ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಯ ಕಾರಣ ಕಾವೇರಿ ನದಿಯಲ್ಲಿ ಪ್ರವಾಹ ಉಕ್ಕಲಾರಂಭಿಸಿದ್ದು ನದಿ ಪಾತ್ರದ ಗ್ರಾಮಗಳ ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸಲು ಜಿಲ್ಲಾಡಳಿತ ಪ್ರಯತ್ನಪಡುತ್ತಿದೆ. ಆದರೂ ಕೆಲವು ಕುಗ್ರಾಮಗಳನ್ನು ಪ್ರವೇಶಿಸುವುದು ಅಸಾಧ್ಯವಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಮಳೆ ಜಾಸ್ತಿ ಬಂದು ಮಲ್ಲಿಯಪುರ ಗೋಮಾಳೆಲ್ಲ ಮುಳುಗೋಗೈತಂತೆ. ಆ ಊರಿನ ಜನರನ್ನೆಲ್ಲ ರಾಮಚಂದ್ರಪ್ಪ ಕಾಪಾಡಿ ಇಲ್ಲಿಗೆ ಕರ್ಕೊಂಡ್ಬರ್ತಾ ಇದ್ದಾನಂತೆ. ನನಗೆ ಗೊತ್ತು, ನಾನು ಅದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡು ಕಾಯ್ತಾ ಇದ್ದೀನಿ ಅರ್ಚಕರೇ. ಇಲ್ಲಿ 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 ಅನ್ನಮ್ಮ ಆ ಮಕ್ಕಳನ್ನೆಲ್ಲ ಹುಷಾರ ಕಾಯ್ತಾರೆ ಎಲ್ಲ ಇಲ್ಲಿರಿ. ಏ ನಿಂತ್ಕೊಳ್ರ, ಏನೋ ದನಾನುಗ್ದಂಗ್ ಒಳಗೆ ನುಗ್ತಿದ್ದೀರಾ? ಈ ದೇವಸ್ಥಾನನ ನಮ್ಮ ತಾತ ಕಟ್ಸಿದ್ದು. ನಿನ್ನಂತ ಅಬ್ಬೆ ಪಾರಿಗಳು ಒಳಗೆ ನುಗ್ಗಿ ಅಪವಿತ್ರ ಮಾಡೋದಕ್ಕಲ್ಲ, ದೇವರಿರೋದು ಗುಡಿಲಲ್ಲ ಜನಗಳ ಹೃದಯದಲ್ಲಿ. ಭಕ್ತರು ಒಳಗೆ ಬರೋದ್ರಿಂದ ಗುಡಿ ಅಪವಿತ್ರವಾಗುತ್ತೆ ಅನ್ನೋದಾದ್ರೆ ದೇವರಿಗೆ ಕಳಂಕ ತರೋ ವಿಷಯ. ಮಾತು ಬೆಳೆಸಿ ಪ್ರಯೋಜನ ಇಲ್ಲ, ಮರ್ಯಾದೆಗೆ ವಾಪಸ್ ಹೊಟ್ಟೋಗಿ. ಬಂದಿರೋದು ವಾಪಸ್ ಹೋಗೋದಕ್ಕಲ್ಲ, ಹೋಗದೆ ಇದ್ರೆ ನಿಮ್ಮ ತಲೆನ ಭಗವಂತನಿಗೆ ಬಲಿ ಕೊಡಬೇಕಾಗತ್ತೆ. ಏ ನೀಲಕಂಠ, ಸುತ್ತಮುತ್ತ ಹತ್ತು ಹಳ್ಳಿಲು ಸಣ್ಣ ಸಣ್ಣ ಹುಡುಗರಿಂದ ದೊಡ್ಡ ದೊಡ್ಡ ಮುದುಕರವರೆಗೂ ಕೇಳು ಹೇಳ್ತಾರೆ ಈ ರಾಮಚಂದ್ರ ಯಾರು, ಅವನ ಸಿದ್ಧಾಂತ ಏನು ಅಂತ. ಹೇಳೋ ಇಲ್ಲಿ, ಹತ್ತು ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ತಲೆ ಕೊಡೋಕ್ಕೂ ಸಿದ್ಧ, ತಲೆ ತೆಗೆಯೋಕ್ಕೂ ಸಿದ್ಧ. ಪ್ರಾಣದ ಮೇಲೆ ಆಸೆ ಇದ್ರೆ ಜಾಗ ಬಿಟ್ಟು ನಿಂತ್ಕೋ. ನಾವೇನು ಜಾಕೆಟ್ ಲಂಗ ಹಾಕೊಂಡು ಕೈಗೆ ಬಳೆ ತೊಟ್ಕೊಂಡಿಲ್ಲ. ಹೇ ಅವ್ರನ್ನ ಕತ್ತೆ ಸಾಕ್ರೋ. ಮರ್ಯಾದೆಯಾಗಿ ನಮಗೆ ಜಾಗ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ತಲೆನ ತೆಗೆದು ಹೊಸಲ ಮೇಲೆ ಇಟ್ಟು ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಹೋಗ್ಲಿ, ಬಿಟ್ಬಿಟ್ರು. ಎಲ್ಲ ಒಳಗ್ ಬನ್ನಿ. ನಿಧಾನಮ್ಮ, ನಿಧಾನ ನಿಧಾನ. ಲೇಯ್, ಈ ಹುಡುಗನ ಕಡೆಯವ್ರು ಯಾರು? ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ. ಸರಿ ಸರಿ ಬಾ, ನಾನು ಬಾ ಹೇಳು. ಯಜಮಾನ್ರೆ, ಇದೇನಿದು? ದೇವ್ರ ಪ್ರಸಾದಕ್ಕೆ ವಿಷ ಬೆರೆಸ್ತಾ ಇದ್ದೀರಾ? ಕಾವೇರಿ ಪ್ರವಾಹ ತಣ್ಣಗಾಗಿರಬಹುದು ಅರ್ಚಕರೇ, ಆದ್ರೆ ನನ್ನ ಎದೆಯಲ್ಲಿ ಇನ್ನೂ ಉಕ್ತಾನೆ ಇದೆ. ಅಂದ್ರೆ ಈ ವಿಷ ಅದನ್ನು ತಣ್ಣು ಮಾಡ್ತಾ? ಅವನು ನನ್ನ ಮಾನ ತೆಗೆದಿದ್ದಾನೆ, ಆದ್ರೆ ಈ ವಿಷ ಅವನ ಪ್ರಾಣನೇ ತೆಗೆಯುತ್ತೆ. ಹೋಗಿ ಇಡೀರ ಅವನ್ನ. ನಿಧಾನ ಬಡ್ಸ. ರಾಜ್ಕೇ, ಓ ನಮಸ್ಕಾರ. ನಮಸ್ಕಾರ. ಅಯ್ಯೋ, ಆ ಪ್ರಸಾದದಲ್ಲಿ ವಿಷ ಇದೆ, ತಿನ್ಬೇಡಿ. ಅಯ್ಯೋ ಯಜಮಾನ್ರೆ, ಇದೇನ್ ಹೀಗಾಗೋಯ್ತಲ್ಲ. ಸುಮ್ಮನಿರ ಸ್ವಲ್ಪ, ಬೇಗ 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 ತಗೊಂಬ, ಕುರ್ಚಿ ಹಾಕು. ತಗೊಂಬ ಕೂಸ. ಅಲ್ಲಪ್ಪ, ನೀವ್ ಒಳಗಡೆ ಇರ್ಬೇಕಾದ್ರೆ ಹೊರಗಡೆಯಿಂದ ಚಿಲ್ಕ ಯಾರು ಹಾಕಿದ್ದು? ಆ ನೀಲ್ಕಂಠನು ಪೂಜಾರಿನು ನಿಮಗೆ ಕೊಟ್ಟ ಪ್ರಸಾದದಲ್ಲಿ ವಿಷ ಹಾಕಿದ್ದಾರೆ ಯಜಮಾನ್ರೆ. ಈ ವಿಷಯನ ಎಲ್ಲಿ ನಾ ನಿಮ್ಗೆ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ಆ ಗುಡಿಸ್ಲಲ್ಲಿ ನನ್ನ ಕೂಡ ಹಾಕಿದ್ರು. ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟ್ರೆ, ಸ್ಟೇಷನ್ಗೆ ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ. ಸಾಹೇಬ್ರೆ, ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿ. ದೇವ್ರಂತ ನಮ್ಮ ಯಜಮಾನ್ರನ್ನ ಮಗುನ ಸಾಯಿಸಕ್ ನೋಡ್ಬಿಟ್ರಲ್ಲ. ಅವರೇ ನನ್ನ ಸಾಯಿಸಕ್ ಬರ್ಲಿಲ್ಲ, ನಾನೇ ಬೆಂಕಿ ಇಟ್ಕೊಂಡೆ. ನೀನೇ ಇಟ್ಕೊಂಡ್ಯಾ? ಯಾಕೆ? ನೀವು ಆ ವಿಷ ತಿನ್ನೋದನ್ನ ಹೆಂಗ್ ತಪ್ಸದಂತ ಗೊತ್ತಾಗ್ಲಿಲ್ಲ, ಅದಕ್ಕೆ. ನೀನ್ ಸತ್ತು ಹೋಗ್ಬಿಡ್ತಿದ್ಯಲ್ಲೋ. ನೀವೇ ಹೇಳಿದ್ರಲ್ಲ ಯಜಮಾನ್ರೆ,
ಹತ್ತು ಜನಕ್ಕೆ ಒಳ್ಳೇದಾಗೋದಾದ್ರೆ ಒಬ್ಬನ ಪ್ರಾಣ ಹೋದ್ರೂ ತಪ್ಪಿಲ್ಲ ಅಂತ. ನೀವು ಈ ಊರನ್ನೇ ಕಾಪಾಡಿರೋ ದೇವ್ರು. ನಿಮ್ಮಂಥವ್ರಿಗೋಸ್ಕರ ಅಪ್ಪ ಅಮ್ಮ ಇಲ್ದಿರೋ ಈ ಅನಾಥ ಸತ್ರೆ ತಪ್ಪೇನಿಲ್ಲ ಅನ್ಕೊಂಡೆ. ಹಾಗೆಲ್ಲ ಮಾತಾಡ್ಬಾರ್ದು ಮರಿ. ಅಪ್ಪ ಅಮ್ಮ ಇಲ್ಲ ಅಂತ ಯಾಕೆ ನೋಂದ್ಕೋತೀಯ? ನಾವಿದೀವಲ್ಲ. ಏನಂದ್ರೆ ಇವನ್ನ ನಮ್ಮ ಮನೆ ಕರ್ಕೊಂಡು ಹೋಗೋಣ. ಆಯ್ತು. ಏನಪ್ಪ ನಿನ್ನ ಹೆಸರು? ಕಂಠೀರವ. ಜಾನಕಿ, ಆ ತಾಯಿ ಚಾಮುಂಡೇಶ್ವರಿಗೆ ಹರಕೆ ತೀರಿಸೋ ಸುದಿನ ಇವತ್ತು ಬಂತು. ಹೇಗಿದೆ ಕಿರೀಟ? ತುಂಬಾ ಸುಂದರವಾಗಿದೆ ರೀ. ಇದನ್ನ ಮಾಡಿಸಿರೋರು ಯಾರು ಅನ್ಕೊಂಡೆ? ನಮ್ ಕಂಠಿ. ಆ ದೇವ್ರಿಗೂ ಮೆಚ್ಚುಗೆ ಆಗ್ಬೇಕು. ಅಪ್ಪಾಜಿ, ಎಷ್ಟು ಚೆನ್ನಾಗಿದೆ ಕಿರೀಟ. ಅಲ್ಲ ಅಳಿಯಂದ್ರಲ್ಲಮ್ಮ. ನಾನ್ ರೆಡಿ ಮಾವಯ್ಯ. ಈ ಪಂಚೆ ಒಂದ್ ಸರಿ ಮಾಡ್ಕೊಂಬಿಟ್ರು ಮುಗೀತು ಅಷ್ಟೇ. ಪಂಚೆ ಸರಿ ಮಾಡ್ಕೊಂಬಿಟ್ರ ಆಯ್ತಾ? ಬುದ್ಧಿ ಸರಿಯಾಗಿ ಇಟ್ಕೋಬೇಕು. ಒಸಿ ಬಾಯಿ ಮುಚ್ಚಲ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಸುಮ್ನೆ ಇರಲಿ. ಅವ್ನ ಕಿವಿ ಮಾಂದ. ಏನು ಒಣಗ್ತಾ ಇದೀಯಾ? ಏನಿಲ್ಲ ಯಜಮಾನ್ರೆ. ಹೋಗು, ಬೀಗ ರೆಡಿ ಇದ್ರೆ ಬರೋದಕ್ಕೆ ಹೇಳು. ಆಯ್ತು ಆಯ್ತು ಬಿಡು, ಹೇಳ್ತೀನಿ. ಮಾವಯ್ಯ, ಪೊಲೀಸು ಸೆಕ್ಯೂರಿಟಿ ಇಲ್ದೆ ಇಷ್ಟೊಂದು ಬೆಲೆ ಬಾಳೋ ಕಿರೀಟನ ನಾವೇ ತಗೊಂಡು ಹೋಗೋದು ಸರಿನಾ? ಅಳಿ ಅಂದ್ರೆ ನಮ್ ಕಂಠಿ ಅಂದ್ರೆ ಏನು ಅಂತ ಅನ್ಕೊಂಡಿದ್ದೀರಾ? ಅವ್ನ ದೊಡ್ಡ ಸೈನ್ಯ ಇದ್ದ ಹಾಗೆ. ಅವನಿದ್ರೆ ಯಾವ ಪೊಲೀಸ್ ಬಂದೋಬಸ್ತು ಬೇಡ. ಶ್ರೀ, ನೀವು ನಮಗೆ ಅವಮಾನ ಮಾಡ್ತಾ ಇದ್ದೀರಾ. ಪೌರುಷಕ್ಕೆ ಪ್ರತೀಕನಾಗಿರುವ ಈ ಪಾಳೆಗಾರ ಪರಮೇಶ್ವರ ನಾಯಕನ ಮುಂದೆ ಈ ಕಂಠಿ ಪಂಟಿ ಶುಂಠಿ ಅಂತ ಹೇಳಿ ನಮ್ಮ ವಂಶದ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದೀರಾ. ಪವರ್ ತೋರಿಸೋಕು ಪ್ರತಿಷ್ಠೆ ಇರ್ಬೇಕಲ್ಲ ಭಾವಶ್ರೀ. ಭಾವ, ಸಣ್ಣ ವಿಷಯನಲ್ಲ ಎಳೆದು ಎಳೆದು ಯಾಕೆ ದೊಡ್ಡದು ಮಾಡ್ತೀರಿ? ಈಗೇನು ತಗೊಳ್ಳಿ, ನೀವೇ ಹೇಳ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಅದು ಕಂಠಿ ಅಲ್ಲಪ್ಪ. ಅವನು ಜಾಗಿಂಗು ಜಿಮ್ ಮುಗಿಸ್ಕೊಂಡು ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ. ಅದಕ್ಕೂ ಲೇಟೆ. ಲೇಟ್ ಆಗಿ ಬಂದ್ರು ಏನ್ ಲೇಟೆಸ್ಟ್ ಆಗಿ ಬರ್ತಾನೆ? ಅಲ್ಲ, ಗ್ರೇಟೆಸ್ಟ್ ಆಗಿ ಬರ್ತಾನೆ. ನಾನು ಯಾರು ಅಂತ ಗೊತ್ತೇ ನಿಮಗೆ? ಅಣ್ಣ, ಅಯ್ಯೋ ಅಯ್ಯೋ ಅಣ್ಣ, ಅಣ್ಣ ಭಾವಶ್ರೇ, ಅಣ್ಣ ಅಣ್ಣ ಅದಕ್ಕೆ ಮಾವಯ್ಯ ನಾನು ನಿಮ್ಮ ಹತ್ರ ಬಡ್ಕೊಂಡೆ ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಳ್ಳೋಣ ಅಂತ. ನೀವು ನನ್ನ ಮಾತೆ ಕೇಳಲಿಲ್ಲ. ಈಗ ನೋಡಿ ಈಗೇನ್ ಮಾಡುದು ಭಾವಶ್ರೀ. Who's he? He's a boy. Ball boy. Huh? Hey! Yara Nino? 300 ವರ್ಷ ನಮ್ಮ ದೇಶದ ಜನಗಳ ರಕ್ತನ ಹೀರಿ ನಮ್ಮ ಸಂಸ್ಕೃತಿನ ನಾಶ ಮಾಡಿ ನಮ್ಮ ನೆಮ್ಮದಿಗೆ ಬೆಂಕಿ ಇಟ್ಟು ಅಂಧ ದರ್ಬಾರ್ ನಡೆಸಿದ್ರಲ್ಲ ಈ ಬ್ರಿಟಿಷ್ ಬಿಕನಾಸಿ ನನ್ನ ಮಕ್ಕಳು. ಇಂಥವ್ರು ಇರೋವರೆಗೂ ಇವರ ಎಸೋ ಎಂಜಿಲ್ ಕಾಸ್ ತಿಂದು ಹೆತ್ತ ತಾಯಿಗೆ ತಾಯಿ ನಾಡಿಗೆ ದ್ರೋಹ ಬಗೆಯುವಂತ ನಿನ್ನಂತ ಮೀರ್ ಸಾಧಕರು ಹುಟ್ಟತಾನೆ ಇರ್ತಾರೆ. ನಿಮ್ಮ ಎದೆನ ಸೀಳಿ ರಕ್ತ ಕುಡಿದು ಈ ನಾಡನ್ನ ರಕ್ಷಣೆ ಮಾಡಬೇಕು ಅಂತಾನೆ ನನ್ನಂತ ಕಂಠೀರವ ಪದೇ ಪದೇ ಹುಟ್ಟತಾನೆ ಇರ್ತಾನೆ. ನೋಡ, ನನ್ನ ತಾಯಿ ಚಾಮುಂಡೇಶ್ವರಿ ಮುಡಿನ ಅಲಂಕರಿಸಬೇಕಾಗಿರೋ ಪವಿತ್ರವಾದ ಕಿರೀಟ ಇದು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಅದನ್ನ ಕೊಟ್ಟು ನಿನ್ನ ಜೀವನ ಉಳಿಸ್ಕೋ. ಇಲ್ಲ ಅಂತಂದ್ರೆ ಅಮ್ಮ ನನ್ನ ಮೈ ಮೇಲ್ ಬರ್ತಾಳೆ, ನಾನು ನಿನ್ನ ಮೈ ಮೇಲೆ ಬೀಳ್ಬೇಕಾಗತ್ತೆ. ಮೈ ಮೇಲೆ ಬಿದ್ದ ತಕ್ಷಣ ಮಣ್ಣಲ್ಲಿ ಮುಚ್ಚೋದಕ್ಕೆ ನಾನೇ ನಿಂತರ ಸ್ಮಾಲ್ ಬ್ಲಾಕ್ ಬಾಯ್ ಅಲ್ಲ. ಉಡ ಉಡ ತಿನ್ಸಿ ಬೆಳೆಸಿದೀನಿ ಹುಡುಗರ್ನ, ಕಿತ್ಕೊಂಡು ತಿನ್ಬಿಡ್ತಾರೆ ನಿನ್ನ. ಉಡೀಸ್ ಮಾಡ್ಬಿಡ್ತಾರೆ, ಹುಷಾರ್. ಉಡೀಸ್ ಮಾಡ್ಬಿಡಕ್ ನಾನೇನ್ ಬನ್ನು ಜಾಮು ಪಿಜ್ಜಾ ಬರ್ಗರ್ ತಿನ್ಕೊಂಡ್ ಬೆಳೆದಿರೋ ಅಮೂಲ್ ಬೇಬಿ ಅಲ್ಲ ಕಣೋ. ಹುಲಿ ಹಾಲು ಕುಡಿದು ಬೆಳೆದಿರೋ ಪಕ್ಕ ನಾಟಿ ರೈತನ್ ಮಗ. ಒಪ್ಕೊಳ್ಳೋಣ, ಆದ್ರೆ ಒಂದ್ ವಿಷಯ ತಿಳ್ಕೊ, ಇದನ್ನ ಇಲ್ಲೇ ಮಾರಿದ್ರೆ ಸಿಕ್ಕೋಸ್ ಪುಟ್ಕೋಸಿ 3-3.5 ರೂಪಾಯಿ ಅಷ್ಟೇ. ಅದೇ
ಇನ್ನು ಪರಂಗಿ ಫ್ರೆಂಡ್ಸ್ ಕೋಟಿ ಕೋಟಿ ಗಟ್ಟಲೆ ಸುರಿತಾರೆ. ಇದು ನನಗೆ ಒಳ್ಳೆ ಆಫರ್, ಅದನ್ನ ನೀನ್ ಕೆಡಿಸ್ಬೇಡ. ಇದಕ್ಕೋಸ್ಕರ ನೀನ್ ಪ್ರಾಣ ತೆಗೆಯೋ ಸಿದ್ಧ. ಮುಚ್ಕೊಂಡು ರೈಟ್ ಹೇಳು. ಮುಚ್ಚಿಕೊಂಡು ರೈಟ್ ಹೇಳೋದಕ್ಕೆ ನೀನ್ ಎತ್ಕೊಂಡ್ಬಂದಿರೋದು ನಮ್ಮನೆ ನಾಯಿನಲ್ಲ ಕಣೋ. ನನ್ನ ತಾಯಿನ, ಕನ್ನಡಿಗರ ಆಸ್ತಿನ, ಕನ್ನಡಿಗರ ಪ್ರೀತಿನ, ಕನ್ನಡಿಗರ ಕೆಚ್ಚಿನ, ಕನ್ನಡಿಗರ ಶೌರ್ಯನ, ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಭಾವನೆನ ಪ್ರತಿಯೊಬ್ಬ ಕನ್ನಡಿಗನಿಗೂ ಅವನ ತಾಯಿ ಒಂದು ಪಾಠ ಹೇಳ್ಕೊಟ್ಟಿರ್ತಾಳೆ. ಪ್ರೀತಿಗೆ ತಲೆ ಬಗ್ಸೋದು, ದ್ವೇಷಕ್ಕೆ ತೋಡೆ ತಟ್ಟೋದು. ಈ ಪ್ರೀತಿ ನಿನ್ನ ಹತ್ರ ವರ್ಕೌಟ್ ಆಗಲ್ಲ ಮರಿ. ಬಾರ, ಬ್ರಿಟಿಷ್ ಅವರು ಬೈಕೆ ದೊಡ್ಡದ ಅಥವಾ ನಿನ್ನ ಜೊತೆ ಮಾಡ್ಕೊಂಡ್ರು ಕೂಡಿಕೆ ದೊಡ್ಡದ, ಇಲ್ಲ ಉಡ ತಿಂದು ಕೊಬ್ಬು ಬೆಳೆಸ್ಕೊಂಡ್ರು ನಿಮ್ ಹುಡುಗರು ಗುಂಡಿಗೆ ದೊಡ್ಡದ, ಅಥವಾ 6 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ನಾನು ನನ್ನ ತಾಯಿ ಚಾಮುಂಡೇಶ್ವರಿ ಮೇಲೆ ಇಟ್ಕೊಂಡ್ರೆ ನಂಬಿಕೆ ದೊಡ್ಡದ? ಎರಡರಲ್ಲಿ ಒಂದು ನಿರ್ಧಾರ ಮಾಡ್ತೀನಿ. ಯಜಮಾನ್ರೆ ಬಂದ್ರ ದಯಮಾಡಿಸಿ ತಮ್ಮ ಹರಕೆ ಒಪ್ಪಿಸ್ಕೊಳ್ಳಿ. ಕಂಟಿ, ಕಳವಾಗಿದ್ದ ಕಿರೀಟನ ಕಷ್ಟಪಟ್ಟು ವಾಪಸ್ ತಂದಿದೀಯ, ನೀನೇ ಆ ದೇವಿಗೆ ಅರ್ಪಿಸ್ಬಿಡು. ತಗೋ. ನಾನಾ? ತಗೋಪ್ಪ. ತಗೊಳ್ಳು.
ಅಷ್ಟು ಈಸಿಯಾಗಿ ಹೇಳಲ್ಲ. ನಿನ್ ಸರಿಯಾಗಿ ಮಾಡ್ತೀನಿ. ನಾವ್ ಮಂಡ್ಯ ಹೋಗ್ ಹಗ್ಗ ತಗೊಂಬರ ನಾವು ಆಗಾನ ಯಾಕೋ ಸಿಗ್ತಾರ್ಲಿ ಹಂಗೆ ತೊಳಲ್ ಭದ್ರವಾಗಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ಯಾ ಕಳ್ಳ ಯಾವನ ಅವ್ನ ಕಳ್ಳ ಪಾಳೆಗಾರಿರೋ ಜಾಗದಲ್ಲಿ ವಿಶ್ವಣ ಹೋಗ ಹಗ್ಗ ತಗೋಬರೋಣ. ಹಗ್ಗ ಅಂತ ಹಗ್ಗ ಮೊದ್ಲು ಕೈ ತೆಗಿಯೋ. ನಾವು ನಿಂಗ್ ಗೊತ್ತಾಗಲ್ಲ ಹೋಗೋಣ. ಕಂಟಿ ನನ್ ಮಾತು ಕೇಳು, ಮರ್ಯಾದೆ ಆಗಿ ಕೈ ತೆಗಿ. ಹಗ್ಗ ತಗೋಬ ಹೋಗೋಣ. ಮಾಡ್ತೀನಿ ಜನ ಗಟ್ಟಿ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಭಾರಿ ಕಳ್ಳ ಇದ್ದಂಗ ನೀವು ಸುರಿ ಅಮ್ಮ ಕಸ್ತೂರಿ. ಒಬ್ಬ ಪಾಳೆಗಾರ ವಂಶದ ಹುಡುಗಿನ ಒಬ್ಬ ಕೆಲಸವನ್ನು ಹಿಡ್ಕೊಳ್ಳೋದಂದ್ರೆ ಏನು, ತಪ್ಪಿಕೊಳ್ಳೋದಂದ್ರೆ ಏನು, ಎಲ್ಲಾರ ಮುಂದೆ ಕಳ್ಳ ಕಳ್ಳ ಅಂತ ಕಿರ್ಚ್ಕೊಳ್ಳೋದಂದ್ರೆ ಏನು? ಯಾರು ಹೇಳ್ತಾ ಇದ್ದೀರಾ? ಮಧ್ಯರಾತ್ರಿ ಮನೆಗೆ ನುಗ್ಗಿದ್ದೆ ಉತ್ತರ ಮೈ ಮೇಲೆ ಬಿದ್ದ ಒಳ್ಳೆ ಕಳ್ಳಂತರ ನಾಟಕ ಮಾಡ್ರೆ ನಾನೇನ್ ಮಾಡಲಿ ನಿದ್ದೆ ಕಂಡ್ ಬೇರೆ. ಏನೋ ನೀನ್ ಹೇಳ್ತಾ ಇರೋದು? ದಯವಿಟ್ಟು ನನಗೇನು ಬುದ್ಧಿ ಹೇಳಕ್ ಬರಬೇಡಿ. ನೀವು ಬುದ್ಧಿ ಹೇಳೋ ಆಗ್ರೆ ನಿಮ್ ಮಗಳಿಗೆ ಹೇಳಿ ಫಸ್ಟ್. ಬರ್ತಾ ಬರ್ತಾ ನಿನ್ ನಾಲ್ಗೆ ತುಂಬಾ ಉದ್ದ ಆಗ್ತಾ ಇದೆ ಈ ಮನೇಲಿ. ಸ್ವಲ್ಪ ಹತ್ರ ಬನ್ನಿ. ನಿಮ್ದು ಹಳೆ ಕಾಲಿ ಬೆಲಿ ಡೌಗಳು ಜಾಸ್ತಿ ಆಗಿದೆ ಈ ಮನೇಲಿ. ನೀವು ಬಂದಿರೋದು ಅನ್ನಕ್ಕೆ ಹುಷಾರಾಗಿರಿ. ಇವಳು ಯಾರಯ್ಯ ಮನೆ ಮೇಲೆ ಸ್ವಲ್ಪ ಬೆದ್ರು ಗೊಂಬೆ ಇದ್ದಂಗ ಅವಳೆ. ಕಸ್ತೂರಿ ಏನಮ್ಮ ಓದೋದಕ್ಕೆ ಅಂತ ಡೆಲ್ಲಿ ಕಳಿಸಿದ್ರೆ ಇದ್ದಕ್ಕಿಂತ ಹಾಗೆ ಬಂದ್ಬಿಟ್ಟಿದೆಯಲ್ಲ. ಯಾವ ಬಿಟ್ಟಿರಕ ಆಗ್ಲಿಲ್ಲ ತಾತ ನಿಮ್ಮನ್ನ, ಅಜ್ಜಿನೂ ಬಿಟ್ಟಿರಕ ಆಗ್ಲಿಲ್ಲ, ಅಪ್ಪ ಅಮ್ಮನ್ ಬಿಟ್ಟಿರಕ ಆಗ್ಲಿಲ್ಲ, ನಮ್ ಬಾಳೆಗಾರ ತಾತನಂತೂ ಬಿಟ್ಟಿರಕ ಆಗ್ಲೇ ಇಲ್ಲ. ಅರ್ಥ ಇಲ್ದೆ ಮಾತಾಡ್ಬೇಡ. ನೀನೇನು ಚಿಕ್ಕ ಹುಡುಗಿ ಅಲ್ಲ, ಚೆನ್ನಾಗಿ ಓದ್ಲಿಂತ ಹಾಸ್ಟೆಲ್ ಬಿಟ್ರೆ ಇವಳು ಇಲ್ಲಿ ಬಂದ್ಕೊಂಡು. ಅಳಿ ಅಂದ್ರೆ ನಾವೆಲ್ಲ ಇಲ್ಲಿರ್ಬೇಕಾದ್ರೆ ಅವಳೆಲ್ಲ ದೂರದಲ್ಲಿರೋ ಡೆಲ್ಲಿಲಿ ಯಾಕೆ ಓದ್ಬೇಕು? ಇಲ್ಲೇ ಓದೋದಕ್ಕೆ ವ್ಯವಸ್ಥೆ ಮಾಡಿ. ಅಲ್ಲಮ್ಮ ಈ ಕಡೆ ಇರೋ ಪ್ರೀತಿಗೆ ಕಾಲೇಜೇ ಬಿಟ್ಟು ಓಡ್ ಬಂದ್ಬಿಟ್ಟವಳು ಹುಚ್ಚು ಹುಡುಗಿ. ಅಯ್ಯೋ ಮಂಕ್ ಮುದ್ಕ, ಅವಳು ಬಂದಿರೋದೇ ನಮ್ ಕಂಟಿನ್ ಕೆಡಕೊಂಡ್ ಕಾಳಕಕ್ಕೆ, ಅದ್ ಗೊತ್ತಿಲ್ಲದೆ ಗುಳೋ ಅಂತ ಬಡ್ಕತಾನೆ. ಹೌದು ಕಣೆ ಸುಂದ್ರಿ, ಕಂಟಿನ್ ಬಿಟ್ಟಿರಕ ಆಗ್ದೇನೆ ನಾನು ಅಲ್ಲಿಂದ ಇಲ್ಲಿಗ್ ಬಂದಿದ್ದು. ಓ ಹಂಗಂದ್ರೆ ನೀವ್ ಪ್ರೀತಿ ಬಿದ್ದಿದ್ದೀರಾ ಅಂತಾಯ್ತು. ಹೌದು, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ ಹೂ ಅಂತೀಯ ಬಾ ಅಂತೀಯ. ಏ ಸುಂದ್ರಿ, ಕಂಟಿನ್ ಬೀಳಿಸ್ಕೋಬೇಕು ಅಂದ್ರೆ ಏನೇ ಮಾಡ್ಬೇಕು? ಗಂಡಸ್ರನ್ನ ಬೀಳ್ಸ್ಕೋಬೇಕಂದ್ರೆ ಇರೋದ್ ಎರಡೇ ದಾರಿ. ಒಂದು, ಅವ್ರನ್ನ ಭಯ ಬೀಳ್ಸ್ಬೇಕು, ಇಲ್ಲ ನಾವೇ ಭಯ ಬೀಳ್ಬೇಕು. ಕಂಟಿನ ಭಯ ಬೀಳ್ಸೋರು ಇನ್ನೂ ಯಾರು ಹುಟ್ಟೇ ಇಲ್ಲ. ಅದಕ್ಕೆ ನೀವೇ ಭಯ ಪಟ್ಬಿಡಿ. ಪಡ್ತೀನಿ, ಆದ್ರೆ ಹೇಗೆ? ನಿಮ್ಗೆ ಭಯ ಆಗೋದು ಯಾವ ವಿಷಯ? ಗಂಡಿರ್ವೆ, ಅದನ್ ಕಂಡ್ರೆ ನಂಗೆ ತುಂಬಾ ಭಯ ಕಣೆ. ಸಿಕ್ತು ಬಿಡಿ. ತೊಗಲಿ ಅಮ್ಮವ್ರೆ, ಗಂಡಿರ್ವೆನೆ ಸಿಕ್ತು. ಏನೋ ಬಂತಪ್ಪ ಒತ್ತಿಳಿಗೆ. ಎಲ್ಲಿ? ಏ ಇಲ್ಲ, ನೀನು ಗಾಬರಿ ಮಾಡ್ಕೊಂಡಂಗೆ ಗಾಬರಿ ಮಾಡ್ತಾ ಇದ್ಯಾ? ಅಯ್ಯೋ ಪಾಪ ಮೂಗ್ಜೀವ ಅಂತದ್ ಬಾಯಿ ಬರೆಯಲ್ಲ, ಎಷ್ಟು ಕಷ್ಟ ಪಡ್ತಾ ಇದೆಯೋನೋ. ಯೋ ಉಸಿರು ಕಟ್ಕೊಂಡಿರ್ಬೇಕು, ಅದೇ ಗಂಡ ಎಣ್ಣ. ನೀನ್ ಎಣ್ಣಾದ್ಮೇಲೆ ಅದ್ ಗಂಡ ಇರ್ಬೇಕು ಬಿಡು. ನೈಸ್ ರೋಡ್ ತರ ನೈಸ್ ಆಗಿದೆ, ಸುಮ್ನೆ ಡೌನ್ ಇಳಿದ್ ಬಿಡಪ್ಪ. ಬಂತು 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 ಜಾರಿ ಬಿದ್ದ ಜಾಡ ಅಟ್ಟ ಹತ್ತದೆ ಕಷ್ಟ ಅನ್ಕೊಂಡಿದ್ದೆ. ಈ ಇರುವೆ ನೋಡಿದ್ರೆ ಬೆಟ್ಟ ಹತ್ತೋ ಪ್ರೋಗ್ರಾಮ್ ಹಾಕ್ಬಿಡ್ತಲ್ಲಪ್ಪ. ಇಂಡಿಯಾ ಇದ್ಯಾವ್ದೋ ಭೂಮಿಲಿ ಬಚ್ಚಿಟ್ಕೊಂಡಿರೋ ಬಿನ್ ಲಾಡನ್ ಜಾತಿಗೆ ಸೇರೋ ಇರುವೆ ಇದ್ದಂಗಿದೆ. ಆದ್ರೆ ನಾನು ಅಮೆರಿಕನ್ ಅಲ್ಲ, ನಾನೊಬ್ಬ ಕನ್ನಡಿಗ. ಆ ಇರುವೆ ತಾನಾಗ್ ತಾನೇ ಹೊರಗಡೆ ಬರಂಗ್ ಮಾಡೇ ಮಾಡ್ತೀನಿ. ನಿನಗಿದೆ ಮಲ್ಕೊ ಹೋಗು, ಬಹುದಿನದ ಬಯಕೆ ಫಲಿಸಿತಮ್ಮ. ಬಾರೋ ಬಾರೋ ರಣಧೀರ. ಏನ್ ಮಾಡ್ತಾ ಇದೀಯೋ? ಏಯ್ ಸ್ವಲ್ಪ ಚಕ್ಲು ಗುಲಿ ಆಗ್ಬೋದಮ್ಮ.
ಮಾಡ್ತೀಯ ಕೊಡು ನನ್ನ ನಿಬಂಧರೆ ದಿಗ್ವಿಜಯದ ಹಾರ ಏನು ಅದು ಲೇಯ್ ಜೇನುತುಪ್ಪ ಕಣೆ ಇರುವೆ ಹಿಡಿಯೋ ಗಂಟೆ ಅಂದ್ರೆ ಜೇನುತುಪ್ಪ ಸವರ್ತಾ ಇದ್ಯಾ ಅರೆ ನಿನ್ನ ದೊಡ್ಡ ಮೀನನ್ನು ಹಿಡಿಯೋದಕ್ಕೆ ಚಿಕ್ಕ ಮೀನನ್ನು ಗಾಳದಲ್ಲಿ ಹಾಕಿ ಎಳೆಯಲ್ವೇ ಅದೇ ತರ ಇದು ಒಂದು ಹೊಸ ಟೆಕ್ನಿಕ್ ಸ್ವಾಮೀಜಿಗಳು ಕಂಡುಹಿಡಿದಿರುವುದು ಶಿಷ್ಯರಿಗೆ ಬಂದ 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 ಕಿಂದರಿ ಜೋಗಿ ಓ ಕಿಂದರಿ ಜೋಗಿ ಆಹಾ ಯೋಗ ಅಂದ್ರೆ ನಿಂದೆ ಕಣಯ್ಯ ರಸಿಕ ರಸಿಕ ಇದು ಚಕ್ಸು ಭಾವಶ್ರೀ ಇಡೀ ಕರ್ನಾಟಕಕ್ಕೆ ಒಬ್ಬರೇ ವಿಶ್ವೇಶ್ವರಯ್ಯ ಒಬ್ಬರೇ ಕುವೆಂಪು ಒಬ್ಬರೇ ರಾಜ್ಕುಮಾರು ಒಬ್ಬರೇ ಪಾಳೆಗಾರ ಅಂತಂದ್ರೆ ಅದು ನಾನೇ ಮಗನೇ ಸಾಯ್ಸಾಕ್ಬಿಡ್ತೀನಿ ಇಡೀ ಕರೆಕ್ಟ್ ಆಗಿ ಈ ಕಡೆ ಸ್ವಾಮಿ ಅಕ್ಕಿತ್ತೋದ್ ಬಿಲ್ಡಪ್ ಬಿಡ್ರಿ ಚೆಕ್ಸ್ ಅಲ್ಲ ಅದು ಚೆಕ್ ಅಪ್ಪಾಜಿ ಮಂಡಿ ಪೇಮೆಂಟ್ ಅಲ್ಲಿ ಆಗಿದೆ 10,000 ರೂಪಾಯಿ ನಾನು ತಗೊಂಡಿದ್ದೀನಿ ಅದನ್ನೆಲ್ಲ ನನ್ನ ಹತ್ರ ಹೇಳ್ಬೇಡ ಅಂತ ಎಷ್ಟು ಸರ್ತಿ ನೀನು ಹೇಳೋದು ನಿಮ್ಗೆ ಹೇಳಿದ್ರೆ ಅದನ್ನ ಕೆಲಸ ಮಾಡಿದ್ದೀನಿ ನಾನು ಮನೆ ಕೆಲಸದವನೇ 10,000 ಕೇಳಬೇಕಾದ್ರೆ ಇನ್ನು ನಾವು ಪಾಳೆಗಾರರು ಎಷ್ಟು ಕೇಳಬಹುದು ನನ್ನ ಕೆಲಸ ಇದೆ ನೋಡ್ಕೊಳ್ಳೋ ಶ್ರೀ ನಮ್ಮ ಜೇಬ್ ಖರ್ಚಿಗೆ 1,00,000 ರೂಪಾಯಿ ಕೊಡಿ 1,00,000 ನಮಗ್ ಬೇಕಾಗುತ್ತೆ ನಮ್ಮ ಅಭಿಮಾನಿಗಳು ಬರ್ತಾರೆ ಅವ್ರಿಗೆ ದಾನ ಧರ್ಮ ಮಾಡಬೇಕು ಭಿಕ್ಷೆ ಗಿಕ್ಷೆ ಕೊಡಬೇಕು ನಿಮ್ಮ ನೋಡಕ್ ಯಾರು ಬರಬಾರ್ದು ಬಂದ್ರೆ ನಿಮಗೆ ನಮಸ್ಕಾರ ಹೊಡಿಬಾರ್ದು ಅಂತ ಕಂಟಿ ಆಗ್ಲೇ ರೂಲ್ಸ್ ಮಾಡಾಯ್ತಲ್ಲ ಸರಿ ಒಂದ್ 10,000 ಕೊಡಿ 10,000 ಯಾಕೆ ಈ ಮೀಸೆ ಮೇಂಟೈನ್ ಮಾಡ್ಬೇಕೆ ಇದಕ್ಕೆ ಸಂಪಿಗೆ ಎಣ್ಣೆನೆ ಯೂಸ್ ಮಾಡೋದು ನಾವು ಅದಕ್ಕೋಸ್ಕರ 2 ಬಾಟ್ಲು ಸೀಮೆ ಎಣ್ಣೆ ತಂದಿಟ್ಟಿದ್ದಾನೆ ಕಂಟಿಗೆ ಅದನ್ನ ಮೀಸೆಗಾದ್ರೂ ಬಳಕೊಳ್ಳಿ ಎಲ್ಲಿಗಾದ್ರೂ ಬಳಕೊಳ್ಳಿ ಸರಿ 1,000 ರೂಪಾಯಿ ಕೊಡಿ 1,000 ಯಾಕೆ ನಾವು ಹೈ ಲೆವೆಲ್ ಚುಟ್ಟಾನೆ ಯೂಸ್ ಮಾಡೋದು ಕಣಯ್ಯ ಚುಟ್ಟ ಬೇರೆ ಕೇಳು ನಿಮಗೋಸ್ಕರ ನಿಮ್ ರ್ಯಾನ್ ತಂದಿಟ್ಟಿದ್ದಾನೆ ಕಂಟಿ ಆಗ್ಲಿ ಅಲ್ಲಿ ಅದನ್ನು ಉಪಯೋಗಿಸಿ ನೋಡ್ಕೊತೀನಿ ಸರಿ 100 ರೂಪಾಯಿ ಕೊಡಿ ಸುಮ್ಮನೆ ಇರೋ ಯಾಕೆ ಅವ್ರು ತಲೆ ತಿಂತೀಯ 100 ರೂಪಾಯಿ ಬೇಕಾಗುತ್ತೆ ಪಾಪ ಏನು ಪಾಳೆಗಾರರು ಲಕ್ಷಕ್ಕೇರಿದವರು 100 ರೂಪಾಯಿ ಕಳೆದ್ಬಿಡಲ್ಲ ಏಯ್ ಈ ಪಾಳೆಗಾರಿಗೆ 100 ರೂಪಾಯಿ ಅಂದ್ರೆ 1,00,000 ರೂಪಾಯಿ ಇದ್ದಂಗೆ ಕಣಯ್ಯ ಇದೇನಪ್ಪ ನನಗೆ ಕಣ್ಣು ಹೊಡಿತಾವಳಲ್ಲ ಏಳು 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 ನಾನಂದ್ರೆ ಹುಡುಗಿರ್ಗೆ ಪ್ರಾಣ ಏನ್ ತಿನ್ನ ಏನು ಲೆಕ್ಕ ಹಾಕ್ತಿದ್ಯಾ ಏನಾದ್ರೂ ಹೆಲ್ಪ್ ಮಾಡ ಏನಮ್ಮ ಲೆಕ್ಕ ಹಾಕೋದ್ ಕಷ್ಟ ಆಗ್ತಿದ್ಯಾ ಸಹಾಯ ಮಾಡ್ಲಾ ಎಣಸದೊಳಗ್ ನಾವು ಬರ್ದಿದ್ರೆ ಬಾವಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಅನ್ಕೊಂಡ್ಯಾ ಕರೆಕ್ಟ್ ಟೈಮಿಗೆ ಬಂದಿದೀವಿ ಹೆಂಗ ಅಯ್ಯೋ ಪೂಜಾರಿ ನಿನ್ಗೇನ್ ಬಂತ ದೊಡ್ಡ ಇಲ್ಲಿ ಬಂದ್ ಬಿದ್ದಿದ್ಯಾ ಉಯಿರಿ ಮೊಕ್ಕೆ ಲೇ ಬಾಂಡಿ ಇಬ್ರು ಹೆಂಡ್ತಿನ ಕಟ್ಕೊಂಡ್ರು ತಪ್ಪ ಹೋಗ್ಲಿಲ್ಲ ನಿನ್ಗೆ ಹೂ ನೀನ್ ಹೋಗ್ತೀನಿ ಬೆಂಕಿ ಹಾಕ ಉಗಿಬೇಕಾಗಿರೋದು ನಿಂಗೆ ಅಪ್ಪ ಕಂಟಿ ಮೇಲೆ ತಾನೆ ಕಂಟಿ ಅವ್ರನ್ನ ಮೇಲೆ ಕೆತ್ತಬೇಡ ಇನ್ನ ಇಬ್ಬರನ್ನ ತಳ್ಳಿದ್ರೆ ನೀರೇ ಮೇಲೆ ಬಂದ್ಬಿಡತ್ತೆ ಇನ್ನಮ್ಮ ಬಂದ್ಬಿಡತ್ತೆ ಮತ್ತೆ ನೀನು ತಾನೇ ಹೇಳಿದ್ದು ಕತೆನ ಲೋಟದ ತಳದಲ್ಲಿ ನೀರಿದ್ದಾಗ ಕಾಗೆ ಅದಕ್ಕೆ ಕಲ್ ಹಾಕಿ ಹಾಕಿ ನೀರು ಮೇಲ್ ಬರೋ ಹಂಗ್ ಮಾಡುತ್ತೆ ಅಂತ ನೀನೇ ತಾನೇ ಹೇಳಿದ್ದು ಅದಕ್ಕೆ ನಾನು ಇವ್ರನ್ನ ತಳ್ಳಿ ತಳ್ಳಿ ಬಾವಿ ನೀರ್ ಮೇಲ್ ಬರುತ್ತ ಅಂತ ನೋಡ್ತಾ ಇದೀನಿ ಏನಯ್ಯ ಕಂಟಿ ಏನ್ ನಿನ್ ಉದ್ದೇಶ ಕರೆಕ್ಟ್ ಆಗಿ ಹೇಳ್ಬಿಡು ಅವಳು ನಮ್ ಜೊತೆ ಸರಸ ಆಡ್ತಾ ನಿಂತಿದ್ರೆ ನಿನ್ ಗೊಂಬೆ ಆಟ ನೋಡ್ದಂಗ್ ನೋಡ್ತಾ ನಿಂತಿದ್ಯಾ ನಿನ್ಗೆ ಅವಳು ಕಂಡ್ರೆ ಅಷ್ಟೊಂದ್ ಇಷ್ಟ ಆದ್ರೆ ತಲೆ ಮೇಲೆ ಹೊತ್ಕೊಂತಿರ್ಗೋ ಅದನ್ನ ಬಿಟ್ಟು ತಲೆ ಕೆಟ್ಟಳನ್ನ ರೋಡಲ್ಲಿ ಬಿಟ್ಟು ಆಟಾಡ್ತಾ ಇದ್ಯಾ ಇವ್ ಜೊತೆ ಏನ್ರಿ ಮಾತು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವರೇ ಹೇಳ್ಕೊಂಡು ಹೋಗಿ ಹುಚ್ಚಾಸ್ಪತ್ರೆ ಸೇರಿಸ್ತಾರೆ ಒಳ್ಳೆ ಮಾತು ಹೇಳಿದ್ರೆ ಪೂಜಾರ ಯಾರತ್ರ ಫೋನ್ ಇದ್ರೆ ಕೊಡ್ರಿ ಸರ್ 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 ಬೇಡ ಸರ್ ಬೇಡ ಸರ್ ಬೇಡ ಸರ್ ಸರ್ ತಪ್ಪು ನಂದೇ ಸರ್ ಇನ್ಮೇಲೆ ಯಾವತ್ತೂ ಈ ರೀತಿ ಆಗದೆ ನೋಡ್ಕೋತೀನಿ ನಿಮ್ ಕೋಪ ಅಂತಿದ್ರೆ ದಯವಿಟ್ಟು ನನಗೆ ಶಿಕ್ಷೆ ಕೊಡಿ ಸರ್ ನಿಮ್ ಕರುಣೆ ಅಂತಿದ್ರೆ ಅದನ್ನ ದಯವಿಟ್ಟು ಹೆಣ್ಮಗು ಮೇಲೆ ತೋರಿಸಿ ಸರ್ ಸರ್
ನಿಮ್ಮ ಮನೆಯಲ್ಲಿರೋ ಅಕ್ಕ ತಂಗಿ ತರ ತಿಳ್ಕೊಳ್ಳಿ ಸರ್, ನಿಮ್ಮ ಹೊಟ್ಟೆಲಿ ಹುಟ್ಟರು ಹೆಣ್ಮಗು ತರ ತಿಳ್ಕೊಳ್ಳಿ ಸರ್, ದಯವಿಟ್ಟು ಕ್ಷಮಿಸಿ ಸರ್, ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊತೀನಿ ಸರ್, ಪ್ಲೀಸ್ ಸರ್. ಸರ್ ಗಂಡಸಾಗೋಳೆ ಭಿಕ್ಷಿಕರ ತರ ಕಣ್ಣೀರ್ ಹಾಕೊಂಡು ಕೇಳ್ಕೊತಾವನೆ, ಬಂದ್ರೆ ಹೋಗೋಣ ಹಾಳಾಗೋದಲ್ಲಿ. ಅರೇ ಇದೇ ಆಗೋಯ್ತು ಜಾಗ. ಅಯ್ಯೋ ಎಂತ ಕೆಲಸ ಆಗೋಯ್ತು, ನನ್ನಿಂದ ನೀವು ಮಾತು ಕೇಳಂಗಾಗೋಯ್ತಲ್ಲಪ್ಪ. ಅಲ್ರಿ ತಿಂಗಳ ತಿಂಗಳ ಸರಿಯಾಗಿ ಸಂಬಳ ತಗೋತೀರಿ, ಇಂದ್ರ ಮುನ್ನ ಒಬ್ಬಳನೇ ಬಿಟ್ಬಿಟ್ಟು ಯಾಕ್ರಿ ಹೋಗಿದ್ರಿ? ಇಲ್ಲ ಇಂದ್ರಮಂಗ ಔಷಧಿ ತರಣ ಅಂತಾನೆ ಡಾಕ್ಟರ್ ಹತ್ರ ಹೋಗಿದ್ದು, ನನ್ನ ಮಗಳು ತರಕಾರಿ ತರಕ್ ಹೋಗಿದ್ಲು, ಬರೋ ಅಷ್ಟರಲ್ಲಿ ಮಾತ್ರ ಆಗೋಯ್ತು. ಇನ್ನು ಆಯ್ತು ಬಿಟ್ಬಿಡಿ, ಇನ್ಮೇಲೆ ಯಾವತ್ತೂ ಒಬ್ಬಳನೇ ಬಿಟ್ಟು ಹೋಗ್ಬೇಡಿ. ಆಯ್ತು ತಗೊಳ್ಳಿ. ಹಾಂ ಮನೆ ಬಾಡಿಗೆ ಡಾಕ್ಟರ್ ಫೀಸು ಎಲ್ಲ ಕ್ಲಿಯರ್ ಮಾಡಿಬಿಡಿ. ಆದರೆ ಒಂದು, ನಿಮಗೆ ವಹಿಸಿರೋದು ಬರೀ ಹುಡುಗಿ ನೋಡ್ಕೊಳ್ಳೋ ಕೆಲಸ ಅಲ್ಲ, ನನ್ನ ಜೀವನ ಉಳಿಸೋ ಜವಾಬ್ದಾರಿನ. ಅಪ್ಪಾಜಿ ಹೊಡಿರಿ ಹೊಡಿರಿ ಬಾರಿಸಿ. ಬನ್ನಿ 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 ಅಪ್ಪಾಜಿ ಬನ್ನಿ, ಸೂಪರ್ ಆಗಿ ಹೊಡೆದಿದ್ದೀರ ಬನ್ನಿ. ಎಲ್ಲ ಕಳ್ಳು ಬಡ್ಡಿ ಮಗನೇ. ಅಬ್ಬಾಬ್ಬಾ ಏನ್ ಹೊಡೆದ್ರಿ ಅಪ್ಪಾಜಿ, ತುಂಬಾ ಚೆನ್ನಾಗಿ ಹೊಡೆದ್ರಿ, ಖುಷಿ ಆಯ್ತು. ಏನು ಕಾಲೋ ಕೈಯೋ? ಕೈ ಕಾಲ ಅಲ್ಲ, ಕಾಲಲ್ಲಿ ತೊಳೆದಿಯೋ ಕೈಯಲ್ಲಿ ತೊಳೆದಿಯೋ? ಹಂಗಂದ್ರೆ ಏನರ್ಥ? ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನ? ಅದೇ ನೋಡಿ, ನೀವು ಏನು ಆಟ ನೋಡೋಣ ಅಂತ ಬಂದ್ರೆ ಆ ಪಾದ ನನ್ ಮೇಲೆ ಆಗ್ತಾ ಇದೀರ, ನೀವೇ ಆಡ್ಕೋಗಿ. ಕಂಟಿ ಅಲ್ವೋ, ಅಷ್ಟಕ್ಕೆ ಯಾಕೆ ಮುನ್ಸ್ಕೋತೀಯ? ನಿಮ್ಮೆಲ್ಲ ಹಿಂಗೇನೆ, ಹೆಂಗ್ ಬೇಕೋ ನೀವೇ ಆಡ್ಕೊಳ್ಳಿ. ಸರಿ ಹೋಗು, ನಾನು ಒಬ್ಬನೇ ಆಡ್ಕೋತೀನಿ. ಏಯ್ ಹೋಗ ಆ ಕಡೆ. ಯಾಕಪ್ಪ? ಯಾಕ ನಿನ್ ಮಕ್ಕಳಿಗೆ ಗಾಲ್ಫ್ ಅಂತ ಕೇಳು. ಓಹೋ ವೈಟ್ ಅಂಡ್ ವೈಟು, ಕಿತ್ತೋಗಿರೋ ಟೊಪ್ಪಿ, ಅರ್ಧೋಗಿರೋ ಸ್ವೆಟ್ರು, ಮುದಿ ಮಕ್ಕ, ವೈಟ್ ಮಿಸ್. ಹೋಗ ಆ ಕಡೆ. ಲೇ ಲೇ ಲೇ, ವಯಸ್ಸಾಗಿರೋರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಪ್ರಜ್ಞೆ ಬೇಡ ನಿನಗೆ? ಆ ಒಗ್ಗಲ್ಲೇ. ಲೇ ನಾನು ಯಾರು ಅಂತ ಗೊತ್ತಾ? ನೀನ್ ಯಾರಾದ್ರೆ ನಂಗೆ ಕಿತ್ಕೊಂತೀಯ? ಒಗ್ಗಲ್ಲೇ ಒಗ್ಗ. ಓ ಕಂಟೆ ನಡಿಪ್ಪ ಹೋಗೋಣ, ಗೊತ್ತಾಯ್ತು ಬಾಡಿ ಅದಕ್ಕೊಂದ್ ಬಾಡಿ ಗಾರ್ಡ್. ಏಯ್ ಏನು ಹಂಗೆ ಹೋಗ್ತಾ ಇದ್ದೀರಾ? ಆಟ ಆಡೋಣ ಬನ್ರು, ಹೋಗಿ ನಾನೇ ಆಟ ಆಡ್ತೀನಿ. ಏನು ಅನಿಸ್ತಾನೆ ಇಲ್ವಲ್ಲೋ ಮಂಡ್ಯ? ಈಗ ನನ್ನ ಮಗನೇ ಗಂಡಸರು ಒತ್ತಿದಂಗೆ ಒತ್ತು, ಏನು ಪುಸ್ಕು ಪುಸ್ಕು ಅಂತೀಯ ಒತ್ತು. ಬಾಡಿ ಸೈಡ್ಗೆ ದಾರಿ ಬಿಡಲೆ ಬಿಡ್ತೀನಿ, ಆದ್ರೆ ಇರುವೆ ಬಿಟ್ಕೊಳ್ಳ. ಇನ್ ಒಂದೇ ಒಂದ್ಸರಿ ತಂದ ಇರುವೆ ಬಿಟ್ಕೋ, ಈ ಸರಿ ಜೇನುತುಪ್ಪ ಹಚ್ಚಲ್ಲ, ತುರ್ಕೆ ಸೊಪ್ಪು ತಗೊಂಬಂದು ಹಿಂಡ್ ಬಿಡ್ತೀನಿ, ಅವಾಗ ಗೊತ್ತಾಗತ್ತೆ ನಿನ್ಗೆ. ದಾರಿ ಬಿಡಲೆ. ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮೈ ತುಂಬಾ ಸೆಂಟ್ ಹಾಕೊಂಡು ನಿಂತ್ಕೊಂಡ್ಬಿಟ್ಲು, ಎಂತ ಮರ್ಯಾದ ಗಂಡಸ್ರೆ ಪಂಚನ ಮೇಲೆ ಕಟ್ಕೊಳಕ್ ಎದ್ರಕತ್ತಾರೆ, ಇವ್ಳು ಮಂಡಿನ ಮೇಲೆ ಬಿಡಿ ಹಾಕೊಂಡು ನಿಂತ್ಕೊಂಡ್ಬಿಟ್ಟವಳೆ. ನಿಮ್ಮಂತ ಅವ್ರನ್ನ ಕಟ್ಕೊಂಡ್ಬಿಟ್ರೆ ಗಂಡದಿರೋ ಅಂಬೋತ ಚಂಬೆತ್ಕೊಂಡು ಹೋಗ್ಬಿಡ್ತಾರೆ. ಅಪ್ಪಾಜಿ ಸಿಕ್ಕಾಪಟ್ಟೆ ಬೇವ್ತು ಬಿಟ್ಟಿದ್ದೀರಾ, ಚೆನ್ನಾಗಿ ಸ್ನಾನ ಮಾಡಿ. ಶಾಂಪು ಅಲ್ಲೇ ಇಟ್ಟಿದ್ದೀನಿ, ಸೋಪ್ ಅಲ್ಲೇ ಇಟ್ಟಿದ್ದೀನಿ, ಸಿಗೆಕಾಯಿ ಅಲ್ಲೇ ಇದೆ, ಯಾವ್ದು ಬೇಕೋ ಹಾಕೊಳ್ಳಿ, ಚೆನ್ನಾಗಿ ಸ್ನಾನ ಮಾಡಿ, ಜಲ್ದಿ ಬನ್ನಿ. ಸರಿ ಸರಿ. ಏಯ್ ನೀನ್ ಅವಮಾನ ಮಾಡಿದ ವ್ಯಕ್ತಿ ವಾಸ ಮಾಡೋದು ಎಲ್ಲಿ ಗೊತ್ತಾ? ಇಲ್ಲಿ. ನಾವೆಲ್ಲ ಪೂಜೆ ಮಾಡೋ ದೇವ್ರು, ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ನಿನ್ ಯೋಗ್ಯತೆ ಇಲ್ಲ ಅಂತದ್ರಲ್ಲಿ ಅವ್ರ ಮೇಲೆ ಕೈ ಬೇರೆ ಮಾಡಿದ್ಯಾ? ನೀನು ಮಾಡಿದ ದೊಡ್ಡ ತಪ್ಪಿಗೆ ಚಿಕ್ಕ ಶಿಕ್ಷೆ. ಹ
ಬೇಗ ಮುಗಿಸ್ಬಿಟ್ರ ಸಿಕ್ಕಾಪಟ್ಟೆ ಫಾಸ್ಟ್ ನೀವು ಚೆನ್ನಾಗಿ ತಲೆ ಹೊರ್ಸ್ಕೊಳ್ಳಿ ಶೀತ ಆಗ್ಬಿಟ್ಟು ಏನು ಕೈಯೋ ಕಾಲೋ ಯಾವ ಕೈ ಯಾವ ಕಾಲೋ ಅಲ್ಲ ನೀ ಹೋಗಿದ್ಯಲ್ಲ ಕೈ ತೆಗಿದ್ಯೋ ಕಾಲು ತೆಗಿದ್ಯೋ ಅಯ್ಯ ಅಪ್ಪಾಜಿ ನಾನೆಲ್ಲ ಹೋಗಿದ್ದೀನಿ ಇಲ್ಲೇ ಬಿದ್ದಿದ್ದೀನಲ್ಲ ಲೇ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವೇನ ನಿಜ ಹೇಳ ಅಪ್ಪಾಜಿ ನಿಮ್ಗೆ ವಯಸ್ಸು ಆಗ್ತಾ ಆಗ್ತಾ ಡೌಟ್ ಬುದ್ಧಿ ತುಂಬಾ ಜಾಸ್ತಿ ಬರ್ತಾ ಇದೆ ಮನುಷ್ಯ ಮನುಷ್ಯನ ನಂಬಬೇಕು ಓಹೋ ಏ ನೀವು ಚೆನ್ನಾಗಿ ಹೇಳ್ತಿರಪ್ಪ ನನ್ನಾಗ್ಲು ಸರಿನಾ ಹೌದಾ ಹೇಳಿ ಬಿಡ ಈಗ ಹೇಳಪ್ಪ ಅಯ್ಯೋ ಒಳ್ಳೆ ಧರ್ಮ ಸಂಘಕ್ಕೆ ಸಿಕ್ಕಾಕ್ತೀರ ನನ್ನ ನಮ್ಮ ಮೇಲೆ ಕೈ ಮಾಡಿದವನ್ನ ಸುಮ್ಮನೆ ಬಿಡ್ತೀನಿ ಅಪ್ಪಾಜಿ ಅವನ ಕೈ ಇನ್ಯಾವ ಕೆಲ್ಸಕ್ಕೂ ಅವನಿಗೆ ಬರಬಾರ್ದು ಹಂಗ್ ಮಾಡಿದೀನಿ ಇನ್ನು ಅವನ್ ಕಾಲ್ ಬಿಡಿ ಕಂಪ್ಲೀಟ್ ಲ್ಯಾಬ್ಸ್ ಏನ್ ತೊಂದ್ರೆ ಇಲ್ಲ ಇಟ್ಕೊಳ್ಳಿ ನೀವು ಅಮ್ಮ ತಿಂಡಿ ರೆಡಿನಾ ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಆಗಿದೆ ಆದ್ರೆ ಪೇಷಂಟ್ ಯಾವ ಟ್ರೀಟ್ಮೆಂಟ್ಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈ ಮನುಷ್ಯನಿಗೆ ಯಾವ ರೀತಿ ಒದೆ ಬಿದ್ದಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಲಾಖೆ ನೀವು ಕೇರಳದಿಂದ ಬಂದಿದ್ರಿ ಒಂದ್ಸಲ ಟೆಸ್ಟ್ ಮಾಡ್ಬಿಡಿ ಡಾಕ್ಟರ್ ರಿಪೋರ್ಟ್ಸ್ ಯಾರು ಡಾಕ್ಟರ್ ಯಾರು ಅವನು ಸಿಂಗಮಲೆ ಅಂದ್ರೆ ಇಂಥ ಕೇಸ್ಗಳನ್ನ ಮೊದಲು ಹ್ಯಾಂಡಲ್ ಮಾಡಿದಿರಾ ಈಗ ಆದಷ್ಟು ನೋಡಿದ್ದೀನಿ ಅವನ ಹೊಡ್ತಕ್ಕೆ 25 ಜನ ಸತ್ತಿದ್ದಾರೆ ಈಗಲೂ ಕೇರಳದಲ್ಲೊಬ್ಬ ಸಾವು ಬದುಕಿ ನಡುವೆ ಹೋರಾಡ್ತಾ ಇದ್ದಾನೆ ಅವರೆಲ್ಲ ಯಾರು ಡಾಕ್ಟರ್ ಭಾಯ್ ಸಾಹೇಬ್ ಕಡೆಯವರು ವಿನ್ಸೆಂಟ್ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಕ್ಕೆ ಇಲ್ಲಿವರೆಗೂ ಉಳ್ಕೊಂಡಿದ್ದ ಆ ಸಿಂಗಮಲೆ ಹೊರತಗಳೇ ಹಾಗೆ ಅದಕ್ಕೆ ಒಬ್ರು ಬದುಕಿಲ್ಲ ಬಾಡಿ ತಗೊಂಡೋಗಿ ವಿನ್ಸೆಂಟ್ ಕೂಡ ಸತ್ತೋಗ್ಬಿಟ್ಟಣ ಈಗ್ಲಾದ್ರೂ ನೀವು ಆಚೆ ಬರ್ಲೇಬೇಕಣ ಎಲ್ಲ ಏರ್ಪಾಡು ಮಾಡಿದೀನಿ ನಾನು ನೀವು ಹೂ ಅಂದ್ರೆ ಇಲ್ಲಿಂದ ಎಸ್ಕೇಪ್ ಮಾಡಿಸ್ತೀನಿ ನಿನಗೆ ಅರ್ಥ ಆಗ್ತಿಲ್ಲಣ್ಣ ಬಾಯ್ ಸಾಬ್ ಹೆಸರು ಕೇಳಿದ್ರೆ ಉಚ್ಚ ಹೋಯ್ಕೊಳ್ತಿದ್ದೆ ನನ್ನ ಮಕ್ಕಳೆಲ್ಲ ಇವತ್ ನಮ್ಮನ್ನ ನಾಯಿಗಳಿಗಿಂತ ಕಡೆಯಾಗಿ ನೋಡ್ತಿದಾರಣ ಅಣ್ಣ ನೀವು ಆಚೆ ಬರಬೇಕು ಅಷ್ಟೇ ನೀವು ಆಚೆ ಬರಬೇಕು ಯಾಕೆ ಯಾಕೆ ಬರಲ್ಲ ಹೊಡೆದಾಡಕ್ಕೆ ಹೊಮ್ಮಸಿಲ್ವಾ ಇಲ್ಲ ಜೈಲು ಊಟದ ರುಚಿಗೆ ಗಂಡಸ್ತನ ಸತ್ತೋಯ್ತಾ ಇದೇ ಪ್ರಶ್ನೆ ಕೇಳ್ತಾರೆ ಜನ ನಾನು ಆಚೆ ಕಾಲಿಟ್ರೆ ನನಗಲ್ಲಿ ಸಿಂಗಮಲೆ ತಲೆ ಸಿಗಬೇಕು ಮೊದಲು ಅವನ ಹುಡುಕ್ರು ನಾನು ಆಮೇಲೆ ಆಚೆ ಬರ್ತೀನಿ ಈ ಸರ್ಪಳಿ ಜೈಲು ಕೊಡೆ ಎಲ್ಲ ನನಗೆ ಯಾವ ಲೆಕ್ಕನೋ ಅವನ ಹುಡುಕು ಆಮೇಲೆ ನಾನು ಬರ್ತೀನಿ ಅಂತ ಎಲ್ಲಾರ್ಗು ಹೇಳು ಅಯ್ಯೋ ಮನೆ ಹಾಕಕ್ ಶುರುವಾಯ್ತಲ್ಲ ಅಲ್ಲೇ ಹಿಂದೂ ಎಲ್ಲಿದ್ದಾಳೆ ರೂಮ್ನಲ್ಲಿ ಇರ್ಬೇಕು ಅಲ್ಲ ಗ್ಯಾರಂಟಿ ರೂಮ್ ಒಳಗೆ ಇದ್ದಾಳ ಯಾಕಪ್ಪ ನಮ್ಮ ಮಳೆ ಬರ್ತಾ ಇದೆ ಇಂಥ ಟೈಮಲ್ಲಿ ಅವಳು ಆಚೆ ಬಿಟ್ರೆ ನಮ್ಮ ಕತೆ ಮುಗೀತು ಏನ್ರ ಆಸೆ ಒಳಗೆ ನಡಿ ಬೀಗ ಹಾಕಣ ಹಿಂದು 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 ಎಲ್ಲಿದ್ಯಮ್ಮ ಹಿಂದು 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 ಏಯ್ ಇವತ್ತು ಹುಡುಗಿ ಅಂತ ಕೆಲಸ ಮಾಡ್ಬೇಕು ಏಯ್
ಏನಾಗುತ್ತೆ ನಿನ್ಗೇನಾಗಲ್ಲಮ್ಮ ಹಿಂದೆ ಮುಂದೆ ಇಲ್ದೇ ಇರೋ ಬೇವಸ್ತಿ ನೀನು ನೀ ಸತ್ತ ಹೇಳಕ್ ಯಾರು ಇಲ್ಲ ಆದ್ರೆ ನಮ್ಮ ಮಕ್ಕಳಿಗೆ ಹುಷಾರ್ಗೋಸ್ಕರ ಯಾರು ನೋಡ್ಕೋತಾರೆ ಏಯ್ ಬರೇ ಇಲ್ಲಿ ಇನ್ನೊಂದ್ಸಲ ನೀನ್ ಏನಾದ್ರು ಇಲ್ಲಿ ಆಟ ಆಡಕ್ಕೆ ಬಂದು ನಿನ್ ಕೈ ಕಾಲು ಮುರಿದಾಕ್ಬಿಡ್ತೀನಿ ಬರೇ ಯಾಕೋ ಪುಟ್ಟ ಒಬ್ಬಳೆ ಮನೇಲಿ ಕುತ್ಕೊಂಡ್ಬಿಟ್ಟಿದ್ಯಾ ಇಂದು ಅಪ್ಪ ಅಮ್ಮ ಇಲ್ಲ ಪೆದ್ದಿ ಅಪ್ಪ ಅಮ್ಮ ಇದ್ದಿದ್ರೆ ಹಿಂಗ್ ಮನೇಲಿ ಕುತ್ಕೊಳ್ಳಕ್ಕೆ ಓಡಕ್ಕೆ ಹಿಂಗೆಲ್ಲ ಆಡಕ್ಕೆ ಬಿಡ್ತಾ ಇದ್ರ ಏಯ್ ಬಿಡ ಸುಳ್ಳು ಹೇಳ್ತಾ ಇದೀಯ ನೀನು ನಂಗೆ ಅಪ್ಪ ಅಮ್ಮ ಬೇಕು ಅಪ್ಪ ಅಮ್ಮ ಬೇಕು ಅಪ್ಪ ಅಮ್ಮ ಬೇಕು ಅಪ್ಪ ಅಮ್ಮ ಬೇಕು ನಾನ್ ಬಂದೆ ಇರೋ ಸೀರೆ ಒಡವೆ ಉಟ್ಕೊಂಡು ಮಿಂಚ್ತಾ ಇದ್ದೀರಾ ಏನ್ ಮಿಸ್ಯ ಅಜ್ಜಿ ಬೀರುಳಿ ಇದೆಲ್ಲ ಸಿಕ್ತು ಹೇಗ್ ಕಾಣುತ್ತೆ ನೋಡೋಣ ಅಂತ ಹಾಕೊಂಡೆ ಸುಂದ್ರಿ ಹೇಗ್ ಕಾಣಿಸ್ತಾ ಇದೀನಿ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಅಪ್ಪಾಜಿ ಹಂಗೆ ಇರಿ ಅಪ್ಪಾಜಿ ದೇವ್ರ ತರ ಇದ್ದೀರಾ ಅಮ್ಮ ಒಂಚೂರು ಎಡಕ್ ತಿರ್ಕೊಮ್ಮ ಲೇ ಮಂಡೆ ಹೊಸ ಎಡಕ್ ಬರ್ಲ ಗಣೇಶ ತೆಗಿತಾನಲ್ಲ ಫೋಟೋ ಅರಮನೆ ಪಿಕ್ಚರ್ ಅಲ್ಲಿ ಹಂಗ್ ತೆಗೆದು ಬಿಡ್ತೀನಿ ಸೆಂಟ್ ಕಾಣುತ್ತೆ ಫೋಟೋ ಅಲ್ಲಿ ನಿಮ್ ಮೀಸೆ ಯಾವತ್ತು ಮಲಗಬಾರ್ದು ಹಿಂಗೆ ಕಡಕ್ ಆಗಿರ್ಬೇಕು ಕಂಠಿ ಅಂದ್ರೆ ಕಂಠಿನೇ ಕಾಣೋ ಹೆಂಗಮ್ಮ ನೀನಂತೂ ಬಾರಿ ಸುಂದರವಾಗಿ ಕಾಣ್ತಾ ಇದೀಯಮ್ಮ ಏಯ್ ಸುಂದ್ರಿ ಕರ್ಕೊಂಬರ ನಿಮ್ ಯಜಮಾನಿ ರೆಡಿ ಆಗಿದ್ರೆ ಬರೀ ಡೆಕೋರೇಷನ್ ಗಳೇ ಆಗೋಯ್ತು ಎಲ್ಲ ದೊಡ್ಡವ್ರು ಕಾಯ್ತಾ ಇಲ್ವಾ ಇಲ್ಲಿ ಈ ಒಡವೆ ವಸ್ತ್ರ ಹೇರ್ಕೊಂಬಂತ ಯಾರ ನಿನ್ಗೆ ಹೇಳಿದ್ದು ನಾನು ಅವತ್ತೇ ಹೇಳಿದ್ದೆ ಇವನ್ನೆಲ್ಲ ಮನೇಲಿ ಇಡಬೇಡಿ ಅಂತ ಇವತ್ತೇ ಕೊನೆ ಅವನ್ನೆಲ್ಲ ಹೊರಗೆ ಬಿಸಾಕಿ ಇಲ್ಲ ಬೆಂಕಿ ಇಟ್ಬಿಡಿ ನಾನು ಏನ್ ತಪ್ಪ ಮಾಡ್ದೆ ತಾತ ಯಾಕೆ ನನ್ನ ಹಂಗ್ ಬೈದ್ರು ಯಾಕೆಂದ್ರೆ ಈ ಒಡವೆ ವಸ್ತ್ರಗಳು ನಿಮ್ ದೊಡ್ಡಮ್ಮಂದಮ್ಮ ದೊಡ್ಡಮ್ಮನ ಅಂದ್ರೆ ಅಮ್ಮ ಅಲ್ದೆ ನಿಮ್ಗೆ ಇನ್ನೊಬ್ರು ಮಗಳಿದಾರ ಇದ್ದಾಳಮ್ಮ ಎಲ್ಲಿದ್ದಾರೆ ನನ್ನ ಕಣ್ಣಿಂದ ತುಂಬಾ ದೂರದಲ್ಲಿ ಕಣ್ಣೀರಿಗೆ ತುಂಬಾ ಹತ್ತಿರದಲ್ಲಿ ಅವಳು ಅಂದ್ರೆ ನಿಮ್ ತಾತಂಗೆ ಪಂಚಪ್ರಾಣ ಯಾವಾಗ್ಲೂ ಅವಳನ್ನ ನೋಡ್ತಾ ಅವಳ ಜೊತೆ ಆಡ್ತಾ ಆಡ್ತಾ ಪ್ರಪಂಚನೇ ಮರೆತು ಬಿಡೋರು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆನೂ ಏರ್ಪಾಡು ಮಾಡಿದ್ರು ಆದ್ರೆ ಅವಳಿಗೆ ಆ ಮದುವೆ ಇಷ್ಟ ಇರಲಿಲ್ಲ ತಾನು ಪ್ರೀತಿಸಿದ ಕೇರಳ ಹುಡುಗನ ಜೊತೆ ಓಡ್ ಹೋಗೋಕೆ ಹೊರಟಿದ್ರು ಆಗ ಅವ್ರನ್ನ ತಡೆಯೋಣ ಅಂತ ನಾವಿಬ್ರು ಅಲ್ಲಿಗೆ ಹೋದ್ವಿ ಕ್ಷಮಿಸ್ಬಿಡಿ ಅಪ್ಪಾಜಿ ಏನೋ ಆಗಿದ್ದಾಗೋಯ್ತು ಬನ್ನಿ ಮನೆಗೆ ಹೋಗೋಣ ಯಾರ ಮನೆಗೆ ಸಂಸ್ಕಾರ ಇಲ್ದಿರೋ ಈ ಮುಟ್ಟಾಳನ ಮನೆಗ ಏನ್ ನಡೀತು ಅಂತ ತಿಳ್ಕೊಳ್ಳ ತಾಳ್ಮೆನೆ ಇಲ್ಲ ನನ್ನ ಮೇಲೆ ಕೈ ಮಾಡ್ಬಿಡ ಅದ್ ಹಾಗಲ್ಲ ರೀ ಸರಸ್ವತಿ ಶಣಪ್ ನೀ ನನ್ನ ಹೆಂಡತಿ ಆಗಿರ್ತೀಯೋ ಇವ್ ನಿಂಗ್ ಮಗಳಾಗಿರ್ತೀಯೋ ನೀನೇ ಡಿಸೈಡ್ ಮಾಡ್ಕೋ ಅಪ್ಪಾಜಿ ಆವತ್ತಿಂದ ನಿಮ್ ದೊಡ್ಡಮ್ಮ ನಮ್ಮಿಂದ ದೂರ ಆಗ್ಬಿಟ್ಲು ನಿಮ್ ತಾತಂಗೆ ಮಗಳ ಮೇಲಿದ್ದ ಪ್ರೀತಿ ಎಲ್ಲ ಅಳಿಯನ್ ಮೇಲೆ ಕೋಪವಾಗಿ ಬದಲಾಗೋಯ್ತು
ಹೆತ್ತ ಮಗಳನ್ನ ನೋಡಕ್ಕಾಗದೆ, ಹೆತ್ತ ಕರಳಿಗೆ ಉತ್ತರ ಕೊಡಕ್ಕಾಗದೆ ದಿನಾಲು ಕಣ್ಣೀರ್ ಹಾಕ್ತ ಕಾಲ ಕಳಿತಿದ್ದೀನಮ್ಮ. ಅಜ್ಜಿ ಈಗ ಅವ್ರು ಎಲ್ಲಿದ್ದಾರೆ? ಆವತ್ತೆ ನಮ್ಮನ್ ಬಿಟ್ಟು ಕೇರಳಕ್ಕೆ ಹೊರಟೋದ್ರು. ಹೋದ ವರ್ಷ ಹೇಗಾದ್ರೂ ಮಾಡಿ ಅವ್ರನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಕಂಟಿ ಹೋಗಿದ್ದ. ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಫೋನ್ ಕೂಡ ಮಾಡಿದ್ದ. ಆದ್ರೆ ಕೊನೆಗೆ ಒಬ್ಬನೇ ಬರಿಗೈಯಲ್ಲಿ ವಾಪಸ್ ಬಂದ. ನೀನೇನಮ್ಮ ಚಿಕ್ಕ ಮಕ್ಕಳ್ತಾರ, ಅವ್ರು ತುಂಬಾ ದೊಡ್ಡ ಡಾಕ್ಟರ್, ನಮ್ ತರ ಕೆಲಸ ಕರೆ ಇಲ್ದಾರವ್ರ. ಅಮೆರಿಕಾಗ ಹೋಗಿದ್ದಾರೆ ಕೆಲ್ಸದ ಮೇಲೆ, ಬಂದೇ ಬರ್ತಾರೆ. ನೋಡ್ಕೊಂಡಿರೋ ಒಂದ್ ದಿವಸ ಹೇಳಿದ್ರೆ ಕೇಳಿದ್ರೆ ಟಪ್ ಅಂತ ಪ್ರತ್ಯಕ್ಷ ಆಗಿ ಖುಷಿಯಾಗಿರ್ತಾರೆ ಈ ಮನೇಲಿ. ಬರ್ತಾರೇನೋ ಕಂಟಿ? ಬಂದೇ ಬರ್ತಾರಮ್ಮ. ನಿಜವಾಗ್ಲೂ ಬರ್ತಾರ? ನಿಜವಾಗ್ಲೂ ಬರ್ತಾರಮ್ಮ. ನನ್ ಮೇಲೆ ಆಣೆ ಮಾಡಿ ಹೇಳು. ಅಮ್ಮ ಅದು ಮಾಡು ಹೇಳೋ ಕಂಟಿ ಹೇಳು. ಇಲ್ಲಿ ಕೇಳು, ಕಂಟಿ ಹೇಳಿದ್ಮೇಲೆ 100% ಅವ್ರು ಬಂದೇ ಬರ್ತಾರೆ. ನಾವು ಹೋಗೋಣ, ಬಾ ಬಾ. ಬರ್ತಾರೆ? ಎಲ್ಲಿ ಹೋಗ್ತಾರೆ? ಬರ್ತಾರೆ, ಕೆಲ್ಸ ಅಲ್ವಾ? ಅವ್ರಿಗೂ ಅಪ್ಪ ಅಮ್ಮ ಅಂತ ಆಸೆ ಇರುತ್ತಲ್ಲ, ಬಂದೇ ಬರ್ತಾರಮ್ಮ. ಅವ್ರು ಇನ್ ಯಾವತ್ತೂ ಬರಲ್ಲ ಅಂತ ಗೊತ್ತಿತ್ತು. ಇನ್ನೂ ಎಷ್ಟು ದಿವಸ ಅಂತ ಸುಳ್ಳು ಹೇಳ್ಕೊಂಡಿರ್ತೀಯ ಕಂಟಿ? ಮಂಡ್ಯ, ಈ ಪ್ರಪಂಚದಲ್ಲಿ ತುಂಬಾ ಕಷ್ಟದ ಕೆಲಸ ಅಂದ್ರೆ ಎರಡೇ ಕಣು, ಒಂದು ಸತ್ಯ ಹೇಳೋದು, ಇನ್ನೊಂದು ಯಾರಾದ್ರೂ ಸತ್ಯ ಹೇಳಿದ್ರೆ ಅದನ್ನ ಕೇಳಿ ದಕ್ಕಿಸ್ಕೊಳ್ಳೋದು. ನನಗೇನೋ ನಿಜ ಹೇಳೋ ಶಕ್ತಿ ಇದೆ, ಆದ್ರೆ ಅದನ್ನ ಕೇಳಿ ತರ್ಕೊಳ್ಳೋ ಶಕ್ತಿ ಇವ್ರಿಗಿಲ್ಲ ಕಣು. ಹಿಂಗೆ ಎಷ್ಟು ದಿನ ಅಂತ ನೋವು ತಿಂತೀಯ? ಎಲ್ಲ ದೇವ್ರಿಗೆ ಗೊತ್ತು ಮಂಡ್ಯ. ನಿನಗೇನೆ ಬಂದಿರೋದು? ಲೇ 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 ಚಿನ್ಮಿಣೆ, ಅದ ಅಪ್ಪಾಜಿ ಜ್ಯೂಸ್ ಬಡಕ್ ಬಂದಿರೋದೇ. ಹಾ ಗೊತ್ತು, ನಾನ್ ತಗೊಂಡು ಹೋಗ್ತಾ ಇರೋದು ಅಪ್ಪಾಜಿಗೋಸ್ಕರನೆ, ಜ್ಯೂಸ್ಗೋಸ್ಕರನೆ. ಆಹಾ, ವಯಸ್ಸು ಬಂದ್ರೆ ಹುಡುಗಿರಿಗೆ ತಲೆ ನಿಲ್ಲಲ್ಲ ಅನ್ಕೊಂಡಿದ್ದೆ, ಇವಳು ಸೊಂಟನೆ ನಿಲ್ತಾ ಇಲ್ವಲ್ಲಪ್ಪ. ಸಜ್ಜನರೇ ಜೂಟ್ ಮತ್ ಬೋಲು, ಖುದಾ ಕಿ ಪಾಸ್ ಜಾನಾ ಹೈ, ನಾ ಹಾಥಿ ಹೈ ನಾ ಘೋಡಾ ಹೈ ವಹಾಂ ಪೆಹಲೇ ಬಾ. ಅಯ್ಯೋ ಏ, ಏನೇ ನಿನ್ನೆಯಿಂದ ಹಿಂಗ್ ಹಿಂಸೆ ಆಗ್ತಾ ಇದೆಯಾ? ಏನ್ ನಿನ್ ಕತೆ? ನಿನಗ್ ಗೊತ್ತಿರೋ ಕತೆನೆ, ಇರ್ಲಾರ್ದೆ ನಿನ್ನೆ ಇರುವೆ ಬಿಟ್ಕೊಂಡಲ್ಲ, ಆವಾಗ್ಲಿಂದ ಸುಮ್ನಿರಕ್ ಆಗ್ತಾನೆ ಇಲ್ಲ. ಇರುವೆ ಇರುವೆ ಅಂತ ತಪ್ಪು ತಿಳ್ಕೊಂಡು ನೀನು ಸರ್ಸಾಡ್ತಾ ಇರೋದು ಹುಡುಗ ಜೊತೆ ಚೆನ್ನಾಗಿರಲ್ಲ. ಇನ್ ಯಾವತ್ತು ನಮ್ ಸೊಂಟ ತಂಟೆಗೆ ಬರಬೇಡ, ನಾವು ಸರಿ ಇಲ್ಲ. ಯೌವನದ ಹೊಳೆಯಲ್ಲಿ ಈ ಜಾಟ ಆಡಿದರೆ ಹೆಂಗೈತಿ ಇವಾಗ? ಏನೋ ಹೋಗ್ಲಿ ಪಾಪ, ನಮ್ಮ ಹುಡುಗಿಂತ ಬಿಟ್ರೆ ಹೋಗಿ ಬಂದ್ ನನ್ನೇ ತಳ್ಳಕ್ ನೋಡ್ತೀಯಾ? ಹಲೋ, ನಿನಗೆ ಕೇಳಿಸ್ಕೋ ಸರಿಯಾಗಿ, ನಮ್ಗೆ ಬ್ಯಾಕ್ ಇಂದ ಪ್ಲಾನ್ ಮಾಡಿ ಏನು ಕಿತ್ಕೊಳಕ್ ಆಗಲ್ಲ, ಏನಿದ್ರು ಫ್ರಂಟ್ ಇಂದ ಫೇಸ್ ಟು ಫೇಸ್. ಓಡಿ ಓಡಿ ಚೆನ್ನಾಗಿ ಈಜೋಡಿ, ಹುಷಾರು, ಇರುವೆ ಹೋಗ್ಬಿಟ್ಟ ತೊಳಗಡೆಗೆ. ಇಲ್ಲ ಚಿಕ್ಕ ಮಕ್ಕಳು ಆಡ್ತಾರೆ, ಏನು ಗೊತ್ತಾಗಲ್ಲ ಇವಳಿಗೆ. ಅಪ್ಪಾಜಿ ಏನ್ರು ನಿಮ್ ಗಲಾಟೆ ನೋಡಿ ಅಪ್ಪಾಜಿ, ನಿನ್ನೆಯಿಂದ ಏನ್ ಕೆಲಸ ಮಾಡಕ್ ಹೋದ್ರು ಅಡ್ಡ ಬರೋದು, ಹಿಂಗ್ ಹಿಂಗ್ ಗುದ್ದಕ್ ಬರೋದು ಇವಳು. ಹಿಂಗ್ ಗುದ್ದಿದ್ಲ? ಹೂನಪ್ಪಾಜಿ ಏನಮ್ಮ, ಅದ್ಬಿಟ್ಟು ನಾನು ಕೆಲಸ ಮಾಡಕ್ ಹೋದ್ರೆ ಎಲ್ಲದಕ್ಕೂ ಎಂಟ್ರಿ ಆಗ್ತಾ ಇದ್ಲು, ಅದಕ್ಕೆ ಒಂದ್ ಸಣ್ಣ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ನಾನು ನಿಮ್ ಕೆಲಸ ಎಲ್ಲ ಮಾಡ್ಬೇಕು ಅಂತ ಆಸೆ ಪಟ್ಟೆ, ತಪ್ಪ ತಾತ? ನನ್ನ ತಡಿಯಕ್ ಇವನೇ ದೊಡ್ಡ ಲಾರ್ಡ್. ಹೇ ನೋಡಿ, ಇದೆ ಇದೆ ಅಪ್ಪಾಜಿ ಕೆಲ್ಸಕ್ಕೆ ನಾನು ಯಾರಿಗೂ ಎಂಟ್ರ್ ಆಗಕ್ ಬಿಡಲ್ಲ, ರೈಟ್ ಫುಲ್ ನನಗೆ ಇರೋದು, ಇದು ಕಂಟಿ ಹಕ್ಕು ಕಂಟಿ ಜಾಬು. ಲೇ ಕಂಟಿ ಹೋಗ್ಲಿ ಬಿಡು, ಇವತ್ತೊಂದ್ ದಿವಸ ಅವಳು ಮಾಡ್ಲಿ. ಓ ನೀವು ಅವ್ರ ಕಡೆ ಸಪೋರ್ಟ್ ಮಾಡ್ಸ್ಕೊಳ್ಳಿ, ಮಾಡ್ಸ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ ಸೇವೆನ. ಎಷ್ಟೇ ಆದ್ರೂ ಮೊಮ್ಮಗಳ್ತಾನೆ, ಆ ಪ್ರೀತಿ ವ್ಯಾಮೋಹ ಎಲ್ ಬಿಟ್ಟೋಗತ್ ನಿಮ್ಗೆ? ನಾವೇ ಯಾಕೆ ಸುಮ್ಮನೆ ದಂಡದ ಕೂಳು ತಿನ್ಕೊಂಡು ನಾವು ಜಾಗ ಖಾಲಿ ಮಾಡ್ತೀವಿ? ನಿಜವಾಗ್ಲೂ ಕೋಪ ಮಾಡ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ಅಪ್ಪಾಜಿ, ನನ್ಗೆ ಇಷ್ಟ ಇಲ್ಲ ಬಿಡಿ. ಎಷ್ಟೇ ಆದ್ರೂ ಕೆಲ್ಸದವ್ನೇ ಸಂಬಂಧ ಸಂಬಂಧನೇ ನಮ್ಗೆ. ಆಯ್ತಮ್ಮ ಮುಗೀತು, ಎಲ್ಲ ಮುಗ್ದೋಯ್ತು, ತಾತ ಮೊಮ್ಮಗಳು ಸೇರ್ಕೊಂಡು ನಾನು ಭಾಳ ಹಾಳು ಮಾಡಿಬಿಟ್ರು, ನನ್ನ ಕೆಲಸನೂ ಕಿತ್ಕೊಂಡ್ರು, ನಾನು ಇನ್ಮೇಲೆ ಈ ಮನೇಲಿ ಇರಲ್ಲ. ನೋಡಿ ಅಪ್ಪಾಜಿ, ಟೈಮ್ ಟೈಮ್ ಕರೆಕ್ಟ್ ಊಟ ಮಾಡಿ, ಊಟ ಆಗಿದ ತಕ್ಷಣ ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳಿ, ಜಾಗಿಂಗು ವಾಕಿಂಗು ರನ್ನಿಂಗ್ ಏನ್ ಬೇಕಾದ್ರೂ ಮಾಡ್ಕೊಂಡು ಆರಾಮಾಗಿ. ಅದೆಲ್ಲ ನೀನ್ ನನಗೆ ಯಾಕೋ ಹೇಳ್ತೀಯಾ? ಯಾ ತೋತ್ ತರಕ್ಕೆ ನಾನು ಹೋಗಿ ಹೋಗಿ ಎಲ್ಲ ಇವ್ರಿಗೆ ಹೇಳ್ತಾ ಇದ್ದೀನಿ. ನಾನೇ ಕೇಳ್ಬೇಕು ನಿಮ್ಗೆ, ನಂಗೆ ಬುದ್ಧಿ ಇಲ್ವಾ? ನಾನ್ ದಡ್ಡನ? ಇದೆಲ್ಲ ನಿಮ್ಮ ಮೊಮ್ಮಗಳು ವಯ್ಯಾರಿ, ಅವಳ ಕೈಲೆಲ್ಲ ಹೇಳಿಸ್ಕೊಳ್ಳಿ. ನೀವು ಬೇಡ, ಈ ಮನೆ ಕೆಲ್ಸನೂ ಬೇಡ, ನನಗೂ ಈ ಮನೆಗೆ ಋಣ ತೀರೋಯ್ತು. ಕೇಳಿಸ್ಕೊಳ್ರಿ ಎಲ್ಲ, ಆ ದೇವ್ರೇ ಬಂದು ಕರೆದ್ರು ನಾನು ಸಾಯೋವರೆಗೂ, ಅಯ್ಯಯ್ಯೋ ಅಲ್ಲ ಅಲ್ಲ ಅಲ್ಲ, ಸಾಯಂಕಾಲದವರೆಗೂ ಈ ಮನೆ ಕಡೆ ತಲೆ ಹಾಕಿ ಕೂಡ ತಿರ್ಗಲ್ಲ ಮಲ್ಗಲ್ಲ, ಬರ್ತೀನಿ.
ಅಲ್ಲಿವರೆಗೂ ನಿನ್ನ ಕೈಯಲ್ಲಿ ನನ್ನ ನೋಡದೆ ಇರಕ್ಕೆ ಆಗಲ್ಲ ಕಣೋ. ಏನಮ್ಮ ಇದೆಲ್ಲ? ಅಜ್ಜಿ, ಇನ್ಮೇಲೆ ತಾತನ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ಕಂಟಿನ ಕೆಲಸದಿಂದ ತೆಗೆದು ಹಾಕ್ಬಿಡಣ. ಏನು, ಕಂಟಿನ ಕೆಲಸದಿಂದ ತೆಗೆದು ಹಾಕ್ಬೇಕಾ? ಅದು ಹಾಗಲ್ಲ ಅಜ್ಜಿ. ಇನ್ ಹೇಗ ಅಜ್ಜಿ? ನೀನ್ ಇರ್ಬೇಕಾದ್ರೆ ತಾತ ಕೆಲಸ ಮಾಡಿದ್ರೆ ಚೆನ್ನಾಗಿರತ್ತಾ? ಚೆನ್ನಾಗಿರಲ್ಲ. ಅಮ್ಮ ಇರ್ಬೇಕಾದ್ರೆ ಅಪ್ಪ ಕೆಲಸ ಮಾಡಿದ್ರೆ ಚೆನ್ನಾಗಿರತ್ತಾ? ಚೆನ್ನಾಗಿರಲ್ಲ. ಅದೇ ರೀತಿ ನಾನ್ ಇರ್ಬೇಕಾದ್ರೆ ಕಂಟಿ ಕೆಲಸ ಮಾಡಿದ್ರೆ ಚೆನ್ನಾಗಿರತ್ತಾ? ಹೌದೇನೆ? ಹಾಗಾದ್ರೆ ನಾನು ಈ ಮದುವೆಗೆ ಒಪ್ಪಿಗೆ ಕೊಡ್ತಾ ಇಲ್ಲ. ಆ ಕಂಟಿ ಹತ್ರ ಏನಿದೆ? ನಿಮ್ಮ ಆಸ್ತಿಯಲ್ಲಿ ಭಾಗ ಇದೆಯಾ? ಅವನ ಹೆಸರಲ್ಲಿ ಜಾಗ ಇದೆಯಾ? ಇಲ್ಲ ನೀವು ಮಾಡೋ ವ್ಯವಹಾರದಲ್ಲಿ ಅವನಿಗೆ ಅಧಿಕಾರ ಇದೆಯಾ? ವಿಶ್ವನಾಥ ಮಾವಯ್ಯ, ಯಾರು ಮಾತಾಡ್ಬೇಕಾಗಿಲ್ಲ, ನಾನೇ ಮಾತಾಡ್ತೀನಿ. ಅವನೇನು ವೀರನ ಶೂರನ ಇಲ್ಲ ರಣಧೀರನ? ಅವನೇನು ದೇವ್ರ ಮಗನ ದಿಂಡ್ರ ಮಗನ ಇಲ್ಲ ಈ ಮನೆ ದತ್ತು ಮಗನ ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ ಈ ಪಾಳೆಗಾರರು. ಎಂಥ ಒಳ್ಳೆ ಮಾತು ಹೇಳಿಬಿಟ್ರಿ ಬೀಗ್ರೆ. ನನಗೆ ಹೊಳಿದಿರುವಂತ ಆಲೋಚನೆ ನಿಮ್ಗೆ ಯಾಕೆ ಹೊಡೆದು ಬಿಡ್ತು? ಸಭಾಷ್, ನಾಳೆನೇ ಕಂಟಿನ ದತ್ತು ತಗೋ. ಇದೇನಪ್ಪ ಅಜ್ಜಿ, ಹೊಸ್ತಾಗ್ ದತ್ತು ಗಿತ್ತು ಅಂತೆಲ್ಲ ಶುರು ಮಾಡಿದ್ದೀರಾ? ಇಷ್ಟು ದಿವಸ ಇಲ್ಲದೆ ಅದಿದ್ದು ಈಗಿದೆಲ್ಲ ಬೇಕಾ? ಮುಂದಿನ ವಾರ ವೇಣುಗೋಪಾಲ ಸ್ವಾಮಿ ಜಾತ್ರೆಗೆ ಬರ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ಬರೋವಾಗ ಮಗನ್ನೂ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ಅದು ಸರಿ ಅಪ್ಪಾಜಿ, ಇಷ್ಟು ಅರ್ಜೆಂಟ್ ಆಗಿ ಮಾಡಿದ್ರೆ 16 ಜನ 16 ತರ ಮಾತಾಡಲ್ವಾ? ಅದಕ್ಕೆ ಆಡ್ಕೊಳ್ಳೋ ಬಾಯಿಗಳನ್ನ ಮುಚ್ಚಿಸಬೇಕು ಅಂತಾನೆ ಈ ನಿರ್ಧಾರ ತಗೊಂಡಿರೋದು. ನೀವೇನು ಹೇಳಿ ಅಪ್ಪಾಜಿ, ನನಗಿದೊಂದು ಚೂರು ಇಷ್ಟ ಆಗ್ತಿಲ್ಲ. ಹೋಗಲಿ ಬಿಡು, ಹೋಗಲಿ ಬಿಡು. ನಿನಗೆ ಇಷ್ಟ ಇಲ್ಲ ಅಂದಮೇಲೆ ಬಿಟ್ಬಿಡು. ನಿನಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ನಿನ್ನನ್ನು ಬಲವಂತ ಮಾಡಿ ಏನೋ ಪ್ರಯೋಜನ ಏನೋ? ನಾನು ಕಣ್ಣು ಮುಚ್ಚಿದ ಮೇಲೆ ನಿನ್ನ ಕೈಯಿಂದ ಕೊಳ್ಳಿ ಹಿಡ್ಸ್ಕೋಬೇಕು ಅಂತ ಈ ಏರ್ಪಾಟೆಲ್ಲ ಮಾಡಿದ್ದೆ. ನಾನು ಸತ್ತ ಮೇಲೆ ಸಾಯೋ ಮಾತೆಲ್ಲ ಬೇಕಾ ಅಪ್ಪಾಜಿ? ಈಗ ನಿಮ್ಗೆ ಹೆಂಗಿಷ್ಟ ಬರುತ್ತೋ ಹಂಗೆ ಮಾಡಿ. ಆದರೆ ಒಂದು ಅಪ್ಪಾಜಿ, ನಾನು ನಿಮಗೆ ಮಾಡ್ತಿರೋ ಸೇವೆ, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಬೇರೆ ಯಾರಿಗೂ ಕೊಡಬಾರ್ದು. ನಮಸ್ಕಾರ ರಾಯ್ರೇ. ಓಹ್ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಇದ್ದಕ್ಕಿದ್ದಂಗೆ ದತ್ತು ತಗೊಳ್ಳೋ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ. ಈಗಾಗಲೇ ತಡವಾಗ್ಬಿಟ್ಟಿದೆ. ನಿಜ ಹೇಳಬೇಕು ಅಂದ್ರೆ ನಮ್ ಬೀಗ್ರಿ ವಿಚಾರನ ಜ್ಞಾಪಕ ಮಾಡದೆ ಹೋಗಿದ್ರೆ ನನಗಿದು ಹೊಳಿತಾನೆ ಇರ್ಲಿಲ್ಲ. ಆದ್ರೂ ಕೆಲಸ್ತಾಳ್ನ? ಅವನು ಕೆಲಸದಾಳಲ್ಲ, ನನ್ನ ಪ್ರಾಣ. ನನ್ನ ಹೊಟ್ಟೆಲಿ ಹುಟ್ಟದೆ ಹೋದ್ರು ಮಗನಿಗಿಂತಲೂ ಹೆಚ್ಚು. ನನ್ನ ಮಾತು ಅಂದ್ರೆ ಅವನಿಗೆ ವೇದವಾಕ್ಯ. ಅಂದ್ರೆ ರಾಮನ್ಗೆ ಹನುಮಂತ ಇದ್ದಂಗೆ? ಅಲ್ಲ, ದಶರಥನಿಗೆ ಶ್ರೀರಾಮಚಂದ್ರ ಇದ್ದ ಹಾಗೆ. ಅಂಥ ಅಪರಂಜಿ ಕ್ಯಾರೆಕ್ಟರ್ ಏನು ಅಲ್ಲ ಬಿಡಿ ಮಾವಯ್ಯ. ಅಳಿ ಅಂದ್ರೆ ನನ್ ಮೇಲೆ ಯಾಕೆ ಕೂಗ್ತೀರಾ? ಅವನ ಎಂಥ ನಂಬಿಕೆ ದ್ರೋಹಿ ಅನ್ನೋದನ್ನ ನೀವೇ ನೋಡಿ. ಏಯ್ ಬರಲಿ. ಏನಾಯ್ತು ಪುಟ್ಟ, ಏನಾಯ್ತಲ್ಲ? ನಾನ್ ಬರಲ್ಲ ಅಂದ್ರೇನು? ಮೈ ಮಾರ್ಕೊಂಡು ಬದ್ಕೊಳ್ಳೋನ ಹೊಡೆದು ಬಡ್ದು ಕರ್ಕೊಂಡ್ ಬರ್ದೆ ಇನ್ನೇನು ಆರತಿ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬರ್ತಾರ? ಚೆನ್ನಾಗಿದೆ ಮಾವಯ್ಯ, ಮನೆ ಅಳಿಯ ನೆದೆಗೆ ಒಬ್ಬ ಕೆಲಸದವನು ಒದೆಯೋದು, ಅದನ್ನ ನೋಡ್ಕೊಂಡು ನೀವು ಮೌನವಾಗಿರೋದು ತುಂಬಾ ಚೆನ್ನಾಗಿದೆ. ಅವ್ರಿಗೆ ಯಾಕೋ ನೋವಾಗಬೇಕು, ಒದೆ ಬಿದ್ದಿರೋದು ನಿನಗೆ, ಅವ್ರಿಗಲ್ವಲ್ಲ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಈ ಮನೆಗೆ ಅಳಿಯರಾಗಿ ಬಂದಿದೀಯಲ್ಲ, ಇಷ್ಟೆಲ್ಲ ನಡೆದ ಮೇಲೂ ಈ ಕೊಂಪೆ ಕೆಳಗಡೆ ಒಂದು ನಿಮಿಷ ಕೂಡ ಇರಬಾರ್ದು ಕಣೋ. ನಡಿ ಹೋಗೋಣ. ಮಾತಾಡಿಯಪ್ಪ,
ನಾವು ಮನೆ ಬಿಟ್ಟು ಹೋಗಬೇಕು ಅಥವಾ ಇವನನ್ನ ಮನೆಯಿಂದ ಆಚೆ ಕಳಿಸ್ತೀರಾ ನೀವೇ ನಿರ್ಧಾರ ಮಾಡಿ ತಪ್ಪು ಮಾಡಿದ್ರು ಸರಿ ತಲೆ ತಗ್ಗಿಸುವಾಗ ಮಾಡಿದ್ರು ಸರಿ ಕಂಠೀರವ ಇಲ್ಲೇ ಇರ್ತಾನೆ ಇಷ್ಟ ಇಲ್ಲದವರು ಯಾರಾದರೂ ಸರಿ ಯಾವುದೇ ಅಭ್ಯಂತರ ಇಲ್ಲದೆ ಇಲ್ಲಿಂದ ಹೊರಡಬಹುದು ವಾರಕ್ಕೊಂದ್ಸಲ ಹೇಳದೆ ಕೇಳದೆ ಹೋಗ್ತಿದ್ಯಲ್ಲ ಇವಳು ಮನೆಗೆನಾ ಹಣ ತಗೊಂಡು ಹೋಗ್ತಿದ್ಯಲ್ಲ ಇವಳಿಗೋಸ್ಕರನಾ ಹೌದು ಒಂದೇ ಸಲ ಅವಳಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ಬಿಡು ಗೊತ್ತಾಯ್ತಾ ಅಪ್ಪಾಜಿ ಏನು ಒಂದು ವೇಳೆ ಅವಳೆ ನಾನು ಬಿಡ್ತೀನಿ ಅಂದ್ರು ನಾನು ಅವಳು ಬಿಡಕ್ಕೆ ರೆಡಿ ಇಲ್ಲ ಅಪ್ಪಾಜಿ ಇವ್ರ ಮನೆ ಜಗಳದಲ್ಲಿ ನಾವೆಲ್ಲ ಯಾಕೆ ಬನ್ನಿ ಹೋಗುವ ಆಯ್ತು ನಡೀರಿ ಕಂಠಿ ನನ್ನ ಮಾತು ಕೇಳು ಕೊನೆ ಸಾರಿ ಹೇಳ್ತಾ ಇದ್ದೀನಿ ಅವಳನ್ನ ಬಿಟ್ಟುಬಿಡು ಅಂದ್ರೆ ಅವಳು ನನಗಿಂತ ಹೆಚ್ಚಾಗ್ಬಿಟ್ಲ ನಿನಗೆ ಅಗನ್ ಬಿಡಿ ಅಪ್ಪಾಜಿ ನೀವು ನನ್ನ ಭಾಗದ ದೇವರು ಮತ್ತೆ ಹಠ ಯಾಕೆ ಮಾಡ್ತಾ ಇದೀಯ ಅವಳು ಬಿಟ್ಟುಬಿಡು ಆಗಲ್ಲ ಅಪ್ಪಾಜಿ ಅವಳು ನನ್ನ ಪ್ರಾಣ ತುಂಬಾ ದೊಡ್ಡ ಮನುಷ್ಯ ಕಣಯ್ಯ ಒಳ್ಳೆ ಮರ್ಯಾದೆ ಕೊಟ್ಟುಬಿಟ್ಟೆ ನಿಂಗೋಸ್ಕರ ನನ್ನ ಹೆತ್ತ ಮಗಳನ್ನೇ ದೂರ ಮಾಡ್ಕೊಳ್ಳೋಕೆ ಸಿದ್ಧವಾಗಿದ್ದೆ ಆದ್ರೆ ನೀನು ಛೇ ಕಂಠಿ ಏನು ಇದು ನೀನು ಇವರ ಮಾತನ್ನ ಮೀರ್ತಾ ಇದೀಯಾ ನನ್ನ ಮಾತು ಕೇಳಪ್ಪ ಜಾನಕಿ ಅವನ ಹತ್ರ ಏನೇ ಮಾತು ನನಗೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಅವನು ಈ ಮನೆಯಲ್ಲಿ ಇರೋದಕ್ಕೆ ಯೋಗ್ಯ ಹೋಗೋ ಅಬ್ಬೆ ಪಾರಿನ ವಾರಸದಾರ ಮಾಡಕ್ಕೆ ಹೋಗಿದ್ರು ನಮ್ಮ ಮಾವಯ್ಯ ನಾಯಿನ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದು ತನ್ನ ಹಲ್ಸ್ ಮಾಡ ಬುದ್ಧಿ ಬಿಡುತ್ತಾ ಎಲ್ಲಾ ದುಡ್ಡು ತಗೊಂಡು ಹೋಗಿ ಆ ಹುಡುಗಿ ಮೇಲೆ ಸುರಿದು ಹಾಳು ಮಾಡ್ಬಿಟ್ಟ ಹೋಗೋ ವೇಣುಗೋಪಾಲ ಸ್ವಾಮಿ ಜಾತ್ರೆಗೆ ಹೋಗಿದ್ದಾರೆ ಬಾಪ ನಿಂತ್ಕೊಳ್ಳಿ ಬಾಕ್ಸ್ ನ ಚೆಕ್ ಮಾಡಿಸಿದ್ರ ಉತ್ತರ ಹೇಳ್ಬೇಕಾಗಿರೋನು ನೀನು ಏಕೆ ಇವನ್ನೆಲ್ಲಾದ್ರೂ ನೋಡಿದೀಯ ಇಲ್ಲ ನೋಡಿಲ್ಲ ಇವನ್ ಇಲ್ಲ ಇದಾನಾ
ಇಲ್ವಲ್ಲ ಎಲ್ಲಿ ಹೋಗಿದ್ದಾನೆ ಅದು ಶ್ರೀರಂಗಪಟ್ಟಣದ ಹತ್ರ ಹೋದ್ರು ಅಲ್ಲಿ ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಹಿಂದೂ ಒಳ್ಳೇದಾಗುತ್ತೆ ಅನ್ಕೊಂಡು ಹೋದ್ರು ಅಲ್ಲ ಹಲೋ ಮಾಡಿಸ್ಬೇಕಿತ್ತಲ್ಲ ಕೌಂಟರ್ಗೆ ಹೋಗಿ ರಶೀದಿ ತಗೊಂಡ್ಬಂದು ಆಯ್ತು ಸ್ವಾಮಿ ಇಂದು 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 ಪಾಪ ನನ್ನ ಕಂಟಿ ಯಾವತ್ತು ಅತ್ತಿದ್ ನೋಡೇ ಇಲ್ಲ ನೀನು ನನ್ನಿಂದ ತಾನೇ ಅವನ ಮನೆಯಿಂದ ಆಚೆ ಕಳಿಸಿದ್ದು ಬೇಡ ನಾನೇ ಎಲ್ಲಾದರೂ ದೂರ ಹೋಗ್ಬಿಡ್ತೀನಿ ನೀವು ಮಾತ್ರ ಅವನ್ನ ನಿಮ್ಮ ಜೊತೆನೆ ಇಟ್ಕೊಳ್ಳಿ ಅಮ್ಮ ನೀವಾದರೂ ಹೇಳಿ ಏನಂದ್ರೆ ಬೇಕಾದ್ರೆ ನಿಮ್ಮ ಕಾಲ್ ಹಿಡ್ಕೋತೀನಿ ಕೊಂಡು ಹೋಗ್ರ ಅವನೇ ಬರ್ತಾನೆ Thank you.
ಮಾತ್ರ ಸಾಕದ್ರೇನು? ಪಾಪ ಬರಲ್ಲ ಕಣೋ. ಆಗಿದ್ದ ಸಿಂಗಮಲೈ ಮೇಲೆ ಹತ್ಯಾ ಪ್ರಯತ್ನ ನಡೆದಿದೆ. ಈಗ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಿಂಗಮಲೈ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ಏನಂದ್ರೆ ನಮ್ ಕಂಠೀನ ನೋಡೋಕೆ ಇಷ್ಟೊಂದ್ ಜನ ಬರ್ತಾ ಇದಾರಲ್ಲ, ಇವರೆಲ್ಲ ಯಾರು? ಎಲ್ರೂ ಸಿಂಗಮಲೈ ಸಿಂಗಮಲೈ ಅಂತ ಹೇಳ್ತಾ ಇದಾರೆ. ಪೇಷಂಟ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೀವಿ, ಈಗಲೇ ಏನು ಹೇಳೋಕ್ಕಾಗಲ್ಲ. ಬನ್ನಿ ನೋಡೋಣ. ಕಂಪ್ಲೀಟ್ ರಿಪೋರ್ಟ್ ಬಂದ್ಮೇಲೆ ಹೇಳೋಕ್ಕಾಗೋದು. ನೋ ಡಾಕ್ಟರ್, ಇವನಿಗೇನು ಆಗ್ಬಾರ್ದು. ಹೊರಗಡೆ ಜನ ನೋಡಿದ್ರಲ್ಲ, ಇಡೀ ಕೇರಳನೇ ಬಂದಿದೆ. ಬೇಕಾದ್ರೆ ಫಾರಿನ್ ಇಂದ ಸ್ಪೆಷಲಿಸ್ಟ್ ನ ಕರೆಸಿ. ಮನಿ ಇಸ್ ನಾಟ್ ಎ ಪ್ರಾಬ್ಲಮ್, ಬಟ್ ಇವನ ಜೀವ ಉಳಿಬೇಕು. ನೋಡಿ, ಇಲ್ಲಿ ಯಾರು ನಿಂತ್ಕೋಬಾರ್ದು, ದಯವಿಟ್ಟು ಹೊರಗಡೆ ಹೋಗಿ. ನಿಮ್ ಮನೆ ಕೆಲಸಾಳು ಕಂಠಿಗೋಸ್ಕರ ಎಷ್ಟು ಜನ ಕಣ್ಣೀರ್ ಹಾಕ್ತಾ ಇದಾರೆ ನೋಡಿದ್ರ ಸರ್? ನಿಮ್ ಮನೇಲಿ ಸ್ಥಾನ ಇಲ್ಲ ಅಂತ ಹೊರಗೆ ಹಾಕಿದ ಕಂಠಿನ ಎಷ್ಟು ಕೋಟಿ ಜನ ಅವ್ರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಂತ ನೋಡಿದ್ರ ಸರ್? ಇಷ್ಟೊಂದು ಜನಗಳ ಅಭಿಮಾನ ಸಂಪಾದನೆ ಮಾಡಕ್ಕೆ ಅವನ ಹತ್ರ ಏನಿದೆ? ಹಣ ಇಲ್ಲ, ಆಸ್ತಿ ಇಲ್ಲ, ಅಧಿಕಾರ ಇಲ್ಲ. ಅವನ ಅಸ್ತ್ರ ಯಾವುದು ಅಂತ ಗೊತ್ತಾ ಸರ್? ನೂರು ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಒಬ್ಬನ್ನ ಕೊಲ್ಲೋದಕ್ಕೂ ಸಿದ್ಧ ಅಥವಾ ಸಾಯೋದಕ್ಕೂ ಸಿದ್ಧ ಅಂತ ನೀವು ಹೇಳ್ಕೊಟ್ಟ ಒಂದೇ ಒಂದು ವಾಕ್ಯ. ಆ ಒಂದು ಮಾತೆ ನಮ್ಮ ಜನಗಳ ಪಾಲಿಗೆ ವರ ಆಯ್ತು, ಕಂಠಿನ ಸಿಂಗಮಲೆಯಾಗಿ ಬದಲಾಯಿತು. ಈಗಲೂ ಸತ್ಯನ ಮುಚ್ಚಿಟ್ರೆ ಆ ಪಾಪ ನನಗ್ ಸುತ್ತಕೊಳ್ಳುತ್ತೆ ಯಜಮಾನ್ರೆ. ದೊಡ್ಡ ಮಗಳ ನೆನೆಸ್ಕೊಂಡು ನೀವು ಅಮ್ಮವರು ಅನುಭವಿಸೋ ಯಾತನ ನೋಡ್ಲಾರ್ದೆ ಕಂಟಿನ್ಯೂನೆಲ್ಲ ಒಂದು ಮಾಡಬೇಕು ಅಂತ ಆಸೆ ಪಟ್ಟ. ಹೇಗಾದ್ರೂ ಮಾಡಿ ಅಳಿಯಂದರನ್ನು ಒಪ್ಪಿಸಿ ಕರ್ಕೊಂಬರೋಣ ಅಂತ ನಾನು ಕಂಠಿ ನಿಮ್ಮ ಹತ್ರ ಸುಳ್ಳು ಹೇಳಿ ಶಬರಿಮಲೆಗೆ ಹೋಗ್ತೀವಿ ಅಂತ ತ್ರಿವೇಂದ್ರಂ ಹೋದ್ವಿ. ಇವರು ನಮ್ಮ ನಾಡಿಗೆ ಕಾಲಿಡೋ ಹೊತ್ತಿಗೆ ಅದು ಬರೀ ರಾಜ್ಯ ಆಗಿರ್ಲಿಲ್ಲ, ರಾವಣ ರಾಜ್ಯ ಆಗಿತ್ತು. ಬಾಯ್ ಸಾಬ್ ಅನ್ನೋ ಮಾಫಿಯಾ ಲೀಡರ್ ಕಪಿ ಮುಷ್ಟಿಲಿ ಸಿಕ್ಕಿ ಸರ್ಕಾರ ಸತ್ತೋಗಿತ್ತು. ಬಾಯಿ ಸಾಬ್ದೇ ರಾಜ್ಯ, ಅವನ್ ತಮ್ಮ ಬಾಲಾನಾಯರ್ ಮಾಡಿದ್ದೆ ಅಲ್ಲಿ ದರ್ಬಾರು. ರಾಜು ಅಕ್ಕ, ಈ ಡಬ್ಬದಲ್ಲಿ ಮೊಸರನ್ನ ಇದೆ, ಮಧ್ಯಾಹ್ನ ತಿನ್ಕೋ ಆಯ್ತಾ? ಜೋಪಾನ ಆಯ್ತಕ್ಕ, ಬರ್ಲಾ? ಎರಡು ರೂಪಾಯಿ ಕೊಡಿ ಅಣ್ಣ. ಬೂಟ್ ಪಾಲಿಶ್, ಬೂಟ್ ಪಾಲಿಶ್, ಬೂಟ್ ಪಾಲಿಶ್. ಬಾಯ್ ಸಾಬ್ ದುಬೈಯಿಂದ ಫೋನ್ ಮಾಡಿದ್ರು, ಬರಕ್ಕೆ ಎರಡು ದಿವಸ ಆಗತ್ತಂತೆ. ಆ ಮಾಧವನ್ ಚಟ್ಟಿ ಕಾಸೆ ಬಿಸ್ತಾ ಇಲ್ಲ, ಎತ್ಬಿಡ್ಲಾ? ಸಾಯಂಕಾಲದವರೆಗೂ ನೋಡು. ಆಯ್ತಣ್ಣ. ಅಣ್ಣ ಎರಡು ರೂಪಾಯಿ. ರಾಜು ಅಣ್ಣ, ಇವನ್ ಕುರುಡ ಅಣ್ಣ, ಪಾಪ ಬಿಟ್ಬಿಡಿ. ಎಷ್ಟೇ ಕಬ್ಬು, ಬಂದಿರೋದ್ ಯಾರು? ಬಾಲನ್ ನಾಯರ್. ಕಣ್ ಕಾಣಿಸುತ್ತೋ ಕಾಣಿಸಲ್ವೋ, ಬರೀ ಹೆಜ್ಜೆ
ಹೆಜ್ಜೆ ಶಬ್ದ ಕೇಳಿ ಗುರುತಿಸಬೇಕು. ತಪ್ಪಾಯ್ತು ಅಣ್ಣ, ಬೇಕಾದ್ರೆ ನಿಮ್ ಕಾಲಿಗೆ ಬಿದ್ದ ಕ್ಷಮೆ ಕೇಳ್ತೀವಿ. ರಾಜು, ಅಣ್ಣನ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಳೋ, ತಪ್ಪಾಯ್ತು ಅಂತ ಕೇಳ್ಕೊಳೋ ಅಣ್ಣ, ಕ್ಷಮಿಸ್ಬಿಡಣ್ಣ. ಅಣ್ಣ ಅಣ್ಣ ಅಣ್ಣ, ನಿಮ್ ಕೈ ಹೋಗಿದೆ ಅಣ್ಣ, ಬಿಟ್ಬಿಡಣ್ಣ, ತಪ್ಪಾಯ್ತು ಬಿಟ್ಬಿಡಣ್ಣ. ಏ ನಂಬುದ್ರಿ ಚೇಟ, ಏನು ಬಾಳ ಕೋಪದಲ್ಲಿದ್ಯಾ? ನಮ್ದು ಒಂದು ಬಾಳ ಶಿಖಂಡಿ ಶಿಖಂಡಿಗಳ ತರ ಬದುಕ್ತಾ ಇದೀವಿ. ಏಯ್, ಏನಾಯ್ತು? ಈಗ 10 ವರ್ಷಗಳ ಹಿಂದೆ ಆ ಬಾಯ್ ಸಾಬ್ ಒಬ್ಬ ಬಚ್ಚ ರೌಡಿ, ಈ ರಾಜಕಾರಣಿಗಳು ಅನ್ನೋ ಲುಚ್ಛಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವನ್ ಜೊತೆ ಕೈ ಜೋಡಿಸಿದ್ರು, ಅವನ ಬೆಳೆಸಿದ್ರು. ಇವತ್ತವನು ಯಾರ ಹೆಸರು ಹೇಳ್ತಾನೋ ಅವ್ರಿಗೆ ಪಾರ್ಟಿ ಟಿಕೆಟು, ಅವನ್ ರೆಕಮೆಂಡ್ ಮಾಡಿದವನ್ಗೆ ಕ್ಯಾಬಿನೆಟ್ ಪೋಸ್ಟ್, ಅವನ್ ಸಪೋರ್ಟ್ ಮಾಡಿದವನೆ ಸಿಎಂ. ಅವನು ಮಧ್ಯ ರೋಡಲ್ಲಿ ರೇಪ್ ಮಾಡಿದ್ರೆ ಚಪ್ಪಾಳೆ, ಮರ್ಡರ್ ಮಾಡಿದ್ರೆ ಹೂಮಾಲೆ, ಸ್ಮಗ್ಲಿಂಗ್ ಮಾಡಿ ಸಿಕ್ಕಾಕೊಂಡ್ರೆ ಮೆರವಣಿಗೆ. ಅವನ ಎಂಜಿನ್ನ ಎಲ್ಲಿವರೆಗೂ ಈ ರಾಜಕಾರಣಿಗಳು ಪವಿತ್ರ ತೀರ್ಥ ಅಂತ ಕುಡಿತಾರೋ ಅಲ್ಲಿವರೆಗೂ ನಾವು ಅವನ್ ಏನು ಕಿತ್ಕೊಳಕಾಗಲ್ಲ. ಏ, ನಿನಗೆ ಬಿ ಪಿ ಜಾಸ್ತಿ ಆಗಿರೋ ಆಗಿದೆ, ಒಂದೆರಡು ದಿವಸ ನಮ್ಮ ಆಶ್ರಮ ಸೇರಿ ಚುಪ್ಪಿಟ್ ತರ ಮಾತಾಡ್ಬೇಡ. ನಮ್ಮಿಂದ ಅವನ್ನ ತಡೆಯಕ್ಕಾಗದೇ ಇರಬಹುದು, ಆದ್ರೆ ಅವನ ಅಂತ್ಯ ತೋರ್ಸಕ್ಕೆ ಒಬ್ನಲ್ಲ ಒಬ್ಬ ಬಂದೇ ಬರ್ತಾನೆ. ಅಲ್ಲಿವರೆಗೂ ಈ ಯೂನಿಫಾರ್ಮ್ ಯಾಕೆ, ಈ ಲಾಠಿ ಯಾಕೆ? ಲಾ ಅಂಡ್ ಆರ್ಡರ್ನ ಟಿವಿಯಿಂದ ಕಂಟ್ರೋಲ್ ಮಾಡೋದಕ್ಕೆ ಸರ್ ಸರ್ಕಾರ ಈ ಲಾಠಿ ಕೊಟ್ಟಿರೋದು. ಎಲ್ಲಂದ್ರಲ್ಲಿ ಕಸ ತರ ಬಿಸಾಕೋದಿಕ್ಕಲ್ಲ, ದಯವಿಟ್ಟು ಇದನ್ನ ಇಟ್ಕೊಳ್ಳಿ. ಯಾವರು ಸರ್? ನಾವು ಮೈಸೂರು ಸರ್, ಕರ್ನಾಟಕ ಸರ್, ಮಳವಳ್ಳಿ ಮದ್ದೂರು ಮಂಡ್ಯ ಮೈಸೂರು. ಕರೆಕ್ಟ್. ಜೋಕ ಮೂಳೆ ಮುರಿದ್ಬಿಡ್ತೀನಿ. ಸುಮ್ಮನೆ ಇರೋ ಸಾಹೇಬ್ ರೇಖೋ ಗರಂ ಆಗವ್ರೆ. ಅಣ್ಣ, ನೀವು ಆಶ್ರಮದ ಓನರ್ ತರ ಕಾಣಿಸ್ತೀರಾ, ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದೀವಿ. ತಾವು ಚೂರು ರೆಕಮೆಂಡೇಶನ್ ಮಾಡಿದ್ರೆ ಟ್ರೀಟ್ಮೆಂಟ್ ತಗೊಂಡು ಹೊಂಟೋಯ್ತೀವಿ ಅಣ್ಣ. ರೆಕಮೆಂಡೇಶನ್ ಏನು ಬೇಡ, ರಿಸೆಪ್ಷನ್ ಅಲ್ಲಿ ನನ್ನ ಮಗಳಿರ್ತಾಳೆ, ಅವಳನ್ನ ಮೀಟ್ ಮಾಡಿ. ಬಂದೆ ಬಂದೆ. ಕಂಠೀರವ ಅಂತ. ವಯಸ್ ಎಷ್ಟು? ಅಯ್ಯೋ, ವಯಸ್ ಬಗ್ಗೆ ಕೇಳ್ತಾಳ ಮಂಡ್ಯ ನಾಚಿಕೆ. ಅಯ್ಯೋ, ನಮ್ ಹುಡುಗ ತುಂಬಾ ನಾಚಿಕೆ ಆಗೋಯ್ತಪ್ಪ. ಅವನ್ದು ಏಜ್ ಸಣ್ಣದು, ರೇಂಜ್ ದೊಡ್ಡದು. ಕಾಯಿಲೆ ಏನು? ಅದೇನು ಅಂತಂದ್ರೆ ಮೇಡಮ್, ಕೇಳಕ್ಕೆ ತುಂಬಾ ಸಿಂಪಲ್ಲು, ಅನುಭವಿಸಕ್ಕೆ ಬಾರಿ ಹಾರಿಬಲ್ಲು. ನನಗೆ ತುಂಬಾ ಸುಂದರವಾಗಿರೋ ಹುಡುಗಿನ ಡೊಮೆಸ್ಟಿಕ್ ಕಂಡ್ರೆ ಹಾಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೋಡ್ತಾ ನೋಡ್ತಾ ನನ್ ತಲೆ ಅಂತ ತಿರ್ಗಕ್ ಶುರುವಾಗತ್ತೆ. ಹಂಗೆ ಅವ್ರ ಸೊಂಟದ ಮೇಲೆ ಕಣ್ಣೋಗಿ ಮುಲಾಜಿಲ್ದಂಗ್ ದಬಾರ್ ಅಂತ ಬಿದ್ದೋಗ್ಬಿಡ್ತೀನಿ ಮೇಡಮ್. ನಾನ್ಸೆನ್ಸ್, ನಾನ್ ಇಂತ ಕಾಯಿಲೆನ ನೋಡೇ ಇಲ್ಲ. ಚಾನ್ಸ್ ಇಲ್ಲ, ಇದು ಲೇಟೆಸ್ಟ್ ಕಾಯಿಲೆ, ತಕಿಟ ತದಿಮಿ ಅಂತ ಇದ್ರ ಹೆಸರು. ಏನೋ ಮೈ ಮೇಲೆ ಪ್ರಜ್ಞೆ ಇವೆಲ್ಲ. ಅವಾಗ ಔಟ್, ಗೆಟ್ ಔಟ್. ಮಲಯಾಳಿ ಅಣ್ಣ, ಮೈ ಬಣ್ಣ, ನಡುಕಣ್ಣ, ಎತ್ತಿಳು ಬರಪ್ಪ ಬರು. ಹಾವಿನ ಎಡೆ ಮೇಲೆ ಬಿದ್ದಿದ್ರೆ ಎತ್ಬಿಡ್ತಿದ್ದೆ, ಹುಡುಗಿ ತೊಡೆ ಮೇಲೆ ಬಿದ್ಬಿಡ್ತಾನೆ. ಹೆಂಗಪ್ಪ ಎತ್ತದು? ಅಯ್ಯೋ ಕಟ್ಟಿ ಹೇಳಪ್ಪ ಹೇಳು, ನನ್ನ ತಂಗಿಗೆ ಏನಪ್ಪ ಉತ್ತರ ಹೇಳಿ. ಅಯ್ಯೋ ಹೇಳಪ್ಪ ಹೇಳೋ. ಎಂತ ಇವಡ ಪ್ರಾಬ್ಲಮ್? ಹೇಳಪ್ಪ ಹೇಳೋ ಕಂಟಿ. ಅಯ್ಯೋ ಹುಡುಗಿನ ಊಟ ಒಂದು ಬಿದ್ದಿದ್ದು ವೇಸ್ಟ್ ಆಗೋಯ್ತು. ಹೇಳೋ ಹೇಳಪ್ಪ. ಏನು ಎಂದಡ ಅದು? ಏಯ್, ಎಂದಡ ಅದು? ನಿಜವಾದ ರೋಗನ ಇಲ್ಲ ಡ್ರಾಮನ? ದೊಂಬ್ರಾಟ ಅಂದುಕೊಂಡೆ. ಕಾಲ್ ನೆಟ್ಗಿಲ್ಲ, ತಲೆ ನೆಟ್ಗಿಲ್ಲ, ನಿಂಗೆ ಹಾಕೋದಿಲ್ಲ. ದಯವಿಟ್ಟು ಕ್ಷಮಿಸಿ ನನ್ನ. ಏನಪ್ಪ ಮೇಡಮ್? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇಂದು ಏನಮ್ಮ ಇದು, ಏನ ಗಲಾಟೆ? ನೋಡಿ ಅಕ್ಕ, ನಾವು ಟ್ರೀಟ್ಮೆಂಟ್ಗೆ ಅಂತ ಬಂದ್ರೆ ನಮ್ಮ ಉಚ್ಚನಾಯಿ ತರ ಹೊಡೆದೋಡಿಸ್ತಾರಲ್ಲ, ನಾವ್ ಬೇರೆ ತುಂಬಾ ದೂರ ಮೈಸೂರಿಂದ ಬಂದಿದೀವಿ.
ಮೈಸೂರಿಂದ ಮೈಸೂರೇ ಮೊದಲು ಅಡ್ಮಿಟ್ ಮಾಡ್ಕೊ ಇವ್ರ ಕಾಯಿಲೆ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಮ್ಮ ಇಂದು ಮೊದಲೇ ಕಾಯಿಲೆ ಬಗ್ಗೆ ಹೇಗೆ ಗೊತ್ತಾಗುತ್ತೆ ನೀನ್ ಹೋಗಿ ರೂಮ್ ಅಲರ್ಟ್ ಮಾಡ್ಕೊಡು ಕರೆಕ್ಟ್ ಆಗಿ ಹೇಳಿದ್ರೆ ಅಕ್ಕ ಮಕ್ಕಳಿಗೆ ಗೊತ್ತಾಗುತ್ತೆ ಸುಮ್ಮನೆ ತಿಂದು ತಿಂದು ಊದಿರ್ತಾರಷ್ಟೇ ಸರಿ ವೇಟಿಂಗ್ ರೂಮ್ ಅಲ್ಲಿ ಕಾಯಿರಿ ಬರ್ತೀನಿ ಆ ನಡೀರಿ ಅಕ್ಕನ ಮಗಳಿರ್ಬೇಕು ಭಾರಿ ಕೋಪ ಇದ್ದಂಗಿದೆ ಬಹಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರ ಹೋಗಿ ರೆಸ್ಟ್ ತಗೊಳ್ಳಿ ಆಯ್ತು ಮಂಡ್ಯ ನೋಡಿದ ಅಕ್ಕನ್ನ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾರೆ ನಮ್ಮ ತಾಯಣಗೂ ಎಲ್ಲ ಅಮ್ಮನೆ ಓಹೋ ಆಯ್ತಲ್ಲ ಏನ್ ಈ ಪಾಟಿ ಎಣ್ಣೆ ಮಾಡಿಬಿಟ್ಟರೆ ಏನ್ ಎಣ್ಣೆನ ಮೈಗೈಗೆ ತಿಕ್ತಾರೋ ಹೊಟ್ಟೆಗೆ ಕುಡಿಸ್ತಾರೋ ತಲೆಗೆ ತಡ್ತಾರೋ ಯಾವನು ಗೊತ್ತಪ್ಪ ಎಲ್ಲದಕ್ಕೂ ಎಣ್ಣೆ ಅಯ್ಯೋ ಅಲ್ ಗಂಟೆ ಹೊಡೆದ್ರೆ ಹುಡುಗಿಗೆ ಗೊತ್ತಾಯ್ತು ಮೇಡಮ್ ಅದು ಗಾಡಿ ತುಂಬಾ ಚೆನ್ನಾಗಿದೆಯಲ್ಲ ಇದಕ್ಕೆ ನೀವು ಗೂಳಿ ತಂದು ಕಟ್ತೀರಾ ಅಥವಾ ರೇಸ್ ಕುದುರೆ ತಂದು ಕಟ್ತೀರಾ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಕತ್ತೆ ಕಟ್ತೀವಿ ಗಂಡದ ಎಣ್ಣದ ಏಸರ್ಗತ್ತೆ ಚೆನ್ನಾಗಿರುತ್ತೆ ಅಂಗಾರಿದ ಕತ್ತೆ ಎಣ್ಣೆನೇ ಏಯ್ ಬುದ್ಧಿ ಇಲ್ಲ ನಿನಗೆ ಇಡು ಅದ ಅದ ಕಾಸ್ಟ್ಲಿ ಆಯಿಲ್ ಇಡು ಲೇ ಮಂಡ್ಯ ಅದ ಬಿಟ್ಬಿಡು ನಮಗೆ ಯಾಕೋ ಡಾಂಕಿ ಸಾಯಿಲ್ ಅದನ್ನ ಮುಟ್ಟಿದ್ರೆ ನಾವು ಹಿಂದೆಯಿಂದ ಒದಿಬೇಕಾಗುತ್ತೆ ಅಯ್ಯ ಕತ್ತೆ ಎಣ್ಣೆ ನಮಗೆ ಯಾಕೋ ತೆಗೆದ್ರೆ ಪಲ್ಟಿ ಹೊಡೆದು ಬಿಡ್ತೀರಾ ಅವೆಲ್ಲ ನನಗೆ ಗೊತ್ತಿಲ್ಲ ತೆಗಿ ಕೈನ ಕೇರಳ ಊಟ ಭಾರಿ ಸೊಗಸಾಗಿರುತ್ತಪ್ಪ ಕೊಬ್ಬರಿ ಎಣ್ಣೆಲಿ ಮಾಡಿದ್ರು ಭಾರಿ ಚೆನ್ನಾಗಿರುತ್ತೆ ಮೈಸೂರಲ್ಲಿ ನೀವೆಲ್ಲಿರೋದು ಚಾಮುಂಡಿಪುರಂ ಬೆಟ್ಟದ ಕೆಳಗೆ ಅಲ್ಲಿ ರಾಮಚಂದ್ರಪ್ಪ ಅಂತ ಒಬ್ಬರಿದ್ದಾರೆ ಅಯ್ಯೋ ನೀರು ಕುಡಿರಿ ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ ಬಿಡಿ ತುಂಬಾ ದೊಡ್ಡ ವ್ಯಕ್ತಿ ತುಂಬಾ ಒಳ್ಳೆ ಮಂತ್ರಿಯವರು ಮೈಸೂರು ಸಿಟಿಲಿ ಅವ್ರ ಬಗ್ಗೆ ಗೊತ್ತಿಲ್ಲದಿರೋರೇ ಇಲ್ಲ ಉಪ್ಪಿನಕಾಯಿ ಹಾಕೊಂಡಿಲ್ಲ ಅಯ್ಯೋ ಉಪ್ಪಿನಕಾಯಿನ ಅನ್ನದ ತರ ಆಗ್ತಾ ಇದ್ರಲ್ಲಕ್ಕ ಒಂದು ನಿಮಿಷ ಹೊಟ್ಟೆ ತುಂಬಾ ಊಟ ಮಾಡಿ ಅಯ್ಯಯ್ಯೋ ಸಾಕು ಬಿಡಿ ನಿಮ್ದಂತೂ ನಮ್ ಜಾನಕಮ್ಮನವ್ರ ತರನೇ ತುಂಬಾ ವಿಶಾಲವಾದ ಕೈ ಅವರು ನಿಮಗೆ ಗೊತ್ತಾ ಏ ರಾಮ ಗೊತ್ತಿದ್ಮೇಲೆ ಸೀತೆ ಗೊತ್ತಿರಲ್ವಾ ಈಗ ಅವರೆಲ್ಲ ಹೇಗಿದ್ದಾರೆ ಇನ್ನು ಹೇಗಿರ್ತಾರೆ ಸಮಾಜದಲ್ಲಿ ನಾಲ್ಕು ಜನಕ್ಕೆ ಒಳ್ಳೇದು ಬಯಸೋ ವ್ಯಕ್ತಿ ಅವರು ಅಂದಾಗ ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅವ್ರ ದೊಡ್ಡ ಮಗಳು ಅವ್ರ ತಂದೆ ಇಷ್ಟಕ್ಕೆ ವಿರುದ್ಧವಾಗಿ ಯಾರನ್ನೋ ಮದುವೆ ಮಾಡಿಕೊಂಡು ಓಡೋಗ್ಬಿಟ್ರಂತೆ ನೋಡಿದ್ರ ಅವ್ರ ಕತೆ ಕೇಳಿ ಗುರುತು ಪರಿಚಯ ಇಲ್ದಿರೋ ನಿಮ್ಮ ಕಣ್ಣೇ ಇಷ್ಟು ಸೇವಾ ಆಗ್ತಾ ಇದೆ ಅದಕ್ಕೆ ಅವ್ರನ್ನ ತುಂಬಾ ದೊಡ್ಡ ಮನುಷ್ಯರು ಅನ್ನೋದು ಅಂದಾಗೆ ನಮ್ಮ ರಾಮಚಂದ್ರಪ್ಪನವರು ಸರಸ್ವತಿ ಆ ಮನುಷ್ಯ ಸತ್ತು 25 ವರ್ಷ ಆಗಿದೆ 25 ವರ್ಷ ಇನ್ನೊಂದು ಸಲ ಆ ಮನುಷ್ಯನ ಹೆಸರಿ ಮನೆಯಲ್ಲಿ ಎತ್ತಿದ್ರೆ ಬಿಸಿಲಿಗೆ ಬಾಡಿ ಬೀಳುವ ಮುನ್ನ ಹೂವನು ಮುಡಿಬೇಕು ಸ್ವಲ್ಪ ನೀರ್ ಕುಡಿಬೇಕು ಕೊರತೆ ಜೀರಿಗೆ ವೆಳ್ಳಂ ಎಡ್ತವಾ ಎಡ್ತವಾಡ ನೀನೇನೆ ಹೇಳು ಅಕ್ಕನ ಕೈ ಊಟ ಮಾತ್ರ ಅಮೃತ ಕಣ ಆ ಅಮೃತಕ್ಕೆ ಆ ಅಮ್ಮನ ಗಂಡ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ನಲ್ಲ ನನ್ ಕಿವಿ ಇನ್ನು ಗುಯ್ಯ ಅಂತದೆ ಅದೆಲ್ಲ ಬಿಟ್ಟಾಕಲ್ಲ ಸಿಲ್ಲಿ ಮ್ಯಾಟ್ರಲ್ ಒಟ್ಟಲ್ಲಿ ನಮ್ ಕಾಯಿಲೆ ಡ್ರಾಮಾ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ ಏನೇ ಆಗ್ಲಿ ನೀನಂತೂ ಆ ಹುಡುಗಿ ಹತ್ರ ಸ್ವಲ್ಪ ಹುಷಾರು ಅವಳ ಹತ್ರ ಮಾತಾಡೋದು ಈ ಬಂಡೆಗಳಿಗೆ ತಲೆ ಚಚ್ಕೊಳ್ಳೋದು ಎರಡು ಒಂದೇಯ ಏನ್ ಚಚ್ಕೊಂಡ್ರೇನಮ್ಮ ನಾವು ಮಾಡ್ತಾ ಇರೋದು ಬರೀ ಡ್ರಾಮಾ ತಾನೇ ಆದ್ರೆ ಒಂದು ಮಂಡ್ಯ ಈ ವಿಷಯ ನನ್ನ ನಿನ್ನಲ್ಲಿ ಮಾತ್ರ ಇರ್ಬೇಕು ಮೂರನೇ ಮನುಷ್ಯನಿಗೆ ಲೀಕ್ ಹಾಕೊಡ್ದು ಲೀಕ್ ಆಗೋಯ್ತಮ್ಮ ಜಸ್ಟ್ ಈಗ ಲೀಕ್ ಆಯ್ತಮ್ಮ ಇವನ್ ಯಾರೋ ಕಬ್ಬೋದಿ ಮಗನ್ ಕೊನೆ ಪುತ್ರ ಇದ್ದಂಗ ಈಗ ಗೊತ್ತಾಯ್ತು ಕಾಯಿಲೆಯ ಹೆಸರಿನಲ್ಲಿ ಸುಳ್ಳ ಅಯ್ಯೋ ನಿಮ್ಮ ಯೋಗ್ಯತೆಗೆ ನನ್ನ ಬೀಚಕಾಲ ವೈಕ್ಯ ನಿಮಗೆ ದುಡಿದು ತಿನ್ನಕ್ಕೆ ಏನೋ ಬಂದಿದ್ದ ರೋಗ ಕಡಿದ್ರೆ ನಾಲ್ಕು ಊರಿಗೆ ಮಾಂಸವಾಗ್ತಿರಲೋ ನಿಮ್ಮ ರೋಗ ಸುಳ್ಳೆಂದು ಗೊತ್ತಾದ್ರೆ ನಮ್ಮಂತ ಒರಿಜಿನಲ್ ರೋಗಿಗಳ ಪರಿಸ್ಥಿತಿ ಏನ್ರು ಆಗ್ಬೇಕು ಲೇ ಹೇಳಿ ಕೇಳಿ ನಾನೊಬ್ಬ ಕಾಲು ಇಲ್ದೆ ಇರೋ ಕುರುಡ ಕಾಲಿಲ್ದಿರೋ ಕುರುಡನ ನನ್ ಕೋಪ ಬಂದಾಗ ತೊದಲ್ತೀನಿ ಏನೇನೋ ಮಾತಾಡ್ತೀನಿ ನಿಮ್ಗೇನ ರಿಟರ್ನ್ ಆಯ್ತಾ ಕುಳ ಕಡೆ ಕುಳ ನಾನ್ ಕುಳ ನನ್ ಮಗನೇ ಕಾಯಿಲೆ ಇಲ್ಲ ಕಸಾಲೆ ಇಲ್ಲ ಗನ ತಿನ್ನ ತಿಂತ ಇಲ್ಲ
ಸೆಪರೇಟ್ ಆಗಿ ಹೇಳ್ಬೇಕಾ, ನನಗೆ ಕೋಪ ಬಂದ್ರೆ ಮನುಷ್ಯನಲ್ಲ ನಾಯಿ. ದಯವಿಟ್ಟು ಸೀಳ್ ನಾಯಿ ಮಾತ್ರ ಆಬೇಡಣ್ಣ, ನೀನ್ ಕಾಲ್ ಹಿಡ್ಕೋತೀನಿ. ಏನ್ ಮಾಡ್ಬೇಕು ಹೇಳಣ್ಣ? ಹಂಗ್ ಬನ್ರಿ ದಾರಿಗೆ, ಸ್ವಲ್ಪ ಹತ್ರ ಬನ್ರಿ. ಇನ್ಮೇಲೆ ಡೈಲಿ ನಿಮ್ ಅಕೌಂಟ್ ಬರ್ತಲ್ಲ ಈ ಕಳ್ಳೆ ಬೀಜ ಪಿಸ್ತಾ ಬದಾಮಿ ಅದೆಲ್ಲ ನಮ್ಮ ಅಕೌಂಟ್ ಬಂದು ಸೇರ್ಬಿಡ್ಬೇಕು. ಆಮೇಲೆ ನೀನು ಬೆಳಿಗ್ಗೆ ಬಂದು ನನ್ ಕಾಲ್ ಚೆನ್ನಾಗಿ ಗೊತ್ಬಿಡಪ್ಪ. ಏನ್ ಕುಡಿಕಿರ್ತಾ ಇದೀಯ? ನಿನ್ನ ಈವ್ನಿಂಗ್ ಬಂದು ನನಗೆ ಮಸಾಜ್ ಮಾಡ್ಬೇಕು. ವಿತ್ ಆಯಿಲ್ ವಿತೌಟ್ ಆಯಿಲ್? ವಿತೌಟ್ ಆಯಿಲ್ ಕಷ್ಟ ಆಗತ್ತೆ, ಟ್ರೈ ಮಾಡ್ತೀನಿ. ಏನಾದ್ರೂ ಮಿಸ್ ಮಾಡಿದ್ರ ಎಲ್ಲ ಮೀಟ್ರು. ಯಾವ ಮೀಟ್ರ್? ಥರ್ಮಾಮೀಟ್ರ್. ಮೀಟ್ರ್ ನಾ ಒತ್ತೀನಿ ನಿಮ್ಮ ಮ್ಯಾಟ್ರ್. ನಮಸ್ಕಾರಂ ಸ್ವಾಮಿ. ಏ ಪೂಜಾರಿ, ಬ್ರಹ್ಮೋತ್ಸವದ ಕಲೆಕ್ಷನ್ ಅಲ್ಲಿ ಬಾಯಿ ಸಾಬಕ್ ಬರ್ಬೇಕಾದ್ರೆ ಮಾಮೂಲಿ ಒಂದು ಪೈಸಾ ಕಮ್ಮಿ ಆಗ್ದಂಗ್ ಬರ್ಬೇಕು. ಆಯ್ತಪ್ಪ. ಅಯ್ಯೋ ದೇವ್ರೆ, ಇದು ಭಗವಂತನ ಪವಿತ್ರವಾದ ಆರ್ತಿನಪ್ಪ, ಇದನ್ನ ಅಮಂಗಲ ಮಾಡಬಾರ್ದು. ಅಣ್ಣ ಕೇಳಿದ್ರೆ ಬರೀ ಆರ್ತಿ ಅಲ್ಲ ಕಣೋ, ನಿನ್ ಇಡೀ ಮೈಗೆ ಬೆಂಕಿ ಹಚ್ಕೊಂಡು ಹಚ್ಕೊಳ್ಳಿ ಸಿಗರೆಟ್ ಅಂತ ನಿಂತ್ಕೋಬೇಕು. ಅರ್ಥ ಆಯ್ತಾ? ಏನ್ ಲುಕ್ಕು ತಲೆ ಬಗ್ಸ ತಲೆ ಬಗ್ಸಲೇ ಬಾಲನ್ ಸರ್, ಇವನು ನನ್ನ ಫ್ರೆಂಡ್ ರಿಲೇಟಿವ್, ಈ ಊರ್ನವನಲ್ಲ, ಕರ್ನಾಟಕದವನು. ಏ ತಲೆ ಬಗ್ಸೋ, ಏ ತಲೆ ಬಗ್ಸೋ, ನಿಮ್ ಬಗ್ಗೆ ಗೊತ್ತಿಲ್ಲ, ಬಿಟ್ಬಿಡಿ. ಏ ತಲೆ ಬಗ್ಸಯ್ಯ, ಬಗ್ಸು. ಬೇಜಾರು ಮಾಡ್ಕೋಬಿಡಿ ಸರ್, ಬಿಟ್ಬಿಡಿ ಪ್ಲೀಸ್. ಅಣ್ಣ ಫೋನ್. ಬೋಲು. ಏನು ಸತ್ತೋಗ್ಬೇಕು ಅಂತ ಮಾಡಿದ್ದೀಯಾ? ಬಾಲ್ ನಾಯರ್ ಹತ್ರ ಇಟ್ಕೊಂಡ್ರೆ ಹಾಸ್ಪಿಟಲ್ ಅಲ್ಲ ಮಾರ್ಚುರಲ್ಲಿ ಇರ್ತೀಯ. ಕನ್ನಡಿಗ ಅಂತೆ ಕನ್ನಡಿಗ. ಯಾರು ನೋಡಿಲ್ಲ ಬದುಕಿನ ಹಣತೆ ಮಂಡ್ಯ. ನೋಡ್ದೇನೋ ಬಿಟ್ಟಿ ಹಾಲು ಹಣ್ಸಿಗ್ತದೆ ಅಂತ ಪೇಷಂಟ್ ತರ ಡೌ ಮಾಡ್ಕೊಂಡು ಏನೇನು ಅವತಾರ ಮಾಡ್ತಾವನೆ, ಬಿಡ್ಬಾರ್ಸ್ಕೊಂಡು ನನ್ ಮಗನ. ಏ ಮಂಡ್ಯ, ಎಲ್ಲೋಗ್ತಾ ಇದ್ದೀಯ? ಆ ನನ್ನ ಮಗ ಏನ್ ನಮಗ್ ಕಮ್ಮಿ ಅವಮಾನ ಮಾಡ್ತಾ, ಏನ್ ಕಮ್ಮಿ ದೌರ್ಜನ್ಯ ಮಾಡ್ತಾ, ನಮ್ ಕೈ ಮಾಡಬಾರ್ದೆಲ್ಲ ಮಾಡ್ತಾ. ಇವತ್ತೊಂದು ಬಿಡಕ್ಕಿನ ಇವತ್ತೊಂದು ಕೊಲೆ ಮಾಡ್ತೀನಿ. ಮಂಡ್ಯ, ನಿಂಗೇನ ಬುದ್ಧಿ ಆಯ್ತಾ? ನಾವೇನ ಅವನ ವಿಷಯ ಲೀಕ್ ಮಾಡಿದ್ರೆ ನಮ್ ವಿಷಯ ಅವನಿಲ್ಲ ಲೀಕ್ ಮಾಡಲ್ವಾ? ನಾವ್ ಬಂದಿದ್ ಉದ್ದೇಶ ಏನು? ಏನ್ರೋ ಕೆಟ್ಟ ಮುಖ ಹಾಕೊಂಡ್ ಕೂತಿದ್ದೀರಾ? ಬಾಸ್ ಬಂದವರೇ, ಕರ್ಕೊಂಡೋಗಿ ಮಂಚದ ಮೇಲೆ ಕೂರಿಸ್ಬೇಕು ಅನ್ನೋ ಬರಿ ಜ್ಞಾನ ಬೇಡ. ಮಂಡ್ಯ ಕಂಟ್ರೋಲ್ ಕಂಟ್ರೋಲ್. ಏನ್ ಇವತ್ನಲ್ಲಿ ಯಾಕೆ ಹೋಗಿದ್ರು ಸಾಹೇಬ್ರು ಹೊರಗಡಿಕೆ? ಏನೋ ಎನ್ಕೊಯ್ರಿ ನೀನು ನನಗೆ, ನನ್ನ ಮಗನೇ ನನ್ನ ಕಾಲ್ ತೆಗೆದು ನಿನ್ ತಲೆ ಮೇಲೆ ಇಟ್ಟು ತುಳಿದು ಬಿಡ್ತೀನಿ. ಸರಿ ಬಾಸ್, ನಿಮ್ ಕಾಲ್ ಲ್ಯಾಪ್ಸ್ ಆಗಿದೆ, ನಾನ್ ನಿಮ್ ಕಡೆ ಅಲ್ವಾ? ಕಾಲ್ ಲ್ಯಾಪ್ಸ್ ಆಗಿದೆ ಅಲ್ವಾ? ಲೇ ಒಂದ್ ಕೆಲಸ ಮಾಡಲೇ, ನಿನ್ ಕಾಲ್ ತೆಗೆದು ನಿನ್ ಕತ್ ಮೇಲೆ ಇಟ್ಕೊಂಡು ನಿನ್ನ ತುಳ್ಕೊಳ. ನನ್ ಕುತ್ತಿಗೆ ಮೇಲೆ ನಾನೇ ಕಾಲ್ ಇಟ್ಕೋಬೇಕಾ? ಕಟ ಕಟ. ಏನಿವಾಗ ಏನಿವಾಗ?
ಅವನ ಕಾಲನ ತೆಗೆದು ಕುತ್ತಿಗೆ ಮೇಲೆ ಇಟ್ಕೊಳ್ಳಕ್ಕೆ ಅವನೇನ್ ಯೋಗ ಪಟುನ ಅಥವಾ ಯಾವ್ದಾನ ಆಶ್ರಮದ ಸ್ವಾಮೀಜಿನ ಎರಡು ಅಲ್ವಲ್ಲ ಅವನು ನಮ್ಮ ನಿಮ್ಮಂತೆಯೇ ಉಳುವ ಯೋಗಿಯ ನೋಡಿ ಇಲ್ಲಿ ಅನ್ನೋ ರೈತನ ಮಗ ಅಲ್ವೇ ಯು ಆರ್ ಕರೆಕ್ಟ್ ಯು ಆರ್ ಕರೆಕ್ಟ್ ನನಗೆ ಗೊತ್ತಾಗ್ಲಿಲ್ಲ ಸ್ವಲ್ಪ ಸೈಡ್ ಪ್ಲೀಸ್ ಟಡಕ್ ನಿನ್ನ ಮುಖ ನೋಡ್ತಾ ಇದ್ರೆ ನನಗೆ ಬರೀ ಕಾಮಿಡಿ ಐಡಿಯಾನೇ ಬರುತ್ತೆ ಕಣ ನೀನು ಒಂದು ಕೆಲಸ ಮಾಡೋ ನೀನು ದೊಡ್ಡ ರೇಷ್ಮೆ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವು ಮಡ್ಕೊಂಡು ಸ್ವಲ್ಪ ಸೆಂಟ್ ಹೊಡ್ಕೊಂಡು ನನ್ನ ಕಾಲನ ಒತ್ತುತ್ತಾ ಇದ್ರೆ ಮಜಾನೋ ಮಜಾ ಕರೆಕ್ಟ್ ಆಗಿ ಹೇಳಿದ್ರಿ ಬಾಸ್ ಕರೆಕ್ಟ್ ಆಗಿ ಹೇಳಿದ್ರಿ ರೀ ಇಂದು ಅವರೇ ನಾನಲ್ಲ ಮೇಲೆ ನಾನೇ ಏನ್ರಿ ಹಂಗ ನೋಡ್ತಾ ಇದ್ದೀರಾ ಆಯ್ಯಾ ಹಿಂಗೆಲ್ಲ ನೋಡಬಾರ್ದು ಅಂತ ಹೇಳಕ್ಕೆ ನಾನು ಕರೆದಿದ್ದು ಆಯ್ತು ನೋಡ್ಕೊಳ್ಳಿ ಪರವಾಗಿಲ್ಲ ಆದ್ರೆ ಈ ಪ್ರೀತಿ ಗೀತಿ ಮಾಡೋ ರೀತಿಲಿ ನಾನು ನೋಡಕ್ ಹೋಗ್ಬೇಡಿ ಆಮೇಲೆ ನಿಮ್ಗೆ ಗೊತ್ತಲ್ಲ ನನ್ನ ಕಾಯಿಲೆ ತದಿಮಿ ತಕ್ಕಿಟ ತದಿಮಿ ತಕ್ಕಿಟ ಅಂತ ಬಂದು ತಲೆ ತಿರುಗಿ ಬಿದ್ರೆ ನನ್ನ ಪ್ರಾಣ ಹಾರಿ ಹೋಗ್ಬಿಡತ್ತ ಅಷ್ಟೇನೆ ಏನ್ ಡ್ರಾಮಾ ಆಡ್ತಿದ್ದೀರಾ ಅಯ್ಯೋ ಮಂಡ್ಯ ಹೇಳೋ ಇದೇನ್ ಸಂಪೂರ್ಣ ರಾಮಾಯಣ ನಾಟಕ ಮಾಡ್ತಾ ಇದೀವಿ ಹೇಳೋ ಅವಳಿಗೆ ಕಾಲಿಗೆ ಬೀಳ್ತೀನಿ ಅವನ್ ಕಡೆ ನೋಡ್ಬೇಡ 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 ಬೀಳ್ತಾನೆ ಬೀಳ್ತಾನೆ ಅಯ್ಯೋ ಪ್ರಾಣ ಬಿಡದೇ ಮೇಲೆ ಅನ್ಸುತ್ತೆ ಹೋಗ್ಬಿಡ್ತೀನಿ ಅಯ್ಯೋ ಹೋಗ್ಬಿಡ್ತೀನಿ ಏನಿದು ನಿಜವಾದ ಕಾಯಿಲೆನಾ ಅಲ್ಲ ನಾನೇನಾದ್ರೂ ಅವನ ಇಷ್ಟಪಡೋ ತರ ನೋಡಿದ್ರೆ ಅವನ್ ಮರದಿಂದ ಬೀಳ್ಬೇಕು ಬಟ್ ನಾನ್ ಯಾವತ್ತೂ ಅವನ ಆ ತರ ನೋಡಿಲ್ವೇ ಅವನ್ ಕಂಡ್ರೆ ನಿನಗೆ ಇಷ್ಟ ಇಲ್ಲ ಅದು ನಿಜ ಅವನ್ ನಿನಗೋಸ್ಕರ ಬಿದ್ದು ಬಿದ್ದು ಪ್ರಾಣ ಬಿಡ್ತಿದ್ದಾನೆ ಅದು ನಿಜ ಈಗೊಂದ್ ಪಕ್ಷ ನಿಂಗ ಅವನ್ ಮೇಲೆ ಮನ್ಸಾಗಿದೆ ಅಂತ ಇಟ್ಕೋ 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 ಸುಮ್ಮನೆ ಅಂದ್ಕೋ ಒಂದ್ ಡಾಕ್ಟರ್ ಒಂದ್ ಪೇಷಂಟ್ ಔಷಧಿ ತರ ಒಂದ್ ಟ್ರೀಟ್ಮೆಂಟ್ 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 ಒಬ್ಬ ಕಲ್ ಗುಂಡಂಗಿರೋ ಒಬ್ಬ ಮನುಷ್ಯನ್ ಪ್ರಾಣ ನಿನ್ನ ಕೇಳಿದ್ಯಮ್ಮ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದೇ ಒಂದ್ ಮಾತು ಹೇಳ್ಬಿಡು ಪ್ಲೀಸ್ ಪ್ಲೀಸ್ ಟ್ರೀಟ್ಮೆಂಟ್ ಕಂಟಿ ಕಂಟಿ ಅಯ್ಯೋ ಅಯ್ಯೋ ಬಿಟ್ಬಿಡಿ ನೋಡ್ಬಿಡ್ರಿ ನನ್ನ ನನ್ ತಲೆ ಸುತ್ತ ಇದೆ ಐ ಲವ್ ಯು ಏನಂದ್ರಿ ಐ ಲವ್ ಯು ಏನಯ್ಯ ನನ್ ತಲೆ ಬೇರೆ ಸುತ್ತಾನೆ ಇಲ್ಲ ಕಾಯಿಲೆ ಎಲ್ಲ ವಾಸಿ ಆಗೋಯ್ತಾ ನಿಜವಾಗ್ಲೂ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ಹಾಗಾದ್ರೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ ಮದ್ವೆನಾ ಬೇಡಪ್ಪ ಮನೇಲಿ ಒಪ್ಪಲ್ಲ ಒಪ್ಪಲ್ವಾ ಹಾಗಾದ್ರೆ ಓಡೋಬಿಡೋಣ ಊರಿ ನನ್ ಮಾತ್ ಕೇಳಿ ಓಡೋಬಿಡೋಣ ಸರ್ ಓಡೋಗೋಣ ಅಂತ ಒಂದ್ ಮಾತು ಹೇಳಿದಕ್ಕೆ ನನ್ನ ಕಪಾಳಕ್ಕೆ ಎಷ್ಟು ಜೋರಾಗಿ ಓಡಿದ್ರಿ ಅಂತದ್ರಲ್ಲಿ ಮದುವೆ ವಯಸ್ಸಿಗೆ ಬಂದಿದ್ದ ಹೆಣ್ಮಗಳನ್ನ ಕರ್ಕೊಂಡು ನೀವು ಓಡೇ ಬಂದ್ಬಿಟ್ರಿ ಈ ವಿಷಯ ತಿಳಿದು ರಾಮಚಂದ್ರಪ್ಪನವರು ನಿಮ್ಮ ಕಪಾಳಕ್ಕೆ ಒಂದೇಟು ಹೊಡೆದ್ರು ತಪ್ಪ ಸರ್ ಅವತ್ತು ಪ್ರೇಮಿಯಾಗಿ ನೀವು ಮಾಡಿದ ಕೆಲಸನ ಇವತ್ತು ತಂದೆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅದು ತುಂಬಾ ದೊಡ್ಡ ತಪ್ಪು ಅನ್ಸುತ್ತಲ್ವಾ ಸರ್ ನಿಮ್ಗೆ ಅವತ್ತು ನಿಮ್ ಕಪಾಳ ಕೊಡ್ತಿದ್ದು ನಿಮ್ ತರದ್ದೇ ಒಂದು ತಂದೆ ಮನಸ್ಸು ಅದಕ್ಕೆ ನೀವು ಕೊಟ್ಟು ಶಿಕ್ಷೆ 20 ವರ್ಷದಿಂದ ತಂದೆ ತಾಯಿನೇ ನೋಡದೆ ಇರೋ ಈ ಮಗಳು ಮಗಳನ್ನ ನೋಡಕ್ಕಾಗ್ದಿರ ತಂದೆ ತಾಯಿ ಬರೀ ಕಣ್ಣೀರಲ್ಲೇ ಕೈ ತೊಳೆದ್ಬಿಟ್ರು ಆ ದುಃಖ ನೋಡಕ್ಕಾಗ್ದಿರಾ ನಿಮ್ಮನ್ನ ಅವ್ರನ್ನ ಒಂದ್ ಮಾಡ್ಬೇಕು ಅಂತಾನೆ ನಾನು ಇಲ್ಲಿ ರೋಗಿ ರೂಪದಲ್ಲಿ ಬಂದಿರೋದು ಸರ್ ಸರ್ ನೀವು ನಮ್ಮ ಮನೆ ಮಗಳನ್ನ ಮದುವೆ ಆಗಿ ಇವ್ರಿಗೆ ಎಲ್ಲ ರೀತಿ ಸುಖನೂ ಕೊಟ್ಟ್ರಿ ಅದೇ ರೀತಿ ಅವ್ರ ತಂದೆ ತಾಯಿನೂ ಕೊಟ್ಬಿಡಿ ಸರ್ ಸರಸ್ವತಿ ನಾಳೆನೇ ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಈ ಜನ್ಮದಲ್ಲಿ ನೀನು ಬದಲಾಗಲ್ಲ ಅನ್ಕೊಂಡಿದ್ದೆ ಬದಲಾಗ್ಬಿಟ್ಟೆ ಅಲ್ಲ
ನನ್ನ ಪೊಲೀಸ್ ಬುದ್ಧಿಗೆ ನಿನ್ನ ಪವರ್ ಅರ್ಥ ಆಗಲಿಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ ಸರ್. ದೇವರು ನಿಮಗೆ ತುಂಬಾ ಒಳ್ಳೇದು ಮಾಡ್ತಾನೆ. ಟಿಕೆಟ್ ರೆಡಿ, ಹೊರಡಬಹುದು. ಅಪ್ಪ, ಇಷ್ಟು ವರ್ಷಗಳ ನಂತರ ನನ್ನ ಅಪ್ಪಾಜಿ ನೋಡ್ತಾ ಇದ್ದೀನಿ. ಕಂಠಿ, ಅಪ್ಪಾಜಿ ನನ್ನ ಒಪ್ಪುತ್ತಾರ? ಚೆನ್ನಾಗಿ ಹೇಳಿದ್ರೆ ನೀವು. ನಮ್ಮ ಯಜಮಾನ್ರು ಯಾವತ್ತೂ ನನ್ನ ಮಾತು ತೆಗೆದಾಕಲ್ಲ. ನಂಗೆ ಸರಿಯಾಗಿ ಗೊತ್ತು ಅವ್ರನ್ನೆಲ್ಲ ಅಮುಕ್ಬೇಕು ಅಂತ. ಆ ಮನೆಯಲ್ಲಿ ನಾನು ಅವ್ರ ಹೊಟ್ಟೆಲಿ ಹುಟ್ಟದ ಇದ್ರು ಫುಲ್ಲು ಇನ್ಚಾರ್ಜ್ ನಂದೇ. ಹಾಗಾದ್ರೆ ಅಪ್ಪಾಜಿ ನನಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅಂತ ಆಯ್ತು. ಯಾವ ಮಾತನ್ನ? ಅದೇ, ನಾನು ಹುಟ್ಟಿದ ಮೇಲೆ ಅಮ್ಮ ಮತ್ತೆ ಗರ್ಭಿಣಿ ಆಗಿದ್ದಾಗ ಅಪ್ಪಾಜಿ ನನ್ನ ಕೇಳಿದ್ರು, ನಿಮಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ. ನಾನು ತಮ್ಮ ಬೇಕು ಅಂದೆ, ಆದ್ರೆ ತಂಗಿ ಹುಟ್ಟಬಿಟ್ಲು. ನಾನು ಅವಾಗ ತುಂಬಾ ಬೇಜಾರು ಮಾಡ್ಕೊಂಡೆ. ಆಗ ಅಪ್ಪಾಜಿ ನನಗೊಂದು ಮಾತು ಕೊಟ್ರು, ನಿಮಗೆ ಖಂಡಿತ ತಮ್ಮನ್ ಕೊಟ್ಟೆ ಕೊಡ್ತೀನಿ ಅಂತ. ಅವ್ರ ಆ ಮಾತನ್ನ ನಿನ್ನ ರೂಪದಲ್ಲಿ ಉಳಿಸ್ಕೊಂಡಿದ್ದಾರೆ. ಕಂಟಿ, ನನ್ ಚೊಪ್ಪಳಿ ಹೊಲ್ಸ್ಕೊಂಬಾರ. ಕಂಟಿ, ತರಕಾರಿ ತಗೊಂಬಾರ. ಲೋ ಕಂಟಿ, ಆಯ್ತಾ ನನ್ ಕೆಲ್ಸ? ಇಷ್ಟೇ ಯಾವಾಗ್ಲೂ ನನ್ ಕಿವಿಲ್ ಕೇಳಿಸ್ತಾ ಇದ್ದಿದ್ದು. ಆದ್ರೆ ಮೊದಲನೇ ಸರಿ ತವನ್ ಸಂಬಂಧ ಇಟ್ಟು ಕರೆದ್ರಲ್ಲ, ಅದು ನಿಮ್ಮ ತುಂಬ ಹೃದಯದಿಂದ ನನ್ನ ತಮ್ಮ ಅಂತ ಕರೆದ್ರಲ್ಲ, ಅದು ವಸ್ತು ಅನಿಸ್ತಿದೆ. ವಸ್ತು ಅನಿಸ್ತಿದೆ. ಬರಿ ತಮ್ಮ ಅಂತ ಒಂದೇ ಒಂದು ಮಾತು ಹೇಳಿ ಅವನ ಋಣ ನಾನು ತೀರಿಸ್ಬಿಟ್ಟೆ. ಈಗ ನಾನು ಹೇಗೆ ತೀರಿಸ್ಲಿ ರೀ? ಅವನು ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ಇಲ್ಲಿಗೆ ಬಂದಿಲ್ಲ ರೀ. ಇರಬಹುದು, ಆದ್ರೆ ಅವನ ಋಣ ತೀರಿಸೋದು ನನ್ನ ಧರ್ಮ, ತೀರಿಸ್ತೀನಿ. ಹೇಗೆ? ಅವನು ಒಪ್ಪಿದ್ರೆ ಇಂದೂನ ಅವನು ಕೊಟ್ಟು ಮದುವೆ ಮಾಡಿಸ್ತೀನಿ. ನೀನ್ ಎಂತ ಎಣ್ಣೆ ತಗೊಂಡ್ ಉಜ್ಜಿದ್ರು ನನ್ ರೋಗ ಅಂತೂ ವಾಸಿ ಆಗಲ್ಲ. ಅದ್ರ ಬದಲು ಒಂದ್ ಅರ್ಧ ಕೆಜಿ ಲಾಡು, ಒಂದ್ ಎರಡು ಲೀಟರ್ ಬಾದಾಮಿ ಹಾಲು, ಒಂದ್ ಮೂರ್ ಕೆಜಿ ಆ ಪಿಸ್ತಾ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ತಂದು ಕೊಟ್ಬಿಟ್ರೆ ಕಷ್ಟಪಟ್ಟು ತಿಂದಾದ್ರೂ ರೆಡಿ ಆಗ್ಬಿಡ್ತೀನಿ. ಓಕೆ? ಅದರ ಅವಶ್ಯಕತೆ ಇಲ್ಲ ರಾಜಾ. ಈಗ ನಮ್ಮ ಕಂಟಿ ಕೊಡೋ ಟ್ರೀಟ್ಮೆಂಟ್ಗೆ ಪಂಚೆ ಎತ್ಕೊಂಡು ಪಿಟಿ ಉಷಿನ ಅಣ್ಣಂತರ ಟ್ರಯೋಂತ ಓಡ್ತಾ ಇರ್ತೀಯ. ಏನಿಂದು ಮಾತುಗಳು ಜಾಸ್ತಿ ಆಯ್ತು? ಒತ್ಲ ಹಂಗ್ ಬಾದಾರಿಗೆ ಹಂಗೆ ಮೀಟರ್ ಒತ್ತಿದ್ರೆ ಮ್ಯಾಟ್ರ್ ಓಪನ್ ಆಗ್ಬಿಡ್ಬೇಕು. ನೋಡಲಿ ಏನು ಏನಿದು? ಡಾಕ್ಟ್ರು ಪೇಷಂಟ್ ಇಷ್ಟು ಡೀಪಾಗಿ ಅಂಟ್ಕೊಂಡ್ಬರ್ತಾವ್ರೆ. ಪುಷ್ಪ, ಬೇರೆ ಪೇಷಂಟ್ಸ್ ನೋಡಮ್ಮ, ಹೇಗಿದ್ದೀರಾ ನಾಯರ್ ಅವ್ರೆ? ಬಹಳ ನಲ್ಲಾಯ್ತು ಉಂಡೆ, ಆದ್ರೆ ಸ್ವಲ್ಪ ಕಾಲು ನೋವು. ನಾಯರ್ ಅವ್ರೆ, ನಿಮ್ ಕಾಲಿಗೆ ಕಂಟಿ ಅವ್ರು ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕಂಡಿಡ್ದಿದಾರಂತೆ. ಅಷ್ಟೊಂದು ತೊಂದ್ರೆ ಅವ್ರೇನ್ ತಗೊಳ್ಳೋದು ಬೇಡ, ಇದೇನ್ ಕಡ್ಡಿ ತಗೊಂಬಿಟ್ಟವ್ರೆ. ನನ್ಗೆ ಹಿಡ್ದಿರೋ ರೋಗ ಈ ಜನ್ಮಕ್ಕೆ ವಾಸಿ ಆಗಲ್ಲ. ಏನೋ ನೀವು ಕೂಡ ಊಟ ಮಾಡ್ಕೊಂಡು ಎಲ್ಲೋ ಬಿದ್ಕೊಂಡಿರ್ತೀನಿ ಅಲ್ವಾ? ಮತ್ತೆ ನಮ್ಮೂರ್ ಗಂಜಾಮ್ ಗಂಗಾಧರಂಗು ಇದೇ ತರ ಕಾಯಿಲೆ ಬಕ ಮುಚ್ಕೊಂಡಿತ್ತು. ಒಕ್ಕನ್ ಶುಕ್ಲಾಚಾರಿ ತಂದ ನೋಡಿ ಮಂತ್ರ ದಂಡಾನ ಅರ್ಧ ಗಂಟೆಯಲ್ಲಿ ರೆಡಿ ಆಗ್ಬಿಟ್ಟ. ಯಾರು? ಹಾ, ಮಂಡ್ಯ ಬಂದೆ ಬಂದೆ ಬಂದೆ. ವಾಮೋನೆ ವಾಮೋನೆ ಕಾಲೆ. ಏನಾದ್ರು ಫೀಲಿಂಗ್ ನಡೀತಾ ಇದೆಯಾ? ಬಸ್ ಪಾದದಲ್ಲಿ ಸ್ಪರ್ಶ ಇಲ್ಲ ಅಂದ್ಮೇಲೆ ಗ್ಯಾರಂಟಿ ಮಂಡಿರೇ ಪ್ರಾಬ್ಲಮ್. ಒಂದು ಎರಡು ಕಂಟೆ ಎರಡು ಇಂಚ್ ಕೆಳಗೆ ಹಾಕ. ಮತ್ ಯಾಕಪ್ಪ ಚಿನ್ನ ಕಣ್ಣಲ್ಲಿ ನೀರು? ವಾಸಿ ಆಗದೆ ಇರೋ ಕಾಯಿಲೆಗೋಸ್ಕರ ನೀವಿಬ್ರು ತಗೋತಾ ಇರೋ ಟೆನ್ಷನ್ ನ ನೋಡಿ ನನ್ನ ಮನಸ್ಸಿಗೆ ಬಹಳ ಖುಷಿಯಾಗಿ ಆ ಖುಷಿ ಉಕ್ಕಿ ಉಕ್ಕಿ ಕಣ್ಣಲ್ಲಿ ನೀರಾಗಿ ಹರಿತಾ ಇದೆಯಪ್ಪ. ಇದು ಆನಂದ. ನಮ್ಮ ಗಂಜಾಮ್ ಗಂಗಪ್ಪನ್ಗೂ ಹಿಂಗೇನೆ, ಮೊದ್ಲು ಬಂದಿದ್ದು ಆನಂದ ಬಾಷ್ಪ, ಆಮೇಲೆ ಅಲ್ಲವೇ ಕಾಲ್ ಬಂದಿದ್ದು ಲೋ ಮಂಡ್ಯ. ಕಾಯಿಲೆ ವಾಸಿ ಆಗ್ಲಿಲ್ವಾ?
ಹೆಂಗ್ ವಾಸಿ ಆಗತ್ ಮೇಡಮ್? ಬಿಟ್ಟಿ ಊಟ ಬಿಟ್ಟಿ ತಿಂಡಿ, ಈ ಕಾಯಿಲೆಗೆ ಈ ಬಾಡಿನ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಮಂಡ್ಯ. ಇವತ್ತಿಗಿಷ್ಟು ಸಾಕು, ನಾಳೆಯಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ನನಗೆ ಗೊತ್ತು ಅಂತ ಬಯಸದೇ ಬಂದ ಭಾಗ್ಯ ಕೆನ್ನೆ ಮೇಲೆ ತುಂಟ ಕಿರುಣಗೆ. ಸ್ಟಾಪ್ ದ ಗಾಡಿ ಮಂಡ್ಯ. ಶಾಕ್ ಟ್ರೀಟ್ಮೆಂಟ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ವಲ್ವಾ, ಇವತ್ತೇ ಕೊಟ್ಬಿಡೋಣ. ಟೈಮ್ ಯಾಕೆ ವೇಸ್ಟ್ ಮಾಡೋದು? ಕೊಡು ಮತ್ತೆ ಹಂಗನ್ನು ಮತ್ತೆ. ಕಂಟಿ ಎಲ್ಲ ಕಾರಲ್ಲಿ ಇಟ್ಬಿಡು, ನನ್ ಕಸ್ತೂರಿಗೆ ಬಟ್ಟೆ ತಗೊಂಡು ಬಿಲ್ ಪೇ ಮಾಡಿ. ನಿಮ್ಗೊಂದು ಒಳ್ಳೆ ಸೀರೆ ತಗೊಳ್ಳಿ, ನೋಡಿದ ತಕ್ಷಣ ಎಲ್ಲ ಶಾಕ್ ಆಗ್ಬಿಡ್ಬೇಕು ಹಂಗೇನೆ. ಪರವಾಗಿಲ್ಲ. ಅದೇನು ತಗೋಬೇಕು ಅಂದಿಲ್ಲ. ಅದು ಅದು ಏನು ಅಷ್ಟೊಂದು ಹಚ್ಕೋತಾ ಇದೆಯಲ್ಲ ಹೇಳು. ಅದು ನನ್ನ ಸೆಕೆಂಡ್ ಸೆಟಪ್ಗೆ ಜಾಕೆಟ್ ಒಳಗಡೆ ಹಾಕೋತಾರಲ್ಲ. ಗೊತ್ತಿಲ್ಲಣ್ಣ. ಗೊತ್ತಿಲ್ವಾ ಈ ಇಡಿಯಟ್? ನೋಡು ಇಲ್ಲಿರೋರಲ್ಲಿ ಯಾರ ಸೈಜ್ ಸೆಟ್ ಆಗ್ಬೋದು ತೋರಿಸು. ಸೈಜ್ ಹೇಳು, ನಾನೇ ಅಳತೆ ನೋಡ್ತೀನಿ ಬಿಡು. ಹಲೋ ಅಮ್ಮ, ನಾನು ಕಂಟಿ. ಹೇಳು ಕಂಟಿ. ಅಕ್ಕನ ಒಪ್ಪಿಸ್ಬಿಟ್ಟೆ. ನಿಜವಾಗ್ಲು? ಅಯ್ಯೋ ನಿನಗೆ ಗೊತ್ತಿಲ್ವಾ, ನಾವು ಕೈ ಇಟ್ಬಿಡೆಲ್ಲ ಕೆಲಸ ಹಣ್ಣು ತಾನೇ. ಹೌದಾ? ಯಾವಾಗ ಬರ್ತಾ ಇದ್ದೀರಾ? ಅಯ್ಯೋ ನಾಳೆ ಬರ್ತಾ ಇದೀವಮ್ಮ. ಹೇಗಿದ್ದಾಳೋ ಅಕ್ಕ? ಅಯ್ಯೋ ಅಮ್ಮ 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 ಅಮ್ಮ, ಅಕ್ಕ ಬಂಗಾರಮ್ಮ. ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ ನಾನ್ ನಿಮ್ಮನ್ನೆಲ್ಲ, ಎಷ್ಟೊಂದು ಪ್ರೀತಿಯಿಂದ. 3 ತಿಂಗಳಿಂದ ಯಾರನ್ನಾದ್ರೂ ರೇಪ್ ಮಾಡ್ದ? ಯಾರನ್ನಾದ್ರೂ ಮರ್ಡರ್ ಮಾಡ್ದ? ಯಾರಿಗೂ ಏನು ಅಂದಿಲ್ವಲ್ಲ. ಇವಳಿಗೇನ್ ಕೇಳ್ದೆ? ಏನ್ ಕೇಳ್ದೆ? ಆಫ್ಟರ್ ಆಲ್ ಒಂದು ಬ್ರಾ ಸೈಜ್. ಅದಕ್ಕೆ ಇವಳು ಏನ್ ಮಾಡಿದ್ಲು? ಏನ್ ಮಾಡಿದ್ಲು? ಪಬ್ಲಿಕ್ ನಲ್ಲೇ ಬಾಲಾನ ಕಪಾಡಕ್ಕೆ ಹೊಡೆದ್ಬಿಟ್ಲು. ಇವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇವಳನ್ನ ಬಿಡಬಾರ್ದು, ಬಿಡಬಾರ್ದು. ಮಾತಾಡ್ತೀಯಾ? ಕೊಡ್ತೀನಿ. ಸ್ವಲ್ಪ ಹೀಟ್ ಆಗ್ಲಿ, ಚೆನ್ನಾಗಿ ದೋಪ್ ಕೊಡ್ಸು. ಅಣ್ಣ ಯಾವನ ಬರ್ತಾವನೆ? ಅವನು ಆಶ್ರಮದಲ್ಲಿರ್ತಾನಣ್ಣ.
ಇಲ್ಲಿಗೆ ಯಾಕೆ ಬಂದ? ಬ್ರಾ ಸೈಜ್ ಕೇಳದ್ವಲ್ಲ, ಅವಳು ಹೇಳಿಲ್ಲ, ಇವನು ಹೇಳಕ್ ಬಂದವನೆ. ಅದೇನು ಹೋಗಿ ಕೇಳು. ಏನು ಬಾಮೈದ, ಬ್ರಾ ಸೈಜ್ ಹೇಳಕ್ಕೆ ಅಲ್ಲಿಂದ ಇಲ್ಲಿ ಗಂಟ ಬಂದ? ಅನ್ಯಾಯನ ತಡೆಯೋಕೆ ಆ ದೇವರು ಗುಡಿಯೊಳಗಿನ ಮೂರ್ತಿಯಿಂದಲೇ ಹುಟ್ಟಿ ಬರಬೇಕಾಗಿಲ್ಲ. ಈ ರೀತಿ ಮನುಷ್ಯನಾಗಿಯೂ ಹುಟ್ಟಬಹುದು. ಅಭಿಷೇಕ ಆಗಬೇಕಾಗಿರೋದು ಇಲ್ಲಿ. ಅರವಿಂದ್, ಏನಾಯ್ತು? ಆ ಬಾಯ್ ಸಾಬ್ ತಮ್ಮ ಬಾಲನ್ ಮತ್ತೆ ಅವನ ಶಿಷ್ಯಂದ್ರನ ಕಂಠಿ ಕೊಂದ ಹಾಕ್ತ. ಕಂಠಿ ಬಾಲನ್ ಜೊತೆ ಎಲ್ಲಿಗೆ? ಎಲ್ಲಾದ್ರೂ ದೂರ. ಆ ಬಾಯ್ ಸಾಬ್ ನಮ್ಮನ್ನೆಲ್ಲ ಕೊಂದಾಕೋಕ್ ಮುಂಚೆ ನಾವೆಲ್ಲ ಜಾಗ ಖಾಲಿ ಮಾಡೋದು ಒಳ್ಳೇದು. ಅರ್ಥ ಇಲ್ಲದೆ ಮಾತಾಡ್ಬೇಡ. ಕಂಠಿ ಬಾಲ್ನಾಯರ್ನ ಕೊಚ್ಚಾಕ್ದಾಗ ಜನ ಎಷ್ಟು ಜೋರಾಗಿ ಜೈಕಾರ ಹಾಕಿದ್ರು ಗೊತ್ತಾ? ಅವ್ರನ್ನ ಕೊಂದವನು ನಾಳೆ ಬಾಯ್ ಸಾಬ್ನು ಅಡ್ಡಡ್ಡ ಕತ್ತರಿಸೆ ಕತ್ತರಿಸ್ತಾನೆ. ನಿಲ್ಸು, ದಯವಿಟ್ಟು ನಿಲ್ಸು. ನನ್ನ ಹೆಂಡತಿನ ಕೊಂದರು ಅನ್ನೋ ಆವೇಶದಲ್ಲಿ ಕಂಠಿಯವ್ರನ್ನೆಲ್ಲ ಕೊಲೆ ಮಾಡಿರ್ಬೋದು. ಅಷ್ಟು ಮಾತ್ರಕ್ಕೆ ಜನರ ಕಣ್ಣೀರು ಒರೆಸೋದಿಕ್ಕಾಗ್ಲಿ, ಈ ರಾಜ್ಯನ ಉದ್ಧಾರ ಮಾಡೋದಿಕ್ಕಾಗ್ಲಿ, ರೌಡಿಸಂನ ಕೊನೆಗಾಣಿಸೋದಿಕ್ಕಾಗ್ಲಿ ಕಂಠಿ ಇಲ್ಲಿಗೆ ಬಂದಿದ್ದಾನೆ ಅನ್ಕೋಬೇಡ. ದಯವಿಟ್ಟು ನಮ್ಮನ್ನ ನಮ್ಮ ಪಾಡಕ್ಕೆ ಬಿಟ್ಬಿಡು, ಬಿಟ್ಬಿಡು. ಕಂಠಿ ಬಾ. ಕಂಠಿ ಕಂಠಿ, ಜನ ನಿನ್ ಮೇಲಿಟ್ಟಿರೋ ಭರವಸೆನ ನಂಬಿಕೆನ ಗಾಳಿಗೆ ತೂರ್ಬಿಟ್ಟು ಹೋಗ್ತೀಯ? ಕಂಠಿ ನೀನ್ ನಮ್ ಜೊತೆ ಬಂದ್ಬಿಡು ಪ್ಲೀಸ್, ಪ್ಲೀಸ್ ಕಂಠಿ. ಅವನಿಗೆ ದೇವರಿಗೆ ಮಾಡೋ ತರ ಅಭಿಷೇಕ ಮಾಡ್ಬಿಟ್ರಣ. ಅವನು ಹುಚ್ಚನಾಗಿರ್ತಾರ, ನಮ್ಮ ಹುಡುಗರನ್ನ ಹೊಡಿತಾ ಇದ್ರೆ ಕೇಕ್ ಹಾಕಿ ಚಪ್ಪಾಳೆ ತರ್ತಿದ್ರಣ. ಅವನ ಊರು ಕೇರಿ ಯಾವ್ದು ಅಂತ ಗೊತ್ತಿಲ್ಲದೆ ಇದ್ರು ಅವನ ಅಣ್ಣ ಅಣ್ಣ ಅಂತ ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದ್ರಣ. ಕಂಠಿ, ಇನ್ ಎರಡು ದಿವಸದಲ್ಲಿ ಮೈಸೂರಿಗೆ ಹೋಗ್ಬಿಡೋಣ, ಏನಂತೀಯ? ನಿಮ್ಮಿಷ್ಟ. ಕಂಠೀರವ ಎಲ್ಲೋ ಇದೆಯಾ? ನಿನ್ನ ನೋಡ್ಬೇಕು ಕಣ. ನಾನು ನನಗೋಸ್ಕರ ಬರಬೇಡ, ನಿನಗೆ ಚಪ್ಪಾಳೆ ತಟ್ಟೆ ಅಭಿಷೇಕ ಮಾಡಿದ್ರಲ್ಲ ಇವ್ರಿಗೋಸ್ಕರ ಬಾ. ನಿನಗೆ ಒಳ್ಳೆ ನೀರ್ ಕೊಡ್ತೀನಿ, ನೀರ್ ಕೊಡ್ತೀನಿ. ನಿನ್ನ ಕಾಪಾಡ್ತಾನಲ್ಲ ಅವನ್ನ,
ಅದೇ ಒಂದ್ಸಲ ಇಲ್ಲಿಗೆ ಬಾ ಅಂತ ಕರಿ. ಕರಿಯೋ ಮಗು, ನೀರ್ ಕೊಡ್ತೀನಿ. ನಮ್ಮಣ್ಣ ಎದ್ರಲ್ಲ ಕಂಟಿ ಕೈ ತೆಗಿರಿ. ಬೇಡ ಕಂಟಿ, ಕೈ ತೆಗಿರಿ. ನನ್ನ ಮಾತು ಕೇಳು ಕಂಟಿ. ಕೈ ತೆಗಿರಿ ಕಂಟಿ, ಬಂದೇ ಬರ್ತಾನೆ. ನನ್ನ ತಮ್ಮನ್ ಕೊಂದಿತ್ತು. ನೀನ್ ನನ್ನ ತಮ್ಮನ್ನ ಅಟ್ಟಾಡ್ಸ್ಕೊಂಡು ಹೊಡೆದು ಸಾಯಿಸ್ದೆ ಅಂತ ಗೊತ್ತಾದಾಗ ನೀನ್ ಯಾರೋ ಭಯಾನಕ ಪಂಟ್ರು ಅನ್ಕೊಂಡಿದ್ದೆ. ನೆಟ್ಟಗ್ ಮೂತಿ ಮೇಲೆ ಮೀಸೆ ಚಿಗ್ರಿಲ್ಲ. ಹೆಂಗೋ ಬಂತು ನಿನ್ಗೆ ಇಷ್ಟೊಂದು ತಮ್ಮು? ನಿನ್ ಸ್ಟೇಟ್ ಅಲ್ಲ, ನೀನ್ ಹುಟ್ಟಿರೋ ಊರಲ್ಲ, ನೀನ್ ಮಾತಾಡೋ ಭಾಷೆ ಅಲ್ಲ. ಹೆಂಗೋ ಬಂತು ನಿನ್ಗೆ ಆ ರೋಷ? ನಿನ್ನ ಸಾವನ್ನ ತೋರ್ಸೋಕೆ ಜೈಕಾರ ಹಾಕಿದ್ರಲ್ಲ ಈ ಜುಟ್ಟುಗಳು, ಎಲ್ಲಾರನ್ನು ಕರೆಸಿದ್ದೀನಿ. ಈಗ ತೋರ್ಸೋ ನಿನ್ ಗಂಡಿಸ್ತಾನ. ತೀರ್ಥಮರಿ Oh,
ನನ್ನೂರು ನನ್ನ ಭಾಷೆ ಅಂತೆಲ್ಲ ಯಾಕೋ ನಡುಕ್ತಾ ಇದೀಯಾ? ಜೀವ ಭಯ ಬಂದ್ಬಿಡ್ತಾ? ಆ ಮಾತಾಡಲೇ ಮಾತಾಡ. ಗೂಂಡಾಯಿಸಂ ಮಾಡ್ತಾ ಇದ್ದಿದ್ ಗುಂಡಿಗೆ, ರೌಡಿಸಂ ಮಾಡ್ತಾ ಇದ್ದಿದ್ ರೋಷ ಎಲ್ಲ ಹಾಳಾಗೋಯ್ತು. ನಿನ್ನ ಎಂಜಿಲ್ ಕಾಸ್ ತಿನ್ಕೊಂಡು ನಿನ್ ತಾಳಕ್ಕೆ ತಕ್ಕನ ಕುಣಿಯೋ ನಿನ್ನ ಬಾಡಿಗೆ ರೌಡಿಗಳು ಮೀಟ್ರು ನನ್ನ ಕಾಲ್ ಧೂಳಿಗೆ ಸಮಾಕಣೋ. ನಿನ್ನ ಕಣ್ಣು ಮುಂದೆನೆ ನಿನ್ನ ಸಾಮ್ರಾಜ್ಯನ ಸರ್ವನಾಶ ಮಾಡಿ ನಿನ್ನ ಬೀದಿ ಬೀದಿಲಿ ಉಚ್ಚಿನ ಆಯ್ತರ ಅಲ್ಲಿ ಹಂಗ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಹೋಗೋ ತ್ರಿವೇಂದ್ರಂ ಸಮುದ್ರದಲ್ಲಿ ಕೇಳು, ಬೀಸೋ ಬಿರುಗಾಳಿನ ಉಕ್ಕೋ ಚಂಡಮಾರುತನ ಒಂದ್ಸರಿ ಕೇಳು ಹೆಸರೇನು ಅಂತ. ಕಂಠೀರವ ಅಂತ ಕೂಗಿ ನೂರ್ ಸರಿ ಹೇಳುತ್ತೆ. ಅದನ್ನ ನಾನು ನನ್ನ ಎದೆ ಮುಟ್ಟಿ ನನ್ನ ತಡೆ ತಟ್ಟಿ ಹೇಳ್ತೀನಿ ಕಣೋ. ಕನ್ನಡದ ಕಂಠೀರವ. ನೀನು ಬರೀ ಕನ್ನಡ ಕಂಠೀರವ ಅಷ್ಟೇ ಅಲ್ಲ, ಕೇರಳದ ಸಿಂಗಮಲೈ ತಗೋ. ಕಂಠೀರವ ಒಂದು ಸರಿ ತೊಡೆ ತಟ್ಟಿ ಮೀಸೆ ಮೇಲೆ ಕೈ ಇಟ್ಟ ಅಂದ್ರೆ ಪಾತಾಳದಲ್ಲಿ ಅಡಗಿರೋ ಅಗ್ನಿ ಪರ್ವತನೇ ಭೂಗರ್ಭ ಸೀಲ್ಕೊಂಡು ಹೊರಗಡೆ ಬರುತ್ತೆ. ಅದರಿಂದ ಒಂದೇ ಒಂದು ಕಿಡಿ ನಿನ್ ಮೇಲೆ ಬಿದ್ರು ಸುಟ್ಟೋಕ್ಯ, ಸುಟ್ಟು ಭಸ್ಮ ಆಗೋಕ್ಯ. ಹುಷಾರ್ ನಿಂತ್ಕೊಳ್ಳಿ ಸರ್. ನೀವಿಷ್ಟದಲ್ಲಿ ಕಂಟಿ ಇನ್ ಮೇಲೆ ಇಲ್ಲಿಗೆ ಬರಬೇಡ, ಹೊರಟ್ಬಿಡು. ಅರವಿಂದ್ ಏನ್ ಮಾತಾಡ್ತಿದ್ಯೋ? ಇಲ್ಲಿ ಪ್ರಾಣ ಉಳಿಸ್ತೀವಿ, ಪ್ರಾಣ ತೆಗಿಯೋರಿಗೆ ಇಲ್ಲಿ ಜಾಗ ಇಲ್ಲ. ಪ್ಲೀಸ್ ಗೋ. ಒಂದ್ಸರಿ ಇಂದು ನಾ ಇಂದು ಔಟ್. ತಪ್ಪಮ್ಮ. ಇಲ್ಲ ಅಪ್ಪ, ನಾನ್ ಪ್ರೀತಿಸಿದ್ದು ಕಂಟೀನ, ಆದ್ರೆ ನೀವ್ ಮನೆಗೆ ಬರಬಾರ್ದು ಅಂದಿದ್ದು ಸಿಂಗಮಲಾಯನ. ನನಗೇನು ಬೇಜಾರಿಲ್ಲ ಅಪ್ಪ. ಅಪ್ಪ ಅಮ್ಮ ಸತ್ಮೇಲೆ ನನ್ಗೆ ಯಾಕೋ ಈ ಮನೇಲಿ ಇರಕ್ ಇಷ್ಟನೇ ಇಲ್ಲ ಅಪ್ಪ. ಎಲ್ಲಾದ್ರೂ ದೂರ ಹೋಗ್ಬಿಡದ ಅಪ್ಪ. ಎಲ್ಲ ಲಗೇಜ್ ಪ್ಯಾಕ್ ಆಗಿದ್ಯಾ? ಎಲ್ಲ ರೆಡಿ ಇದೆ ಸರ್. ಎಲ್ಲಿ ಸಿಗ ಬಾಯ್ ಸಾಹ್ ಕಡೆಯವರು ಅಟ್ಯಾಕ್ ಮಾಡಿದ್ದಾರೆ, ಎಲ್ಲರೂ ತಪ್ಪಿಸ್ಕೊಳ್ಳಿ, ಹೋಗಿ ಹೋಗಿ ಕಮ್. ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು? ಸರಿ ಅಣ್ಣ, ಎಲ್ಲೂ ಕಾಣಿಸಲ್ಲ ಅಣ್ಣ. ನಿಜ ಹೇಳ್ತಾ ಇದ್ದೀನಿ ಬಾಯ್ ಸಾಬ್, ನನಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿಮ್ಮನ್ನ ಎದುರಾಕೊಂಡ ಮೇಲೆ ಅವನ್ನ ನನ್ನ ಮನೆ ಒಳಗಡೆ ಸೇರಿಸ್ಕೊಳ್ಳಲಿಲ್ಲ. ಬಾಯ್ ಬಾಯ್ ಪ್ಲೀಸ್ ಬಾಯ್, ಕತೆ ಎಲ್ಲ ಕೆಟ್ಟೋಯ್ತು. ಆ ಸಿಂಗಮಲೆ ನಂಬಿ ಸಿ ಎಂ ಗಂಡಸಾಗ್ಬಿಟ್ಟ, ನಿನ್ನನ್ನು ಅರೆಸ್ಟ್ ಮಾಡ್ಬೇಕು ಅಂತ ವಾರಂಟ್ ಇಶ್ಯೂ ಮಾಡ್ಬಿಟ್ಟ. ನಾನು ಇದಕ್ಕೆ ಒಪ್ಕೊಳ್ಳಕ್ ಸಾಧ್ಯನಿಲ್ಲ ಅಂದಿದ್ದಕ್ಕೆ ನನ್ನ ಹೋಮ್ ಮಿನಿಸ್ಟರ್ ಪದವಿನ ಕಿತ್ಕೋತೀನಿ ಅಂದ.
ಅಷ್ಟೇ ಅಲ್ಲ, ನೀವೇನಾದ್ರೂ ತಿರುಗಿ ಬಿದ್ರೆ ಅವನನ್ನ ಎನ್ಕೌಂಟರ್ ಅಲ್ಲಿ ಮುಗಿಸ್ಬಿಡಿ ಅಂದ. ಈಗ ಸಿಎಂ ಎಲ್ಲಿದ್ದಾನೆ? ಮಂತ್ರಿಗಳನ್ನೆಲ್ಲ ಕರ್ಕೊಂಡು ಡೆಲ್ಲಿಗೆ ಹೊರಟಿದ್ದಾನೆ. ಇನ್ನು 20 ನಿಮಿಷದಲ್ಲಿ ಟ್ರೈನ್ ಹತ್ತಾನೆ. ಬಾಯ್ ಸಾಬ್, ಅದೇ ಟ್ರೈನಲ್ಲಿ ನನ್ನ ಮಗಳನ್ನ ಕರ್ಕೊಂಡು ನಾನು ಹೋಗ್ಬೇಕು. ನನ್ನ ಮಗಳ ಹತ್ರ ನನ್ನ ಕಳಿಸ್ಬಿಡಿ ಪ್ಲೀಸ್. ಪ್ಲೀಸ್ ಬಾಯ್ ಸಾಬ್, ಪ್ಲೀಸ್. ಆಯ್ತು, ಇವನ್ನ ಬಿಟ್ಟು ಕಳಿಸ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಸಾಬ್, ಥ್ಯಾಂಕ್ ಯು. ಅವ್ರು ಇಲ್ಲೇ ಹೂತ ಹಾಕೋದ್ ಬಿಟ್ಟು ಅವ್ರಿಗೆ ಸೂಟ್ ಕೇಸ್ ಕೊಡೋದು, ಅದ್ರಲ್ಲಿ ಬಾಂಬ್ ಇಡೋದು, ಇದೆಲ್ಲ ಬೇಕಿತ್ತ? ಆ ಅರವಿಂದ್ ಸಿಎಂ ಹತ್ತೋ ಟ್ರೈನ್ನೇ ಹತ್ತುತ್ತಾ ಇದ್ದಾನೆ ಗೊತ್ತಾ? ಅಷ್ಟು ಜನ ಒಂದೇ ಏಟ್ಗೆ ಫಿನಿಶ್. ಹೇಳ್ಮತ್ತ ಅಣ್ಣ, ಅರವಿಂದ್ ಅವ್ರನ್ನ ಬಾಯ್ ಸಾಬ್ ಬಿಟ್ಟು ಕಳಿಸ್ಬಿಟ್ರು, ಆದ್ರೆ ಅವ್ರ ಸೂಟ್ ಕೇಸಲ್ಲಿ ಬಾಂಬ್ ಇಟ್ಬಿಟ್ಟಿದ್ದಾರೆ. ಸಿಎಂ ಹೋಗ್ತಾರೆ ಟ್ರೈನ್ ಅಲ್ಲೇ, ಅರವಿಂದ್ ಸರ್, ಇಂದ್ರಮ್ ಅವರು ಎಲ್ಲ ಹೋಗ್ತಾ ಇದಾರೆ. ನೀವ್ ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ. ನಮ್ ಪ್ಲಾನ್ ಎಲ್ಲ ಸಿಂಗಮಲೆ ಗೊತ್ತಾಗೋಯ್ತು. ಆ ಅರವಿಂದನ್ ತಡೆಯಕ್ಕೆ ಸಿಂಗಮಲೆ ಅವನ್ ಜನನೆಲ್ಲ ಸಪರೇಟ್ ಮಾಡ್ತಾನೆ. ನಾವು ಕೂಡ ಸಪರೇಟ್ ಆಗಿ ಅವ್ರನ್ನ ತಡಿಬೇಕು. ನಡಿ. ಏನಾಯ್ತು? ಅರವಿಂದ್ ಸರ್ ಸುಟ್ಕೇಸಲ್ಲಿ ಆ ಬಾಯ್ ಸಾಬ್ ಬಾಂಬ್ ಇಟ್ಬಿಟ್ಟಿದಾನಂತೆ. ಮೈ ಗಾಡ್, ಆ ವಿಷಯ ನಮ್ಗೆ ಗೊತ್ತಾಗಿದೆ ಅಂತ ಅವನಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅವನ್ನ ತಡೆಯ ಪ್ರಯತ್ನ ಪಡ್ತಾನೆ. ಎಲ್ಲಾರು ಒಂದೊಂದು ದಿಕ್ಕಲ್ಲಿ ಹೋಗೋಣ. ಯಾರು ಮೊದ್ಲು ಹೋಗ್ತಾರೋ ಅವ್ರು ಅರವಿಂದ್ ಅವ್ರನ್ನ ಕಾಪಾಡಬೇಕು. ಹೊರಡ್ರಿ. ನಡ್ಕಂಡಿ. ಲೇಟ್ ಆಗ್ತಿದೆ. ತಲೆ ಕೊಡೋಕ್ಕೂ ಸಿದ್ಧ, ತಲೆ ತೆಗೆಯಕ್ಕೂ ಸಿದ್ಧ.
ತಪ್ಪೇನಲ್ಲ. ಅವಪ್ಪ ನಾನಾಗಿದ್ದೀನಿ. ಆದರೆ ನನ್ನ ಮಕ್ಕಳು ಅನಾಥೆ ಆಗ್ಬಿಟ್ಲು. ಈ ಕ್ಷಣದಿಂದ ಅವಳಿಗೆಲ್ಲ ನೀನೇ. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಕಂಠಿ ತನ್ನ ತಂದೆನ್ ಕೊಂದ ಅಂತ ಅಷ್ಟೇ ಇಂದ್ರ ಗೊತ್ತಿರೋದು. ಒಂದ್ ವೇಳೆ ಆ ಸೂಟ್ ಕೇಸ್ ಅಲ್ಲಿ ಇದ್ದ ಬಾಂಬ್ ಏನಾದ್ರೂ ಬ್ಲಾಸ್ಟ್ ಆಗಿದ್ರೆ ಆ ಟ್ರೈನ್ ಅಲ್ಲಿ ಇದ್ದ ಜನ ಯಾರೂ ಉಳಿತಿರಲಿಲ್ಲ. ಈ ಸತ್ಯ ಗೊತ್ತಿಲ್ಲದೆ ಇಂದ್ರ ತಪ್ಪು ಮಾಡ್ಬಿಟ್ಲು. ಕಂಠಿ ತನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದಾನೆ ಅನ್ನೋದು ಪಾಪ ಅವಳಗ್ ಗೊತ್ತಿಲ್ಲ. ನಮ್ಗೆ ಯಾರಿಗೂ ಹೇಳದೆ ಅವನ್ ಅಲ್ಲಿಂದ ಬಂದ್ಬಿಟ್ಟ. ನಿಮ್ಮಿಂದಾನೂ ದೂರ ಆದ. ಅವನಲ್ಲಿ ಸ್ವಾರ್ಥ ಅನ್ನೋದು ಇದ್ದಿದ್ರೆ ಅವನ್ ಅಲ್ಲೇ ಇದ್ದು ಕೋಟಿ ಕೋಟಿ ಸಂಪಾದನೆ ಮಾಡಬಹುದಾಗಿತ್ತು. ಆದ್ರೆ ಅವನು ಅದ್ಯಾವುದಕ್ಕೂ ಆಸೆ ಪಡಲಿಲ್ಲ. ಅವನ ಹೃದಯದಲ್ಲಿ ನೀವಿದ್ರೆ, ಮನಸ್ಸಲ್ಲಿ ವೇದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾತಿತ್ತು. ಅದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಹೌದು ಯಜಮಾನ್ರೆ, ಇಂದ್ರಮ್ಮ ನಿಮ್ಮ ಮಗಳು ಅನ್ನೋ ವಿಷಯ ಹೇಳ್ಬಿಟ್ರೆ ನಿಮ್ ಮಗಳು ಒಳಿಯ ಸತ್ವಿಷಯ ಕೂಡ ಹೇಳಬೇಕಾಗತ್ತೆ ಅಂತ ಹೆದರದ. ಇವತ್ತು ತನಗಾದ ಅವಮಾನಗಳನ್ನ ಸಂಕಟಗಳನ್ನ ಎದೆಲೆ ಇಟ್ಕೊಂಡು ಕಾಲ ತಡ್ತಾ ಇದ್ದಾನೆ ಯಜಮಾನ್ರೆ. ಯಾಕ ಮಾಡ್ತೀಯ? ಅವನು ಚಿಕ್ಕವನಾಗಿದ್ದಾಗ ನಿಂದು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿದ್ದ ನನಗೆ ಅವನನ್ನು ಅರ್ಥ ಮಾಡ್ಕೊಳಕಾಗಿರ್ಲಿಲ್ಲ. ಇನ್ನು ನೀನು ಅವನನ್ನು ಅಪಾರ್ಥ ಮಾಡಿಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲಮ್ಮ. ಮಿಸ್ಟರ್ ನಂಬೂದರಿ, ಹೀ ಇಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಸುಂದ್ರಿ, ದೇವ್ರ ದೊಡ್ಡವನು ಅಂತೂ ನನ್ನ ಕಂಠಿನ ಉಳಿಸ್ಕೊಟ್ಬಿಟ್ಟ ಕಡೆ. ಏನು ನಿಮ್ ಕಂಠಿನ? ಹೌದು, ಯಾಕೆ? ಅಲ್ನೋಡಿ, ಕಂಠಿನ ಬೀಳಿಸ್ಕೊಳ್ಳೋ ಕಲೆ ನನಗೊಬ್ಬಳಿಗೆ ಗೊತ್ತಿರೋದು. ಅಣ್ಣ, ಸಿಂಗಮಲೈ ಮೈಸೂರಲ್ಲಿದ್ದಾನೆ, ನಾವು ಹಿಡ್ದಾಕ ಟ್ರೈ ಮಾಡಿದ್ವಿ. ಆದರೆ ಸಿಂಗಮಲೈ ಅಲ್ಲಿ ನನ್ನ ಜನಗಳ ಮುಂದೆ ನನ್ನ ಸ್ಟೇಟಸ್ಗೆ ಮಸಿ ಬಡಿತೀಯಾ? ಈಗ ನೋಡ್ತಾ ಇರೋ ನಿನ್ ಸ್ಟೇಟ್ ಅಲ್ಲಿ ನಿನ್ ಜನಗಳ ಮುಂದೆ ನನ್ನ ಸಾಮ್ರಾಜ್ಯ ಕಟ್ಟಿ ನಿನ್ನ ಸರ್ವನಾಶ ಮಾಡ್ತೀನಿ. No!
ಸಿಂಗಮಲೈ. ಬಾರೋ ಬಾರೋ ಬಾರೋ, ಈಗ ತೋರ್ಸೋ, ಎತ್ತೇಳೋ. ಈಗ ನೀನು ತಿರುಗ್ ಸೊಡಿ, ಇಲ್ಲ ನೀನು ನಾಮರ್ತ ಆಗ್ತೀಯ. ನಿನ್ನ ಕರ್ನಾಟಕದ ಮಾನ ಮೂರ್ಖಾಸಕ ರಾಜ ಆಗತ್ತೆ. ಕನ್ನಡ ಕನ್ನಡ ಅಂತ ಎಗರಾಡೋ ಪ್ರತಿಯೊಬ್ಬನು ನಾಚಿಕೆಯಿಂದ ತಲೆ ಬಗ್ಗಿಸ್ಬೇಕಾಗತ್ತೆ. ಇಷ್ಟೇನಾ, ಮುಗ್ದಾಯ್ತಾ? ನಿನ್ನ ಹುಟ್ಟಿದ ಈ ದರಿದ್ರ ಮಣ್ಣಿಗಿರೋ ಪವರು ಇಷ್ಟೇನಾ? ಪಾಪದ ಕೆಲಸ ಮಾಡಿರೋ ಪಾಪಿ, ನಿನಗೆ ಗುಂಡಿಗೆಯಲ್ಲಿ ಮುಷ್ಟಿಯಲ್ಲಿ ನಾಲ್ಗೆಯಲ್ಲಿ ಮಾತ್ರ ರೋಷ. ಪುಣ್ಯವಂತರು ಹುಟ್ಟಿರೋ ಈ ಮಣ್ಣಲ್ಲಿ ಹುಟ್ಟಿರೋ ನನಗೆ ನನ್ನ ರಕ್ತದ ಕಣ ಕಣದಲ್ಲೂ ರೋಷ. ಹುಬ್ಳಿ ಲುಟ್ಟಿ, ಬೆಳಗಾಮಲ್ ಬೆಳೆದು ಬಳ್ಳಾರಿಲ್ ಬದುಕ್ ಕಲ್ತು, ಮಂಗಳೂರಲ್ಲಿ ಮಾತ್ ಕಲ್ತು, ಕೋಲಾರದಲ್ಲಿ ಕಲೆ ತೋರಿಸಿ, ಶಿವಮೊಗ್ಗದಲ್ಲಿ ಸೈನ್ಯ ಕಟ್ಟಿ, ದುರ್ಗದಲ್ಲಿ ದಂಡೆತ್ತಿ, ಮೈಸೂರಲ್ಲಿ ಕಾವೇರಮ್ಮನ ಮಡ್ಲಲ್ಲಿ ಮೈ ತೊಳ್ಕೊಂಡು, ಮಂಡ್ಯದಲ್ಲಿ ಮುದ್ದೆ ತಿಂದು, ರಾಜಧಾನಿ ಬೆಂಗಳೂರಲ್ಲಿ ರಾಜರ ತರ ಮೆರಿತಾ ಇರೋ ನಮ್ ಕನ್ನಡಿಗರಿಗೆ ಯಾವತ್ತೋ ಬಂತು ದರಿದ್ರ? ಮಾತಾಡೋ ಬಾ ಬಾ, ಕನ್ನಡಿಗರ ಮುಂದೆ ಕೈ ಚಾಚಿ ನೀರ್ ಕೇಳು, ಪಾನಕ ಕೊಡ್ತೀವಿ, ಗಂಜಿ ಕೇಳು, ಪಾಯಸ ಕುಡಿಸ್ತೀವಿ, ಪ್ರೀತಿ ಕೇಳು, ಹೃದಯನ ಕಿತ್ಕೊಡ್ತೀವಿ, ಯಾಮಾರಿ ಸ್ವಾಭಿಮಾನ ಕೈ ಹಾಕಿದ್ರೆ ಪ್ರಾಣ ತೆಗಿತೀವಿ. ಕನ್ನಡದ ಹೆಣ್ಣಿನ ಮಣ್ಣನ ಯಾರು ಯಾವತ್ತು ಜರಿಬಾರ್ದು. ಅಪ್ಪಿ ತಪ್ಪಿ ಜರದ್ರೆ ಅವನು ಉಸಿರಾಡೋ ಅಧಿಕಾರನೇ ಕಳ್ಕೋತಾನೆ. ನೋಡಿ, ನಿಮ್ಮ ಪವಿತ್ರವಾದ ಮತವನ್ನ ಇರುವೆ ಗುರುತಿನ ನಮ್ಮ ಕಸ್ತೂರಿಗೆ ಕೊಡಬೇಕು ಅಂತ ಈ ಪಾಳೆಗಾರರು ಕೇಳ್ಕೊಳ್ತಾ ಇದ್ದಾರೆ. ಸುಮ್ನೆ ನಿಂತ್ಕೊಳ್ರಿ, ನಮ್ಮ ಓಟ್ ಏನಿದ್ರು ಇಂದ್ರ ಮುಂಗೆ. ನಿಲ್ಸಿ ನಿಲ್ಸಿ, ಎಲ್ರು ಒಂದ್ ನಿಮಿಷ ಬಾಯಿಗೆ ಬೀಗ ಹಾಕೊಂಡು ಇರಿ. ಏನೋ ತಲೆ ಮೇಲೆ ಬಿದ್ದಂತರ ಕೂತ್ ಬಿಟ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಕಣೋ. ನಿರ್ಧಾರ ಮಾಡಬೇಕಾದವನು ನೀನು. ನಿನಗೆ ಕಸ್ತೂರಿ ಬೇಕೋ ಇಲ್ಲ ಇಂದ್ರ ಬೇಕೋ ನೀನೇ ತೀರ್ಮಾನ ಮಾಡ್ಬೇಕು. ನಡಿ ನಡಿಯೋ. ಅರೆ ನಡಿ ಅಂದ್ರೆ ನೀ ಬನ್ನಿ ಮುಂದೆ, ಹೋಗು ಬೇಗ. ಇರು ಬಂದ ನೋಡು. ಬಿಡ್ರೆ ಇವಳು ನೋಡಿದ್ರೆ ಅರ್ಧಂಬರ್ಧ ಉಚ್ಚಿ, ಇವಳು ಫುಲ್ಲು ಉಚ್ಚಿ. ಯಾವಳ ಹತ್ರ ಏಗ್ಲಿ ಯಾವಳ ಹತ್ರ ಸಾಯ್ಲಿ ನಾನು, ನನ್ನ ಕರ್ಮ ನೋಡಿ. ಈ ಗಡಿ ಬಿಡಿ ಗಂಡನ ಗಲಾಟೆ
ಇವತ್ತಿನ ವಿಷಯ ಅಲ್ಲ, ಅನಾದಿ ಕಾಲದಿಂದ ನಡ್ಕೊಂಡ್ ಬರ್ತಾನೆ ಇದೆ. ಇವರೆಲ್ಲರೂ ದೇವ್ರ ಮನೆನೆ ಹೊಕ್ಕಿ ಅವ್ರಿಗೆ ಪರಿಹಾರ ಸಿಕ್ಕಿದ್ದು. ಅದಕ್ಕೆ ನಾವೇನ್ ಮಾಡೋಣ, ತಲೆ ಮೇಲೆ ಗಂಗೆನ ಕೂರಿಸ್ಕೊಂಡು ತೊಡೆ ಮೇಲೆ ಪಾರ್ವತಿನೂ ಕೂರಿಸ್ಕೊಂಡಿರೋ ಪರಮೇಶ್ವರನ ಹತ್ರ ಹೋಗಿ ಪರಿಹಾರ ಕೇಳೋಣ. ಅದಕ್ಕೆ ಓಂ ನಮಃ ಶಿವಾಯ.